ಏಳು ಬೀಳು ಇಷ್ಟ ಕಷ್ಟಗಳ ರಹದಾರಿ ಅಂತ ಸಾಧಕರ ದಾರಿಯನ್ನ ಗಮನಿಸಿದಾಗ ಗೊತ್ತಾಗತ್ತೆ ಯಾಸ್ ಕಾಮನ್ವೆಲ್ತ್ ನಲ್ಲಿ ತಮ್ಮದೇ ಆದಂತಹ ಕೀರ್ತಿ ಪತಾಕೆಯನ್ನ ಹರಿಸಿ ಕನ್ನಡಿಗರ ಎಲ್ಲರಿಗೂ ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನ ಕನ್ನಡ ಅಭಿಮಾನವನ್ನ ಹೆಚ್ಚುಗಾರಿಕೆಯನ್ನ ಮಾಡಿದಂತ ವಿಶೇಷ ವ್ಯಕ್ತಿತ್ವ ಅಭೂತಪೂರ್ವ ವ್ಯಕ್ತಿತ್ವ ಗುರುರಾಜ್ ಪೂಜಾರಿ ಅವರ ಅನುಭವ ಮನದಾಳದ ಮಾತು ಸಾಧನೆ ಎಲ್ಲವನ್ನು ಕೂಡ ಮಾತನಾಡ ಲಟ್ಸ್ ವೆಲ್ಕಮ್ ಹೇಮ್ ಗುರುರಾಜ್ ಪೂಜಾರಿ ಅವರೇ ನಮಸ್ಕಾರ ನಮಸ್ತೆ ಸರ್ ಅಭಿನಂದನೆಗಳು ತಮ್ಗೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿದ್ದೀರಿ ಓಕೆ ನಮಗೆ ಗುರುರಾಜ್ ಪೂಜಾರಿ ಅಂತ ಹೇಳಿದ ತಕ್ಷಣ ಪದಕಗಳಿಗೂ ಇವ್ರಿಗೆ ಅವಿನಾಭಾವ ಸಂಬಂಧ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾರರಲ್ಲೂ ಕೂಡ ತಾವು ತಮ್ಮದೇ ಆದಂಥ ಚಾಪನ್ನ ಮೂಡಿಸಿದ್ರಿ ಸೌತ್ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆಲ್ತೀರಿ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಮನ್ವೆಲ್ತ್ ಗೇಮ್ಸಲ್ಲಿ ಬೆಳ್ಳಿ ಪದಕ ಗೆಲ್ತೀರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಕಂಚಿನ ಪದಕವನ್ನು ನೀವು ತೆಗೆದುಕೊಳ್ಳೋದ್ರ ಮುಖೇನ ಎಷ್ಟು ಮನಸ್ಸುಗಳಿಗೆ ಸ್ಫೂರ್ತಿಯಾಗಿದ್ದೀರಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ನಾನು ಮಾತನಾಡ್ತಾ ಇದೆ ಸರ್ ಆ ಕ್ಷಣ ತುಂಬಾ ತುಂಬಾ ಹೆಮ್ಮೆ ಹೆಮ್ಮೆ ವಿಷಯ ಯಾಕಂತ ಹೇಳಿದ್ರೆ ಇದು ಭಾರತಕ್ಕೆ ನಾನು ಎರಡನೇ ಪದಕ ತಂದ್ಕೊಡ್ತಾ ಇರೋದು ಕರೆಕ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಲ್ವರ್ ತಂದ್ಕೊಟ್ಟಿದೆ ಅದು ಫಸ್ಟ್ ಭಾರತಕ್ಕೆ ಮೆಡಲ್ ಪದಕ ಮೊದಲ ಮೊದಲ ದಿನವೇ ನೀವು ಪದಕದ ಖಾತೆಯನ್ನ ತೆರೆದಿದ್ರಿ ಈ ಸರಿ ಅರವತ್ತೊಂದು ಕೆಜಿ ವಿಭಾಗದಲ್ಲಿ ಭಾರತಕ್ಕೆ ಎರಡನೇ ಪದಕ ಕಂಚಿನ ಪದಕ ಮೂಲಕ ನಾನು ತಂದ್ಕೊಟ್ಟೆ ಅದು ತುಂಬಾ ಹೆಮ್ಮೆ ಅನಿಸ್ತಿದೆ ನಿರೀಕ್ಷೆ ಮಾಡಿದ್ರಾ ಈ ಸರಿ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಯಾಕಂತ ಹೇಳಿದ್ರೆ ಇತ್ತು ಆ ಕೆಟಗರಿಯಲ್ಲಿ ಇದುವರೆಗೆ ಯಾರು ಮೆಡಲ್ ತಂದಿರಲಿಲ್ಲ ಹೌದು ಅದೊಂದು ಚಾಲೆಂಜಿಂಗ್ ಆಗಿತ್ತು ದೇಶ ಕರ್ನಾಟಕ ಪದಕ ಗುರುರಾಜ್ ಪೂಜಾರಿ ಎಲ್ಲಾ ಒಂದೇ ಅಲೈನ್ಮೆಂಟ್ ಅಲ್ಲಿ ಇದ್ದಂಗೆ ಕಾಣ್ತಾ ಇದೆ ಓಕೆ ಕಾಮನ್ವೆಲ್ತ್ ಗೇಮ್ಸ್ ಸಂಬಂಧಪಟ್ಟ ಹಾಗೆ ಮುಂದಿನ ಹಂತದಲ್ಲಿ ಮಾತನಾಡ್ತೀನಿ ಅಪ್ಪ ಟ್ರಕ್ ಚಾಲಕ ಆದ್ರೆ ಮಗ ಪದಕಗಳ ಹೆಂಗದು ಅವರು ಅವರು ಕೆಲಸ ಮಾಡ್ತಾ ಇದ್ರು ಕೆಲಸ ತುಂಬಾ ಅಂದ್ರೆ ಒಂದೊತ್ತಿಗೂ ಊಟಕ್ಕೆ ಪರಿಸ್ಥಿತಿ ಇತ್ತು ಅವಾಗ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ಆ ಓದು ಓದು ಅಂತಿದ್ರು ಅವರು ಕಷ್ಟಪಡ್ತಿದ್ರು ಅವರು ಒಂದು ಎಜುಕೇಶನ್ ಮಾಡಿ ಏನಾದ್ರು ಉದ್ಯೋಗ ಅದ್ರಲ್ಲಿ ಮಾಡು ಅಂತೇಳಿ ಅವರು ಒಂದು ಮನೆಯಲ್ಲಿ ಇದು ಸ್ವಲ್ಪ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅಣ್ಣಂದಿರು ಎಲ್ಲ ಮನೆಯಲ್ಲಿ ಎಲ್ಲರೂ ನಮ್ಮ ದೊಡ್ಡಣ್ಣ ಆಡ್ತಿದ್ದ ಇನ್ನೊಬ್ಬ ಅಣ್ಣ ಎಲ್ಲರೂ ಕ್ರೀಡೆಯಲ್ಲಿ ಆಸಕ್ತಿ ತೋರ್ಸ್ತಿದ್ರು ಅದೊಂದು ಮನೆ ಬ್ಯಾಕ್ ಗ್ರೌಂಡ್ ಹಾಗೆ ಇತ್ತು ಅಂತ ಹೇಳ್ಬೋದು ಎಲ್ಲರೂ ಸ್ಪೋರ್ಟ್ಸ್ ಆಡ್ತಿದ್ರು ಅವ್ರನ್ನ ನೋಡಿ ನಮ್ಗೆ ಒಂದು ಅದ್ರ ಬಗ್ಗೆ ಸ್ಪೂರ್ತಿ ಅವರೆಲ್ಲ ನಮ್ಗೆ ಸ್ಫೂರ್ತಿ ಅಣ್ಣಂದಿರು ಮತ್ತೆ ಶಾಲೆಯಲ್ಲಿ ಚಿಕ್ಕ ಪುಕ್ಕ ಸಣ್ಣ ಪುಟ್ಟ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೆ ಅದೊಂದು ಅದೇ ಬೆಳೆ ಕ್ರಿಕೆಟ್ ಆಡಿಲ್ಲ ಕ್ರಿಕೆಟ್ ಬಿಟ್ಟು ಬೇರೆ ಎಲ್ಲ ಇದನ್ನ ಇದು ಮಾಡಿದ್ದೆ ಸ್ಕೂಲ್ ಟೈಮ್ ಅಲ್ಲಿ ಖೋ ಕಬಡ್ಡಿ ಅದರಲ್ಲಿ ವಾಲಿಬಾಲ್ ಇಂಥದ್ರಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಕ್ರಿಕೆಟ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರ್ಲಿಲ್ಲ ನನಗೆ ಕ್ರಿಕೆಟ್ ಆಡಬೇಕು ಅದರಲ್ಲಿ ಅಂತ ಮಜಾ ಸಿಗ್ಲಿಲ್ಲ ಮಜಾ ಸಿಗ್ಲಿಲ್ಲ ಈ ಅದಕ್ಕೆ ಹೆಸರಲ್ಲಿ ಆಡ್ತಿದ್ವಿ ಆ ಅಲ್ಲಿ ಖೋಖೋ ಕಬಡ್ಡಿ ಎಂತ ಮಳೆ ಕ್ರಿಕೆಟ್ ಖೋಖೋ ಆಡೋದು ಕಬಡ್ಡಿ ಆಡೋದು ವಾಲಿಬಾಲ್ ಆಡೋದು ಈ ಪರಿಸರನು ಅದಕ್ಕೆ ಪೂರಕವಾಗಿತ್ತು ಅನ್ಸುತ್ತೆ ಅಂದ್ರೆ ಉಡುಪಿ ಜಿಲ್ಲೆ ಕುಂದಾಪುರ ಮೂಲದವರು ಹಳ್ಳಿ ಪ್ರದೇಶ ಇತ್ತು ಕಂಬಳ ನಿಮಗೆ ಬಹಳ ಚಿರ ಕಂಬಳ ಆ ಇದು ಹಬ್ಬ ಹಿಬ್ಬ ಎಲ್ಲ ಜಾಸ್ತಿ ಇರ್ತಿತ್ತು ಆ ಕಡೆ ಅಲ್ಲಿ ಯಾವ್ದಾದ್ರು ಸ್ಪೋರ್ಟ್ಸ್ ನಡೀತಾ ಇತ್ತು ಅದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದು ಎಸ್ ಹೀಗಾಗಿ ಅದು ನನ್ನ ಬುನಾದಿ ಅಂತ ಹೇಳ್ತಾ ಇದ್ದಾರೆ ಗುರುರಾಜ್ ಪೂಜಾರಿ ಅವರು ಮತ್ತೊಂದು ವಿಶೇಷ ನಾವು ಈ ಸಂದರ್ಭದಲ್ಲಿ ಗಮನಿಸಲೇಬೇಕು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯ ದಿನವೇ ಅವರ ಹುಟ್ಟುಹಬ್ಬ ಕೂಡ ಹೀಗಾಗಿ ಭಾರತಕ್ಕೂ ಹೇಗೆ ಸ್ವಾತಂತ್ರ್ಯ ಸಿಕ್ತೋ ಅದೇ ರೀತಿ ಅವರಿಗೂ ಕೂಡ ಒಂದು ತಮ್ಮ ಸಾಧನೆಗೆ ಸ್ವಾತಂತ್ರ್ಯ ಸಿಕ್ಕಂಥ ಒಂದು ಅನುಭವ ಅವರಿಗಾಗಿದೆ ಹಾಗಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ನಾನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಹೇಗಿತ್ತು ಈಗ ಶಾಲಾ ದಿನಗಳಲ್ಲಿ ಬಡತನ ಇದ್ದಾಗ ತಂದೆ ತಾಯಿಗಳು ಸಹಜವಾಗಿ ನನ್ನ ಮಗ ಓದಿ ಒಂದು ಸರ್ಕಾರಿ ನೌಕರಿನೋ ಅಥವಾ ಏನೋ ಒಂದು ಉದ್ಯೋಗ ಮಾಡಬೇಕು ಅಂತ ಬಯಸ್ತಾ ಇರ್ತಾರೆ ಆದರೆ ಕ್ರೀಡೆಯಲ್ಲಿನ ನಿಮ್ಮ ಆಸಕ್ತಿ ಇದು ಹೆಚ್ಚಾಗೋಕ್ಕೆ ಕಾರಣ ಏನು ಕ್ರೀಡೆಯಲ್ಲೇ ನಾನು ಏನೋ ಒಂದು ಸಾಧಿಸ್ತೀನಿ ಅಂತ ನಿಮ್ಮ ಜೀವನದಲ್ಲಿ ಆದಂಥ ಟರ್ನಿಂಗ್ ಪಾಯಿಂಟ್ ಏನು ಸ್ಕೂಲಿಂದ ಹಿಡಿದು ಡಿಗ್ರಿ ತನಕ ನನಗೆ ಲೈಫಲ್ಲಿ ಯಾವ ರೂಟಿಗೆ ಹೋಗಬೇಕು ಅಲ್ಲಿ ಯಾವುದು ನನಗೆ ವಿದ್ಯಾಭ್ಯಾಸ ಮಾಡಿ ಅದರಲ್ಲೊಂದು ಜಾಬ್ ತಗೋಬೇಕು ಅಥವಾ ಸ್ಪೋರ್ಟ್ಸ್ ಮಾಡಬೇಕು ಇದ್ಯಾವುದು ನನ್ನ ಇದ್ರಲ್ಲೇ ಇರಲಿಲ್ಲ ಎಜುಕೇಶನ್ ಮಾಡ್ಬೇಕಷ್ಟೇ ಎಜುಕೇಶನ್ ಮುಂದುವರಿತಿತ್ತು ಸ್ಕೂಲಲ್ಲಿ ಆಡ್ತಿದ್ದೆ ಸ್ಟೇಟ್ ಲೆವೆಲ್ ಅದು ಇದು ರಸ್ಲಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಒಂದು ಟೆಂತ್ ತನಕ ನನಗೆ ಓದ್ಲಿಕ್ಕೆ ಜಾಸ್ತಿ ಇದ್ ಮಾಡ್ತಿದ್ದೆ ಇದ್ರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಜಸ್ಟ್ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಇಂಟ್ರೆಸ್ಟ್ ಇತ್ತು ಅದ್ರ ಬಗ್ಗೆ ಓದು ಮನೆಯಲ್ಲಿ ಫೋರ್ಸ್ ಆಗ್ತಿದ್ರು ಎಜುಕೇಶನ್ ನೋಡು ಅಂತ ಅಂತೇಳಿ ಎಜುಕೇಶನ್ ಮಾಡ್ತಿದ್ದೆ ಜೊತೆಗೆ ನನಗೆ ತನಕ ನಾನು ಹಿಂದೆ ಇರ್ಲಿಲ್ಲ ಮುಂದೆನೂ ಇರ್ಲಿಲ್ಲ ಮಧ್ಯಮ ಇದರಲ್ಲಿ ಎಜುಕೇಶನ್ ನಂದು ಪ್ರಾಪರ್ ಆಗಿತ್ತು ಮತ್ತೆ ಇದು ಸ್ಪೋರ್ಟ್ಸ್ ಅಲ್ಲಿ ಒಂದು ಓವರ್ ಆಗಿತ್ತು ಜಾಸ್ತಿ ಎಲ್ಲ ಇದ್ರಲ್ಲೂ ಪಾರ್ಟಿಸಿಪೇಟ್ ಮಾಡೋದು ಬೇಡ ಅಂದ್ರೂ ನಾವು ಅದರಲ್ಲಿ ಒಂದ್ ಕೈಯಾ ಆಡತಿಯಾ ತಂದೆಯಿಂದ ಅಂದ್ರೆ ಅವರು ಟ್ರಕ್ ಡ್ರೈವ್ ಮಾಡಿ ಒಂದ್ ಒಂದ್ ವಾರ ಹದಿನೈದು ದಿನಕ್ಕೆ ಮನೆಗೆ ಬರ್ತಿದ್ರು ಅವಾಗ ನಾವು ಅವ್ರ ಮುಂದೆ ಓದ್ಬೇಕಿತ್ತು ಅವರು ಮಗ್ಗಿ ಇದೆಲ್ಲ ಜಾಸ್ತಿ ಓದಿಸೋರು ಹೊಡೆದಿದಿತ್ತು ಅವರು ಇತ್ತು ನಮ್ಗೆ ಆ ಸ್ಕೂಲ್ ಟೈಮಲ್ಲೆಲ್ಲ ನಮ್ಗೆ ಅದು ಅವರು ಫೋರ್ಸ್ಫುಲಿ ಓದ್ಸೋದು ಅದಿತ್ತು ಆ ಟೈಮಲ್ಲಿ ಟೆಂತ್ ಆದ್ಮೇಲೆ ತನಕ ನನಗೆ ಎಸ್ ಎಂ ಟಿ ಪಿ ಯು ಕಾಲೇಜ್ ಕೊಲ್ಲೂರಲ್ಲಿ ಓದಿದ್ ನಾನು ಟೆಂತ್ ಅಲ್ಲಿ ಟೆಂತ್ ತನಕ ಯಾರಿಗೂ ಸ್ಪೋರ್ಟ್ಸ್ಗೆ ಬಿಡ್ತಾನೆ ಇರಲಿಲ್ಲ ಅಲ್ಲಿ ಅಷ್ಟು ಗೆ ಪ್ರಿಪ್ರೇಷನ್ ಕೊಡ್ತಿದ್ರು ಟೆಂತ್ ಆದ್ಮೇಲೆ ನಾನು ರಸ್ಲಿಂಗ್ ಸ್ಟಾರ್ಟ್ ಮಾಡಿದೆ ಎರಡು ವರ್ಷ ರಸ್ಲಿಂಗ್ ಮಾಡಿದೆ ಸುಖೇಶ್ ಶೆಟ್ಟಿ ಅಂತೇಳಿ ಪಿ ಟಿ ಇವ್ರು ಸಿಕ್ಕಿದ್ರು ವೆಲ್ತ್ ಅನ್ನೋದ್ರ ಬಗ್ಗೆ ಸಂಪತ್ತಿನ ಬಗ್ಗೆ ಮನೆಯಲ್ಲಿ ಕಲ್ಪನೆ ಕಲ್ಪನೆಯೇ ಇರಲ್ಲ ಬಡತನ ಇರುತ್ತೆ ಆದ್ರೆ ಇವತ್ತು ನಿಮ್ಮನ್ನೆಲ್ಲರೂ ಸಂದರ್ಶನ ಮಾಡ್ತಿದ್ದಾರೆ ಹೇಗೆ ಅನ್ಸುತ್ತೆ ಈ ಕ್ಷಣ ನೋಡಿದಾಗ ತುಂಬಾ ಕಷ್ಟ ಇತ್ತು ಆ ಮನೆಯಲ್ಲಿ ಬಡತನ ಇತ್ತು ಅವ್ರಿಗೆ ಎಜುಕೇಶನ್ ಮಾಡಲಿಕ್ಕೆ ಆ ದುಡ್ ಮನೆಯಲ್ಲಿ ಅಪ್ಪ ಟ್ರಕ್ ಡ್ರೈವ್ ಮಾಡಿ ನಾವು ಆರು ಜನ ಮಕ್ಕಳು ಯಾರನ್ನ ಓದಿಸೋದು ಅಲ್ಲಿ ತನಕ ಓದಿಸಿದ್ರು ಕೆಲವರೆಲ್ಲ ಎಜುಕೇಷನಲ್ಲೂ ಅಷ್ಟೊಂದು ಇದ್ದಿರಲಿಲ್ಲ ಅಣ್ಣನ ಅವರು ಜಾಬ್ ಮಾಡಬೇಕು ಮನೆಯನ್ನ ನೋಡ್ಕೋಬೇಕು ಮನೆಗೆ ಹೆಲ್ಪ್ ಆಗಬೇಕಂತೇಳಿ ಅವರೆಲ್ಲ ಕೆಲಸ ಇದಕ್ಕೆ ಹೋಟೆಲ್ ಕೆಲಸಕ್ಕೆಲ್ಲ ಸ್ಟಾರ್ಟ್ ಮಾಡಿದರು ಟ್ವೆಲ್ತ್ ಆದಮೇಲೆ ಲಿಫ್ಟಿಂಗ್ ಸ್ಟಾರ್ಟ್ ಮಾಡಿದೆ ಆವಾಗ ಎಲ್ಲರೂ ಅಣ್ಣಂದಿರು ಸಪೋರ್ಟ್ ಮಾಡ್ತಿದ್ದರು ಅಪ್ಪ ಆವಾಗ ಟ್ರಕ್ ಡ್ರೈವಿಂಗ್ ಅದು ಆ್ಯಕ್ಸಿಡೆಂಟಾಗಿ ಅವರು ಅದ್ ಕೆಲಸ ಬಿಟ್ಟು ಬೇರೆ ಆಟೋ ತಗೋ ಬಂದ್ರು ಆಟೋ ಓಡಿಸಿದ್ರು ಒಂದು ಗೂಡ್ಸ್ ಆಟೋ ಜಾಬಿಗೆ ಹೋಗ್ಬೇಕಪ್ಪ ನನ್ಗೆ ಇದ್ರಲ್ಲೇ ಒಂದು ಜಾಬ್ ಆಗ್ಬೇಕು ಇದ್ ಮಾಡುವ ಅಂತ ಹೇಳಿದಾಗ ಅವರು ಅದನ್ನ ಆಟೋನು ಮಾರಿದ್ರು ಅವರ ಜೀವವನ್ನ ಪಣಕ್ಕಿಟ್ಟು ಕೆಲಸ ಮಾಡ್ತಾರಲ್ಲ ಆ ಕ್ಷಣಗಳನ್ನ ನೀ ಮುಂಚೆ ಜ್ಞಾಪಿಸ್ಕೊಂಡಿದ್ದೆಲ್ಲ ಇದ್ಯಾ ಪ್ರತಿ ಪ್ರತಿ ಒಂದೊಂದು ಕಾಂಪಿಟಿಷನ್ ಅಲ್ಲೂ ಅವ್ರದ್ ನೆನ್ಪಾಗತ್ತೆ ಅವರೆಲ್ಲ ಸಪೋರ್ಟ್ ಮಾಡಿದ್ದು ಅವ್ರು ಮಾಡೋ ಕಷ್ಟ ಎಲ್ಲ ನೆನಪಾಗತ್ತೆ ಕಷ್ಟಪಟ್ಟಿದ್ದಾರೆ ನಮಗೋಸ್ಕರ ನಾನೇನಾದರೂ ಮಾಡಬೇಕು ಅವರಿಗೆ ಅಂತ ಹೇಳಿ ನೆನಪಾಗತ್ತೆ ಏನು ಏನಾದರೂ ಗೈಡೆನ್ಸ್ ಇತ್ತಾ ಹಿಂಗೆಲ್ಲ ಹೋದರೆ ನಾನು ಚೆನ್ನಾಗಿ ಆಗ್ತೀನಿ ಅಂತ ಯಾರಾದರೂ ಇನ್ಸ್ಪೈರ್ ಇನ್ಸ್ಪೈರ್ ಮಾಡಿದ್ರ ನಿಮ್ಮನ್ನು ಹೌದು ನಾನು ಡಿಗ್ರಿ ಓದುವಾಗ ಈ ವೇಟ್ ಲಿಫ್ಟಿಂಗ್ ಸ್ಟಾರ್ಟ್ ಮಾಡಿದೆ ಅಲ್ಲಿ ರಾಜೇಂದ್ರ ಪ್ರಸಾದ್ ಅಂತ ಕೋಚ್ ಇದ್ರು ಅವರು ಸ್ಟಾರ್ಟ್ ಮಾಡಿದ ದಿನಗಳಲ್ಲಿ ಇದು ಮಾಡ್ತಿದ್ರು ಗೈಡ್ ಮಾಡ್ತಿದ್ರು ಈ ಥರ ಇದರಲ್ಲಿ ಮಾಡಿದರೆ ನಿಮಗೊಂದು ನ್ಯಾಷನಲ್ ಲೆವೆಲ್ ಮಾಡಿದರೆ ಒಂದು ಜಾಬ್ ಸಿಗ್ತದೆ ಲೈಫ್ ಸೆಟ್ಲ್ ಆಗುತ್ತೆ ನೀನು ಇದರಲ್ಲೇ ಮಾಡು ಅಂಥೇಳಿ ಯಾವಾಗಲೂ ಹೇಳ್ತಿರೋರು ಹಾರ್ಡ್ ವರ್ಕ್ ಮಾಡಬೇಕು ಇದರಲ್ಲೇ ನೀನು ಏನಾದರೂ ಮಾಡಿದರೆ ಮಾಡ್ಬೋದು ಎಜುಕೇಷನ್ ಮಾಡಿಕೊಂಡು ಎಲ್ರಿಗೂ ಜಾಬ್ ಸಿಗೋಲ್ಲ ಸ್ಪೋರ್ಟ್ಸ್ ಮಾಡಿದರೆ ಸ್ಪೋರ್ಟ್ಸಲ್ಲೇ ಏನಾದರೂ ಮಾಡು ಒಂದು ಅಚೀವ್ ಮಾಡು ಅಂಥೇಳಿ ಅವರು ಯಾವಾಗಲೂ ಸಪೋರ್ಟ್ ಮಾಡ್ತಿದ್ರು ಈ ಆಗಸ್ಟ್ ಹದಿನೈದಕ್ಕೆ ಜಸ್ಟ್ ಯುವ ಆರ್ ಕಂಪ್ಲೀಟಿಂಗ್ ತರ್ಟಿ ಇಯರ್ಸ್ ಮೂವತ್ತು ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ ನಿಮ್ಮ ಜೀವನದ ಅತ್ಯುನ್ನತ ಹೆಮ್ಮೆಯ ಕ್ಷಣ ಅಂತ ಹೇಳಿದರೆ ಯಾವುದು ಅಂತೀರಿ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಮನ್ವೆಲ್ತ್ ಗೇಮ್ಸಲ್ಲಿ ಮೆಡಲ್ ಮಾಡಿದ್ದು ಫಸ್ಟ್ ಫಸ್ಟ್ ಟೈಮ್ ಹಾಂ ಅದು ಭಾರತಕ್ಕೆ ಹಾಂ ಅದು ತುಂಬಾ ನೆನಪಿಸುವಂಥ ಕ್ಷಣ ಕಾಮನ್ವೆಲ್ತ್ ಗೇಮ್ಸ್ ಮುಕ್ತಾಯಗೊಂಡಾಗಲೂ ಕೂಡ ನೀವು ಅಮ್ಮನಿಗೆ ಕಾಲ್ ಮಾಡ್ತೀರಿ ಆ ಕ್ಷಣ ಹೇಗಿತ್ತು ಅದ್ನ ಹೇಳಕ್ಕೆ ಅಮ್ಮನಿಗೆ ಕಾಲ್ ಕನೆಕ್ಟ್ ಮಾಡಿ ಅಂತ ಅವ್ರು ಕಾಲಲ್ಲಿ ಬಿಸಿ ಇರ್ತಾರೆ ಅದು ಗೊತ್ತಿರ್ಲಿಲ್ಲ ನನಗೆ ಆಮೇಲೆ ಹೇಳಿದ್ಮೇಲೆ ಗೊತ್ತಾಯ್ತು ಮತ್ತೆ ನೋಡಿದ್ರು ಮೆಡಲ್ಗೊಡದ್ ಸಾಮಾನ್ಯವಾಗಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದಾಗ ನಾನು ಒಳ್ಳೆ ಹುದ್ದೆನ ಅಲಂಕರಿಸ್ತೀನಿ ಅಥವಾ ಬೇರೆ ಒಂದು ಒಳ್ಳೆ ದೇಶಕ್ಕೆ ಹೋಗ್ತೀನಿ ಅಂತ ಕಲ್ಪನೆ ಮಾಡ್ಕೊಳ್ಳೋದೆ ದೊಡ್ಡದಾಗಿರತ್ತೆ ಹೇಗನ್ನಿಸ್ತು ಅಲ್ಲಿ ಹೋದಾಗ ಎರಡು ಸಾವಿರದ ಹದಿನೈದರಲ್ಲಿ ನಾನು ಏರ್ಫೋರ್ಸ್ ಜಾಯಿನ್ ಆದ ಅದಕ್ಕೆ ಹಿಂದೆನೆ ನಾನು ಒಂದು ಎರಡ್ ಸಾವಿರದ ಹದಿಮೂರರಿಂದ ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಹದಿನಾಲ್ಕರಲ್ಲಿ ನ್ಯಾಷನಲ್ ಮೆಡಲ್ ಮಾಡಿದ್ದೆ ಅವಾಗ ಟ್ರೈ ಮಾಡಿದ್ದೆ ಒಂದು ಐದಾರು ಜಾಬಿಗೆ ಎಲ್ಲೂ ಸೆಲೆಕ್ಟ್ ಆಗಿರ್ಲಿಲ್ಲ ಯಾವ ಟ್ರೈ ಮಾಡಿದ್ರಿ ಇಂಡಿಯನ್ ಆರ್ಮಿ ಟ್ರೈ ಮಾಡಿದ್ದೆ ಇಂಡಿಯನ್ ಆರ್ಮಿ ಎರಡ್ ಸಲ ನೇವಿ ಸಲ ಟ್ರೈ ಮಾಡಿದ್ದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಟ್ರೈ ಮಾಡಿದ್ದೆ ಇನ್ನೊಂದು ಎರಡ್ ಮೂರು ಕಡೆ ಟ್ರೈ ಮಾಡಿದೆ ಅಲ್ಲಿ ಎಲ್ಲೂ ಸೆಲೆಕ್ಟ್ ಆಗಿರ್ಲಿಲ್ಲ ನನಗೆ ಅದು ಎರಡ್ ಸಾವಿರದ ಹದಿನೈದರಲ್ಲಿ ಏರ್ಫೋರ್ಸ್ ಅಲ್ಲಿ ಕರೆದ್ರು ಜಾಯಿನ್ ಆದ ಅಲ್ಲಿಂದ ನನ್ಗೆ ಲೈಫ್ ಟರ್ನ್ ಪಾಯಿಂಟ್ ಅಂತ ಹೇಳ್ಬೋದು ಏರ್ಫೋರ್ಸ್ ಅಷ್ಟೊಂದು ಸಪೋರ್ಟ್ ಮಾಡ್ತಿತ್ತು ಅಲ್ಲಿ ಸಲಕರಣೆಗಳು ಇಲ್ಲಿಗೆ ಭಾರತ ಇದಕ್ಕೆ ಕಂಪೇರ್ ಮಾಡಿದರೆ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅಂತ ಅಷ್ಟೊಂದು ಫೆಸಿಲಿಟಿ ಅಲ್ಲಿ ಇತ್ತು ಮೊದಲಿಂದನೇ ಅದು ನನಗೆ ತುಂಬಾ ಸಪೋರ್ಟಿವ್ ಅಂದ್ರೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಒಂದು ಒಲಂಪಿಕ್ ಲೆವೆಲ್ ಸ್ಟ್ಯಾಂಡರ್ಡ್ ಲಿಫ್ಟಿಂಗ್ ಬಾರ್ ಅಂತ ಇರುತ್ತೆ ಸೆಟ್ ಇರುತ್ತೆ ಅದಕ್ಕೆ ಕಾಸ್ಟ್ಯೂಮ್ ಆಗಿರ್ಬೋದು ಎಲ್ಲ ಏರ್ ಫೋರ್ಸ್ ಇಂದಾನೇ ಪ್ರೊವೈಡ್ ಮಾಡ್ತಿದ್ರು ಅದು ತುಂಬಾ ಹೆಲ್ಪ್ ಆಗ್ತಿತ್ತು ಮತ್ತೆ ನಮ್ಗೆ ಎಕ್ಸ್ಟ್ರಾ ಡಯೆಟ್ ಅಂತೇಳಿ ಗೆ ಕೊಡ್ತಿದ್ರು ಏರ್ ಫೋರ್ಸಿಂದ ಅಲ್ಲಿಂದ ಎರಡು ಸಾವಿರದ ಹದಿನೈದಕ್ಕೆ ಜಾಯಿನ್ ಆದ ಎರಡ್ ಸಾವಿರದ ಹದಿನಾರಕ್ಕೆ ನಾನು ಇಂಟರ್ನ್ಯಾಷನಲ್ ಲೆವೆಲ್ಗೆ ತಲುಪೋಷ್ಟು ಏರ್ ಫೋರ್ಸ್ ನನಗೆ ಸಪೋರ್ಟ್ ಮಾಡ್ತು ಅಲ್ಲಿಂದ ನನಗೆ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ತನಕ ಇಂಟರ್ ನ್ಯಾಷನಲ್ ಪಾರ್ಟಿಸಿಪೇಟ್ ಮೆಡಲ್ ತಗೋಬಂದೆ ದುಡ್ಡು ಈ ಸಾಧನೆಯಲ್ಲಿ ಎಷ್ಟು ನಿಮಗೆ ಕಾಡಿದೆ ನ್ಯಾಷನಲ್ ಲೆವೆಲಿಂದ ಇಂದ ಇಂಟರ್ ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡುವಾಗ ನಮಗೆ ಒಂದು ನ್ಯಾಷನಲ್ ಕ್ಯಾಂಪ್ ಅಲ್ಲಿ ಹೋದಾಗ ಅಲ್ಲಿ ಅವರು ಯೂಸ್ ಮಾಡೋದು ಅವರು ತಿನ್ನೋ ಫುಡ್ ಅಲ್ಲಿ ತಿನ್ನೋ ಡಯೆಟ್ ಅಲ್ಲಿ ತಿನ್ನೋ ಅವರು ಸಪ್ಲಿಮೆಂಟ್ಸು ಅದ್ರ ಬಗ್ಗೆ ಎಲ್ಲ ನಾಲೆಜ್ ಅಷ್ಟೊಂದು ಇರಲಿಲ್ಲ ಅಲ್ಲಿ ಹೋದ್ಮೇಲೆ ಅವರು ಅವ್ರ ಜೊತೆ ಒಡನಾಟ ಬೆಳಸಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಹೋ ಇದ್ರಲ್ಲಿ ಇಷ್ಟು ಖರ್ಚಿದೆ ಇಷ್ಟು ಮಾಡಿದ್ರೆ ಇನ್ನೂ ಇಂಪ್ರೂವ್ ಮಾಡ್ಕೋಬಹುದು ಅಲ್ಲಿ ಗೊತ್ತಾಗತ್ತೆ ನಮ್ಗೆ ನಾವು ಇನ್ನು ಇದರಲ್ಲಿ ಖರ್ಚು ಜಾಸ್ತಿ ಮಾಡಿದ್ರೆ ಇನ್ನೂ ಸ್ವಲ್ಪ ಡೆವಲಪ್ ಆಗ್ಬೋದು ಇನ್ನೂ ಪರ್ಫಾಮೆನ್ಸ್ ಮಾಡ್ಬೋದು ಹೇಳಿ ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಮ್ಯಾಕ್ಸಿಮಮ್ ನಮ್ಗೆ ಖರ್ಚಾಗೋದು ಪ್ರೋಟೀನ್ ಗೆ ಮತ್ತೆ ಡಯಟ್ ಗೆ ಬಹಳ ಇರುತ್ತೆ ತುಂಬಾ ಖರ್ಚು ಖರ್ಚಿರುತ್ತೆ ತಿಂಗಳಿಗೆ ಅಂದಾಜು ಎಷ್ಟು ಖರ್ಚು ಆಗ್ತಿತ್ತು ಅಂತ ಕೇಳ್ಬೋದು ಒಂದು ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಹೇಗೆ ನಿಭಾಯಿಸ್ತಾ ಇದ್ರಿ ಇದನ್ನೆಲ್ಲ ಇಷ್ಟು ತ ಅಂದರೆ ಜಾಬ್ ಆಗೋ ತನಕ ಅಷ್ಟು ಕ ಗೊತ್ತಿರಲಿಲ್ಲ ಅದಾದ್ಮೇಲೆ ಇದು ಅಷ್ಟು ಖರ್ಚು ಮಾಡೋಕ್ಕೂ ಆಗ್ತಾ ಆಗ್ತಿರ್ಲಿಲ್ಲ ಒಂದು ಐದು ಸಾವಿರ ಖರ್ಚು ಮಾಡಿದ್ರು ಜಾಸ್ತಿ ಐದು ಹತ್ತು ಸಾವಿರ ಖರ್ಚು ಮಾಡಿದ್ರೆ ತುಂಬಾ ಜಾಸ್ತಿ ಅನ್ಸಿತ್ತು ಜಾಬ್ ಆದ್ಮೇಲೆ ಏನಾದ್ರೂ ಮಾಡ್ಬೇಕು ಇದರಲ್ಲಿ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಖರ್ಚು ಮಾಡಬೇಕು ಅದಕ್ಕೆ ಎಲ್ಲಿ ಎಷ್ಟು ಸಂಬಳ ಬರ್ತಿತ್ತು ಅದರಲ್ಲಿ ಮತ್ತೆ ಪ್ರೈಸ್ ಮನಿ ಬರ್ತಿತ್ತು ಅದರಲ್ಲಿ ಯೂಸ್ ಮಾಡ್ತಿದ್ದೆ ಓಕೆ ಕಾಮನ್ವೆಲ್ತ್ ನಲ್ಲಿ ಕನ್ನಡಿಗನ ಮಿಂಚಿನ ಬಗ್ಗೆ ಮಾತನಾಡ್ತಾ ಇದ್ವಿ ಮಿಂಚು ಬೇಕು ಅಂತ ಹೇಳಿದ್ರೆ ಗುಡುಗು ಸಿಡಿಲೆಲ್ಲ ಇರಬೇಕಲ್ವಾ ಆ ಗುಡುಗು ಸಿಡಿಲು ದೃಢಶಕ್ತಿಯ ಮೂಲಕ ಇರುತ್ತೆ ಎಸ್ ಲೆಟ್ಸ್ ಕಂಟಿನ್ಯೂ ಈಗ ನೀವೇನೆಲ್ಲ ತೊಂದರೆಗಳನ್ನ ಫೇಸ್ ಮಾಡ್ತಾ ಇದ್ರಲ್ಲ ಸವಾಲ್ಗಳನ್ನ ಫೇಸ್ ಮಾಡ್ತಾ ಇದ್ರಲ್ಲ ಇದನ್ನೆಲ್ಲ ಅಮ್ಮನ ಹತ್ರನು ಅಪ್ಪನ ಹತ್ರ ಶೇರ್ ಮಾಡ್ತಿದ್ರ ತಾವು ಅವ್ರ ಹತ್ರ ಹೇಳ್ಕೊಳಕ್ ಬೇಜಾರಾಗ್ತಿತ್ತು ಯಾಕೆ ಹೇಳಿದ್ರೆ ಅವರು ಅವರು ಕಷ್ಟ ಪಡೋದು ನಮ್ಗೆ ನೋಡೋಕಾಗಲ್ಲ ನಾವು ಮನೆ ನೋಡೋದಾ ಅಥವಾ ಇದು ನೋಡೋದಾ ಅವ್ರು ಹೇಳೋದು ಅವರು ಏನು ಇದು ಮಾಡ್ತಿರ್ಲಿಲ್ಲ ನನ್ನ ಬಗ್ಗೆ ಏನು ಚಿಂತನೆ ಮಾಡ್ತಿರ್ಲಿಲ್ಲ ನೀನ್ ಸ್ಪೋರ್ಟ್ಸ್ ಮಾಡು ಸ್ಪೋರ್ಟ್ಸ್ ಮಾಡು ನಿನಗೆ ಅಷ್ಟೇ ಸ್ಪೋರ್ಟ್ಸ್ ಮಾಡು ಹಾ ನೀನ್ ಮಾಡು ನಿನಗೆ ಎಷ್ಟಾಗುತ್ತೆ ಅಷ್ಟ್ ಮಾಡು ಹೆಚ್ಚು ಮಾಡು ನಮಗೆ ನಮ್ಮನ್ನ ನೋಡ್ಕೊಳ್ಳೋದು ಬೇಡ ನಮ್ಮನ್ನ ನೋಡ್ಕೊಳ್ಳೋದು ನಾವು ನೋಡ್ಕೋತೀವಿ ಅಪ್ಪ ಒಂದ್ ಎರಡು ವರ್ಷ ತನಕ ದುಡಿತಾ ಇದ್ರು ಲಾಸ್ಟ್ ಇಯರ್ ಟು ತೌಸಂಡ್ ಏಯ್ಟಿನ್ ತನಕ ಮನೆ ನೋಡ್ಕೊತಿದ್ರು ನನ್ಗೆ ಏನು ಖರ್ಚು ಕೊಡಕ್ಕೆ ಬಿಡ್ತಿರ್ಲಿಲ್ಲ ಈಗ ನಾ ನೋಡ್ಕೊತೀನಿ ಸ್ವಲ್ಪ ಈಗ ಸಿಚುವೇಶನ್ ಅಲ್ಲಿ ಮುಗ್ದ ಅವರ ಪ್ರೀತಿಯ ಆಶೀರ್ವಾದ ಒಂದೇ ನಿಮ್ಗೆ ಕಾಪಾಡಿದೆ ಅಂತ ಹೌದು ಯಾವಾಗ್ಲೂ ಅದು ನೆನಪು ಇರುತ್ತೆ ಯಾವಾಗ್ಲೂ ದಿನಾನು ಒಂದ್ ದಿನ ಕಾಲ್ ಮಾಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರೆ ಯಾವಾಗ್ಲೂ ಪ್ರಾಕ್ಟೀಸ್ ಮಾಡಿದ್ಯಾ ಏನ್ ಮಾಡ್ತಿದ್ಯಾ ಎಲ್ಲಾ ಕೇಳೋರು ಸಪೋರ್ಟ್ ಅಷ್ಟು ಸಪೋರ್ಟ್ ಇತ್ತು ಅಮ್ಮ ಅಪ್ಪಂದು ಬೇರೆ ದೇಶಕ್ಕೆ ಹೋದಾಗ ಬೇರೆ ದೇಶದವ್ರು ಬಂದಾಗ ಅವ್ರ ಜೊತೆ ಹೇಗೆ ವ್ಯವಹರಿಸ್ತಾ ಇದ್ರಿ ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗಿ ಮಾತಾಡೋವರು ಜಾಸ್ತಿ ಹು ಹು ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿ ಇರ್ತಿದ್ವಿ ಅಂದ್ರೆ ಒಂದು ಐದಾರು ಕಂಟ್ರಿ ನೋಡಿದೆ ಎಲ್ಲರೂ ತುಂಬಾ ಲ್ಯಾಂಗ್ವೇಜ್ बैरियर ಏನಾದ್ರೂ ಇತ್ತಾ ಅಲ್ಲಿ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಗ್ಯಾಸ್ ಇಂಗ್ಲಿಷ್ ಅಲ್ಲೇ ಮಾತಾಡ್ತಿದ್ರು ನಮ್ ಕಲ್ಚರ್ ಇಂದ

ಏರ್ ಫೋರ್ಸ್ ಸ್ಟೇಷನ್ ಅಲ್ಲಿ ವೇಟ್ ಲಿಫ್ಟಿಂಗ್ ಟೀಮ್ ಇದೆ ಏರ್ ಫೋರ್ಸ್ ಇಂದ ಈಗ ಒಂದು ವರ್ಷ ಆಯ್ತು ನಿಮ್ ಮದುವೆ ಆಗಿದೆ ತಮ್ದು ಏನ್ ಹೇಳಕ್ ಪಡ್ತೀರಿ ನಿಮ್ಮ ವೈಫ್ ಆಗಿರ್ಬಹುದು ಅಥವಾ ಅವ್ರ ಸಹಕಾರಕ್ಕಾಗಿರ್ಬಹುದು ಅವಳು ಗ್ರೇಟ್ ಅವಳು ಮದ್ವೆ ಆದ ಕೂಡ್ಲೆ ನನ್ನ ಕ್ಯಾಂಪ್ ಕಳ್ಸಿದ್ಲು ಒಂದ್ ವರ್ಷ ನಾನು ಬಿಟ್ಟಿದ್ಲು ಆ ಹೊಸದಾಗ ಮದ್ವೆ ಆಗಿ ನಾನು ಕ್ಯಾಂಪ್ಗೆ ಹೋದೆ ದಿನ ಫೋನ್ ಮಾಡಿ ಮಾತಾಡ್ತಿದ್ವಿ ಅಷ್ಟೇ ಬಿಟ್ರೆ ಯಾವಾಗ ಬರ್ತೀರಾ ಅಂತ ಕೇಳೋದು ಬಿಟ್ರೆ ಬೇರೆ ಏನೂ ಇರ್ತಿರ್ಲಿಲ್ಲ ಅಂದ್ರೆ ನಿಮ್ಮ ಗುರಿಗೆ ಪೂರಕವಾಗಿ ಹೌದು ತುಂಬಾ ಸಪೋರ್ಟಿವ್ ಯಾವಾಗ ಯಾವಾಗ್ಲೂ ಹೇಳ್ತಿರೋಳು ನಿಮ್ ಗುರಿ ನಿಮ್ ಪ್ರಾಕ್ಟೀಸ್ ನೀವು ಮಾಡ್ತಾ ಇರಿ ಬಿಡಬೇಡಿ ನನ್ ಬಗ್ಗೆ ಚಿಂತೆ ಬೇಡ ಅಂತ ಹೇಳಿ ಹೇಳ್ತಿರೋಳು ಎಲ್ರು ಏನು ಸದೃಢವಾಗಿರ್ತಾರೆ ಒಳ್ಳೆ ದೇಹ ಹೊಂದಿರ್ತಾರೆ ಆದ್ರೆ ಎಲ್ರು ಕೂಡ ವೈಟ್ ಲಿಫ್ಟ್ ಮಾಡ್ತಾರ ಅಂತ ಹೇಳಿದ್ರೆ ಇಲ್ಲ ಆಗಿರುತ್ತೆ ಅಂತ ವಿಶೇಷತೆ ಏನಿರುತ್ತೆ ವೈಟ್ ಲಿಫ್ಟಿಂಗ್ ಅಲ್ಲಿ ಅಂದ್ರೆ ಬರೀ ದೇಹದಾರ್ಢ್ಯ ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ ವೆಯ್ಟ್ ಲಿಫ್ಟಿಂಗ್ ಹೇಳಿದ್ರೆ ಜಾಸ್ತಿ ಬಾಡಿ ಫ್ಲೆಕ್ಸಿಬಲ್ ಬಾಡಿ ಮತ್ತೆ ಟೆಕ್ನಿಕ್ ಇವೆಂಟ್ ಇದರಲ್ಲಿ ಹಾ ಹಾಂ ಬಾಡಿಯಲ್ಲಿ ಪವರ್ ಬೇಕು ಹಾ ಸ್ಪೀಡ್ ಬೇಕು ಎಂಡೋರೆನ್ಸ್ ಬೇಕು ಹಾಗೆ ಟೆಕ್ನಿಕ್ ಇಷ್ಟು ಯೂಸ್ ಮಾಡಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ವೆಯ್ಟ್ ನ ನೀವು ಲಿಫ್ಟ್ ಮಾಡಬೇಕು ಅದಕ್ಕೆ ಕೋಆರ್ಡಿನೇಷನ್ ಬೇಕು ವೆಯ್ಟ್ ಜೊತೆ ನಾವು ದಿನ ಪಳಗಬೇಕು ಮತ್ತೆ ಟೆಕ್ನಿಕ್ ಮೇನ್ ಆಗಿ ಅದರಲ್ಲಿ ಟೆಕ್ನಿಕ್ ಎಷ್ಟು ವೈಟ್ ನ ಟೆಕ್ನಿಕಲಿ ನಾವು ಲಿಫ್ಟ್ ಮಾಡ್ತೀವಿ ಅಷ್ಟು ಈಸಿಯಾಗಿ ಬರ್ತದೆ ಪವರ್ ಎರಡನೇ ಇದು ಬರುತ್ತೆ ಪವರ್ ಬೇಕು ಬಾಡಿಲಿ ಪವರ್ ಇದ್ದಷ್ಟು ನಮ್ಗೆ ಎಷ್ಟು ಸ್ಟ್ರೆಂತ್ ಮತ್ತೆ ಪವರ್ ಇದ್ದಷ್ಟು ನಾವು ಲಿಫ್ಟ್ ಮಾಡ್ಬೋದು ಅಂದ್ರೆ ಪವರ್ನ ಇನ್ಕ್ರೀಸ್ ಮಾಡ್ಕೊಳ್ಳಕ್ಕೆ ಏನಾದ್ರು ಹೇಳ್ಬೋದಾ ಉತ್ಸಾಹಗಳಿಗೆ ಒಂದಿಷ್ಟು ಟಿಪ್ಸ್ ಪವರ್ ಇನ್ಕ್ರೀಸ್ ಮಾಡಕ್ಕೆ ಅದಕ್ಕೆ ಸಪೋರ್ಟಿವ್ ಎಕ್ಸೈಸ್ ಇರುತ್ತೆ ನಾವು ತೈ ಮಸಲ್ ಅಥವಾ ತೊಡೆ ಭಾಗಕ್ಕೆ ಪ್ರಾಕ್ಟೀಸ್ ಮಾಡೋಕೆ ಸ್ಕ್ವಾಟ್ ವರ್ಕೌಟ್ ಮಾಡ್ತೀವಿ ಸ್ಕ್ವಾಟ್ ವರ್ಕೌಟ್ ಮಾಡ್ತೀವಿ ಶೋಲ್ಡರ್ ಪ್ರೆಸ್ ಮಾಡ್ತೀವಿ ಶೋಲ್ಡರ್ ಬಿಲ್ಡ್ ಆಗ್ಲಿಕ್ಕೆ ಬೆಂಚ್ ಪ್ರೆಸ್ ಮಾಡ್ತೀವಿ ಚೆಸ್ಟ್ ಮತ್ತೆ ಇದು ಬಿಲ್ಡ್ ಆಗ್ಲಿಕ್ಕೆ ಶೋಲ್ಡರ್ ಬಿಲ್ಡ್ ಆಗ್ಲಿಕ್ಕೆ ಎಲ್ಲದ ಎಲ್ಲ ಮಸಲ್ಗೂ ಎಕ್ಸಸೈಸ್ ಕೊಡ್ತೀವಿ ಓಕೆ ಬಟ್ ಜೊತೆಗೆ ಟೆಕ್ನಿಕ್ ಮಾಡ್ತಾ ಇರ್ತೀವಿ ಬಿಲ್ಡ್ ಜೊತೆಗೆ ಟೆಕ್ನಿಕ್ ಮಾಡ್ತಾ ಇರ್ತೀವಿ ಓವರ್ ಆಗಿ ಬಿಲ್ಡ್ ಆಗ್ಲಿಕ್ಕೂ ಇಲ್ಲ ಓವರ್ ಆಗಿ ಸ್ಟಿಫ್ ಆಗ್ಲಿಕ್ಕೂ ಇಲ್ಲ ಬಾಡಿ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡಬೇಕು ಸ್ಟ್ರೆಂತ್ ಮೈಂಟೈನ್ ಮಾಡಬೇಕು ಟೆಕ್ನಿಕ್ ಫ್ಲೆಕ್ಸಿಬಲ್ ಇರಬೇಕು ಹಾ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಅಂದ್ರೆ ಎಲ್ಲವೂ ಇರಬೇಕು ಅದಕ್ಕೆ ಗೈಡೆನ್ಸ್ ಬೇಕೇ ಬೇಕು ಅಂತ ಹೇಳ್ತೀನಿ ಹೇಗೆ ಹೇಗೋ ಏನು ಮಾಡಬಾರ್ದು ಅಂತ ಸಲಹೆ ಕೊಡ್ತೀರಿ ಸುಮ್ಮನೆ ಅದನ್ನ ಲಿಫ್ಟು ಮಾಡೋಕ್ಕಾಗಲ್ಲ ಈಗ ನಾರ್ಮಲ್ ಅವ್ರು ಹೋಗಿ ಒಂದು ಐವತ್ತು ಕೆಜಿ ಜಿ ಎತ್ತಿನ ನಂತರ ಆಗೋದಿಲ್ಲ ಹೌದು ನಾವು ನೂರ ಐವತ್ತು ಕೆ ಜಿ ಎತ್ತು ಅದು ಅದರಲ್ಲಿ ಎಲ್ಲ ಟೆಕ್ನಿಕ್ ಮತ್ತೆ ಬಾಡಿ ಪ್ರಾಕ್ಟೀಸ್ ಪವರ್ ಎಲ್ಲ ಕೌಂಟ್ ಆಗುತ್ತೆ ಮಿನಿಮಮ್ ಏಟ್ ಅವರ್ ಟು ನೈನ್ ಅವರ್ ನಮಗೆ ಸ್ಪೋರ್ಟ್ಸ್ ಮ್ಯಾನ್ ನಿದ್ರೆ ಬೇಕು ಹೌದಾ ರಾತ್ರಿ ಒಂಬತ್ತು ಅವರ್ ನಿದ್ರೆ ಮಾಡಿಲ್ಲ ಅಂದ್ರೆ ನಮ್ಗೆ ನಾಳೆ ಬಾಡಿ ಅಷ್ಟು ಆಕ್ಟಿವ್ ಇರಲ್ಲ ಈಗ ನಿಮ್ಮ ಸಾಧನೆ ನಿಮ್ಮ ಅನುಭವ ಆಯ್ತು ನಿಮ್ಮ ಭವಿಷ್ಯದ ಚಿಂತನೆ ಏನು ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ ಬರ್ತಿದೆ ತಯಾರಿ ನಡೆಸ್ತಾ ಒಲಿಂಪಿಕ್ ಗೇಮ್ಸ್ ಇದೆ ಅದಕ್ಕೆ ಕ್ವಾಲಿಫೈ ರೌಂಡ್ ಅಂತೇಳಿ ಒಂದು ನಾಲ್ಕೈದು ಇಂಟರ್ನ್ಯಾಶನಲ್ ಕಾಂಪಿಟೇಷನ್ ಇದೆ ಅದೆಲ್ಲ ಪಾರ್ಟಿಸಿಪೇಟ್ ಮಾಡಿ ರ್ಯಾಂಕ್ ಲೀಸ್ಟ್ ಅಂತ ಇರುತ್ತೆ ರ್ಯಾಂಕ್ ಅಲ್ಲಿ ಬಂದ್ರೆ ಒಲಂಪಿಕ್ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅದಕ್ಕೂ ಕೂಡ ತಯಾರಿ ನಡೆಸ್ತೀನಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಈ ಸಂದರ್ಭದಲ್ಲಿ ಯಾವ ರೀತಿ ಜ್ಞಾಪಿಸ್ಕೊಳ್ತೀರಿ ಮತ್ತು ಕೇಂದ್ರ ಸರ್ಕಾರ ನಿಮಗೆ ಕೊಟ್ಟಂತ ಸೌಲಭ್ಯಗಳ ಬಗ್ಗೆ ಕೇಂದ್ರ ಸರ್ಕಾರ ಯೋಜನೆ ಮಾಡಿದೆ ಈ ಸರ ಕೆಲೋ ಇಂಡಿಯಾ ಅಂತ ಯೋಜನೆ ಹಾಗೆ ಟಾಪ್ ಸ್ಕೀಮ್ ಅಂತ ಯೋಜನೆ ಇದೆ ಆ ಮೂಲಕ ನಮ್ಮನ್ನ ಒಂದು ತಿಂಗಳು ಒಂದು ತಿಂಗಳು ಮುಂಚೆನೆ ನಮ್ಮನ್ನ ಇಂಗ್ಲೆಂಡ್ ಗೆ ಅಮ್ಮ ಕಳಿಸಿದ್ರು ಒಂದು ತಿಂಗಳು ಟ್ರೈನಿಂಗ್ ಅಲ್ಲಿ ಮಾಡಿಸ್ಲಿಕ್ಕೆ ಇದು ಯಾವತ್ತೂ ನಡೆದಿರ್ಲಿಲ್ಲ ಹಿಂದೆ ಯಾವತ್ತೂ ನಡೆದಿರ್ಲಿಲ್ಲ ಇವಾಗ ಎಲ್ಲ ಇವೆಂಟ್ಗಳಲ್ಲಿ ಹೊರಗಡೆ ನೀವು ಒಂದು ತಿಂಗಳು ಹೋಗಿ ಟ್ರೈನಿಂಗ್ ಮಾಡುವಂಥ ಫೆಸಿಲಿಟಿ ಅವರು ಒದಗಿಸ್ಕೊಡ್ತಿದ್ದಾರೆ ಅಲ್ಲಿ ಹೋದ್ಮೇಲೆ ನಮಗೆ ಟ್ರೈನಿಂಗ್ ಪೀರಿಯಡಲ್ಲಿ ಒಂದು ಕಾಂಪಿಟೇಷನ್ ನಾಳೆ ನಾಡಿದ್ದು ಕಾಂಪಿಟೇಷನ್ ಅಂತೇಳಿದರೆ ಎಲ್ಲರ ಜೊತೆ ಇಂಟ್ರಾಕ್ಷನ್ ಮಾಡಿದ್ದಾರೆ ಝೂಮ್ ಮೀಟಿಂಗ್ ತಗೊಂಡು ಎಲ್ಲರಿಗೂ ವಿಶ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿ ನಿಮ್ಮ ಅಲರ್ಟ್ ಎಫರ್ಟ್ ಹಾಕಿ ನೀವು ಯಾವುದು ಭಯ ಪಡಬೇಡಿ ಆ ಥರದ್ದೆಲ್ಲ ಒಂದು ಅವರ ಇನ್ಸ್ಪಿರೇಷನ್ ಮಾತಾಡಿ ಎಲ್ಲರಿಗೂ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ ಅದಾದ್ಮೇಲೆ ಕಾಂಪಿಟಿಷನ್ ನಡೆದಾಗ ನಡೆದು ಮೆಡಲ್ ತಂದಾಗ ಅವರು ಟ್ವೀಟ್ ಮೂಲಕ ಎಲ್ಲರಿಗೂ ವಿಶ್ ಮಾಡಿದ್ದಾರೆ ಹನ್ನೆರಡನೇ ತಾರೀಕಿಗೆ ಎಲ್ಲರನ್ನು ಪಾರ್ಟಿಸಿಪೇಟ್ ಮಾಡಿದ್ರಿಂದ ಹಿಡಿದು ಕೋಚಸ್ ಹಾಗೆ ಮೆಡಲಿಸ್ಟ್ಗಳನ್ನು ಪಿ ಎಂ ಹೌಸಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಅಲ್ಲಿ ನಮ್ಮನ್ನ ನಮ್ಮ ಜೊತೆ ಟೀ ಪಾರ್ಟಿ ಇತ್ತು ಫೋಟೋಗ್ರಾಫಿ ಇತ್ತು ಅವ್ರ ಜೊತೆ ಇಂಟ್ರಕ್ಷನ್ ಇತ್ತು ಅದೊಂದು ಎಲ್ಲ ಸ್ಪೋರ್ಟ್ಸ್ ಮ್ಯಾನಿಗೆ ಒಂದು ಇನ್ಸ್ಪಿರೇಷನ್ ಯಾಕೆ ಹೇಳಿದ್ರೆ ಒಂದು ದೇಶದ ಪ್ರಧಾನಿಯಾಗಿ ನಮ್ ಜೊತೆ ಇಷ್ಟೊಂದು ಒಂದು ಗಂಟೆ ಒಂದೂವರೆ ಗಂಟೆ ನಮ್ಗೆ ನಮ್ಗೆ ಒಂದು ಟೈಮ್ ಕೊಟ್ಟು ಅಂದ್ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಎಸ್ ಮುಂದ್ ಬರುವ ದಿನಗಳಲ್ಲಿ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಗೆಲ್ಬೇಕು ಅನ್ನುವ ಆಶಯ ಇದೆ ಅದರ ಜೊತೆಗೆ ಒಂದು ಒಳ್ಳೆ ಮನೆ ಮಾಡಬೇಕು ಅಂತ ಕೂಡ ಇದೆ ಅಂತ ಕೇಳಲ್ಪಟ್ಟೆ ಹೌದು ಮನೆ ಹೇಳಿ ನಾವು ಒಂದು ಐದಾರು ವರ್ಷದಿಂದ ಕಾಯ್ತಾ ಇದ್ವಿ ಅದು ಮನೆಯಿಂದ ರೆಕಾರ್ಡ್ಸ್ ಮತ್ತೆ ಇದೆಲ್ಲ ಕ್ಲಿಯರೇ ಇಲ್ಲ ಇನ್ನು ಓಕೆ ಈ ಮೂಲಕ ಸರ್ಕಾರಕ್ಕೆ ತಾವು ಬೇಡಿಕೆ ಇಡ್ತಾ ಇದ್ದೀರಿ ಇಲ್ಲಿ ಒಂದು ರಸ್ತೆ ಆಗಬೇಕು ಹಾಗೆ ಮನೆ ಮಾಡ್ಲಿಕ್ಕೆ ಅವರಿಂದ ಅವ್ರಿಂದ ಸಹಕಾರ ಬೇಕು ಆ ಒಂದು ಮುಖ್ಯಮಂತ್ರಿಗಳು ಭೇಟಿ ಆದಾಗ ಈ ಮಾತನ್ನ ಮುಖ್ಯಮಂತ್ರಿಗಳು ಇವತ್ತು ಅಲ್ಲಿ ಮಾತ್ನಾಡ್ಲಿಕ್ಕೆ ಅವಕಾಶ ಸಿಕ್ತು ಅವಾಗ ಅವ್ರತ್ರ ಮನವಿ ಮಾಡಿದ್ದೆ ಬೇರೆ ರಾಜ್ಯಗಳಲ್ಲಿ ಮೂವತ್ತು ನಲವತ್ತು ಒಂದು ಕೋಟಿ ತನಕನೂ ಆ ಮೆಡಲಿಗೆ ಇದ್ ಮಾಡ್ತಾರೆ ಯಾಕೆ ಸ್ಪೆಂಡ್ ಮಾಡಿ ಕೊಡ್ತಾರೆ ಕ್ಯಾಶ್ ಮನಿ ಕ್ಯಾಶ್ ಅವಾರ್ಡ್ ಅಂತ ಹೇಳಿ ಕೊಡ್ತಾರೆ ನಮ್ಮ ರಾಜ್ಯದಲ್ಲಿ ಯಾಕೆ ಇಷ್ಟೊಂದು ಕಡಿಮೆ ಕೊಡ್ತಿದ್ರೆ ಇನ್ನೂ ಸಪೋರ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಕ್ರೀಡಾಪಟುಗಳಿಗೆ ಒಂದು ಸಪೋರ್ಟ್ ಜನ ಉತ್ತೇಜನ ಸಿಗುತ್ತೆ ಹಾಗೆ ಕ್ರೀಡಾಪಟುಗಳು ಏಷ್ಯನ್ ಗೇಮ್ಸು ಕಾಮನ್ವೆಲ್ತ್ ಗೇಮ್ಸ್ ಒಲಿಂಪಿಕ್ಸ್ ಆಡಿದವರು ಒಂದು ಜಾಬ್ ಇಲ್ದೆ ಇದ್ದವರು ತುಂಬಾ ಜನ ಇದಾರೆ ಅವ್ರಿಗೊಂದು ಉದ್ಯೋಗ ಅವಕಾಶ ಕೊಡಿ ನಾವೊಂದು ಆರ್ಮಿಯಲ್ಲಿ ಎಷ್ಟ್ ವರ್ಷ ದುಡಿಬಹುದು ಒಂದು ಹತ್ತು ವರ್ಷ ದುಡಿದ್ರೆ ನಾವು ಮನೆ ಬಿಟ್ಟಿರ್ಬೇಕು ವಯಸ್ಸಾದ ತಂದೆ ತಾಯಿಗಳು ಮನೇಲಿ ಇರ್ತಾರೆ ನಾವ್ ಅಲ್ಲಿ ಚಂಡೀಗಢ ಪಂಜಾಬ್ ಅಂತ ಸಿಟಿಗಳು ಇರ್ತೀವಿ ಇಲ್ಲೊಂದು ಉದ್ಯೋಗ ನಮ್ಗೊಂದು ಅವಕಾಶ ಮಾಡಿ ಕೊಟ್ರೆ ಅಹ್ ಚೆನ್ನಾಗಿರುತ್ತೆ ಒಂದು ಉದ್ಯೋಗ ಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಿದ್ದೀನಿ ದೇವರು ಅಥವಾ ಅದೃಷ್ಟ ಅದ್ರಲ್ಲಿ ಯಾವ್ದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ದೇವ್ರು ಅದೃಷ್ಟ ಅನ್ನೋದು ಒಂದು ಮೂವತ್ತು ಪರ್ಸೆಂಟ್ ನಾನ್ ಕೊಡ್ತೀನಿ ಪ್ರಯತ್ನ ನಮ್ದು ಎಪ್ಪತ್ತು ಪರ್ಸೆಂಟ್ ನಿಮ್ ಜೊತೆ ಬಹಳ ಸಂತೋಷ ಆಯ್ತು ಮಾತನಾಡುತ್ತಾ ಯಾರಿಗೆಲ್ಲ ನೀವು ಈ ಸಂದರ್ಭದಲ್ಲಿ ಹೇಳ್ತೀರಿ ಕ್ಷಮೆ ಕೋರ್ಲಿಕ್ಕಿದ್ರು ಕೂಡ ಹೇಳಬಹುದು ತಾವು ನಮ್ಮ ಬಾಲ್ಯದ ಪಿ ಟಿ ಟೀಚರ್ ನೆನೆಸ್ಕೋತೀನಿ ರಾಜೀವ್ ಅಂತೇಳಿ ಅದಾದ್ಮೇಲೆ ಸುಖೇಶ್ ಶೆಟ್ಟಿ ಸರ್ ಅವರು ಹೈಸ್ಕೂಲ್ ಅಲ್ಲಿ ರೆಸ್ಲಿಂಗ್ ಕಲಿಸಿದ್ರು ಅವರು ನನಗೆ ಒಂದು ಇನ್ಸ್ಪಿರೇಷನ್ ಇನ್ನೊಂದು ನನಗೆ ಕಲ್ಸಿದಂತ ಗುರುಗಳು ವೇಟ್ ಲಿಫ್ಟಿಂಗ್ ರಾಜೇಂದ್ರ ಪ್ರಸಾದ್ ಅವರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛ ಪಡ್ತೀನಿ ಅಲ್ಲಿ ಎಸ್ ಡಿ ಎಂ ಕಾಲೇಜಿಗೆ ಹೋಗ್ಲಿಕ್ಕೆ ನನಗೆ ಇಬ್ಬರು ರಮೇಶ್ ಸರ್ ಮತ್ತೆ ಶಾರದಾ ಮೇಡಮ್ ಅಂತಿದ್ರು ಏನು ಏನೂ ಇರಲಿಲ್ಲ ನಾನು ಅಲ್ಲಿ ಕರ್ಕೊಂಡು ಹೋಗಿ ಅವರು ಜಾಯಿನ್ ಮಾಡಿಸಿದ್ರು ಅದೊಂದು ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದಾದಮೇಲೆ ನಾನು ಇಂದ ಕೋಚು ಮೆದ್ವಾನ್ ಸರ್ ಅಂತ ಇದ್ರು ಆಮೇಲೆ ಜಿತೇಂದ್ರ ಸಿಂಗ್ ಅಂತ ಇವಾಗಿ ಏನು ಕೋಚ್ ಇದ್ದಾರೆ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನ್ಯಾಷನಲ್ ಕ್ಯಾಂಪಲ್ಲಿ ನನಗೆ ವಿಜಯ್ ಶರ್ಮಾ ಸರ್ ಮತ್ತೆ ಎ ಪಿ ದತ್ತಂತ ಕೇರಳದವರು ಅವರು ಸೌತ್ ಇಂಡಿಯಾದವರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಿದ್ರು ಅವ್ರಿಗೆ ಕೂಡ ಇಚ್ಛೆ ಫ್ಯಾಮಿಲಿಯ ಎಲ್ಲ ಮೆಂಬರಿಗೂ ತಂದೆ ತಾಯಿ ಅಣ್ಣಂದಿರಿಗೂ ನನ್ನ ಫ್ಯಾಮಿಲಿಯ ಕುಟುಂಬದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಓಕೆ ಫೈನ್ ಗುರುರಾಜ್ ಪೂಜಾರಿ ಅವರೇ ಬಹಳಷ್ಟು ಯುವ ಪ್ರತಿಭೆಗಳಿಗೆ ನೀವು ತೆರೆಮರೆಯಲ್ಲೂ ಮತ್ತು ತೆರೆಯಲು ಮಾದರಿಯಾಗಿದ್ದೀರಿ ನಿಮ್ಮ ಆಶಯಗಳೆಲ್ಲವೂ ಕೂಡ ಈಡೇರ್ಲಿ ನಿಮ್ಮ ಮುಂದಿನ ಕನಸುಗಳೆಲ್ಲವೂ ಕೂಡ ನನಸಾಗ್ಲಿ ಅಂತ ಟಿ ಯುವತಿಯಿಂದ ನಾವು ಕೂಡ ಹಾರೈಸ್ತೀವಿ ನಮಸ್ಕಾರ ಧನ್ಯವಾದ ಥ್ಯಾಂಕ್ ಯು ಸರ್ ಓಕೆ ಗುರುರಾಜ್ ಪೂಜಾರಿ ಅವರ ಪರಿಶ್ರಮದ ಜೊತೆ ಅವರ ಭಾವನಾತ್ಮಕ ಮಾತುಗಳನ್ನು ಗಮನಿಸಿದಾಗ ಅವರ ತಂದೆ ತಾಯಿ ಯಾವ ರೀತಿ ಶ್ರಮ ಪಟ್ಟಿರಬಹುದು ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಸಹಜವಾಗಿ ಖುಷಿ ಅವರ ಮನದಾಳದ ಮಾತುಗಳನ್ನು ಸಲ ಕೇಳ್ಕೊಂಡು ಬರೋಣ ಬನ್ನಿ ನಮಗೊಂದು ಬಹಳ ಹೆಮ್ಮೆ ಆಗ್ತೈತೆ ನಾವೊಂದು ಸಣ್ಣ ಒಂದು ಬಡತಿಗೆ ಆದರೂ ತಕ್ಕಮಟ್ಟಿ ಸಾಧಾರಣ ಒಂದು ಲೆವೆಲ್ನಲ್ಲಿ ಎಲ್ಲರೂ ನಮ್ಮನ್ನು ಅಧಿಸಿದ್ದಾರೆ ಭಾಳ ಖುಷಿ ಆಗ್ತದೆ ಅವಾಗೆಂತ ನಮ್ಮ ಕಷ್ಟ ಇದ್ರೂ ನೀನು ನಿನ್ನ ನಿನ್ನ ಉದ್ಯೋಗ ನೀವು ಮಾಡ್ಮಾರೆ ಆ ಮತ್ತೆ ಸರಿ ಅವ್ನಿಗೆ ಇಂಜುರಿ ಆಯಿತು ಆವಾಗ ಬೇಡ ಇದನ್ನು ಬಿಟ್ಟಕ್ಕೆ ಬಿಟ್ಟಾಗ ಮೇರೆ ನಿ ಬೇರೆ ಏನೋ ಉದ್ದು ಮಾಡುವ ಅಂತ ಹೇಳಿ ಅದನ್ನು ಚಾರ್ಜ್ ಮಾಡಿ ಅವನು ಅದು ಅದನ್ನು ಇದನ್ನೇ ಮಾಡ್ತಿದ್ದ ಖರ್ಚು ಖರ್ಚು ಭಯಂಕರ ನಿಪುಣ ಭಾಳ ಕಷ್ಟ ಇದೆ ಆವಾಗ ಯಾರು ಇತ್ತು ನಮ್ಮನ್ನು ಈಗ ಅಂತೂ ಬಿಡಿ ಅವ್ರದಿಂದ ಎಲ್ಲರು ಕೇಳುವರಿದ್ದಾರೆ ಮಾಡ್ತಿದ್ದ ಭಾಳ ಖುಷಿ ಆಗುತ್ತೆ ಭಾಳ ಖುಷಿ ನಮಗೆಲ್ಲಮ್ಮ ನಮ್ಮ ಊರಿನವರಿಗೆಲ್ಲರು ಭಾಳ ಖುಷಿ ಆಗುತ್ತೆ ನನ್ನ ತಮ್ಮನ ಈ ಸಾಧನೆ ನೋಡಿದ್ರೆ ನಮ್ಗೆ ಖುಷಿಯಾಗಿದೆ ನಮ್ಮ ದೇಶಕ್ಕೂ ಖುಷಿ ನಮ್ಮ ಊರಿಗೂ ಖುಷಿ ನಮ್ಮ ರಾಜ್ಯಕ್ಕೂ ಖುಷಿ ಆದರೆ ಅವನ ಕಷ್ಟ ಅವನಿಗೆ ಗೊತ್ತು ಯಾಕಂದರೆ ಅವನಿಗೆ ಅಲ್ಲಿಗೆ ಹೋದ ನಂತರ ಕಾಲು ನೋವು ಬಂತು ಕೈ ನೋವು ಆಯಿತು ಆಮೇಲೆ ಲಾಸ್ಟ್ ಒಂದು ಹತ್ತು ದಿನವರೆಗೆ ಜ್ವರ ಬಂತು ನಾವು ಮೆಡ್ಲೇ ಇಲ್ಲ ಅಂತೇಳಿ ಮಾಡ್ತೀವಿ ಸರಿ ಅಂತೂ ಕೊನೆ ಹಂತದಲ್ಲಿ ಮೆಡಲ್ ಮಾಡ್ದ ಅದೊಂದು ಖುಷಿ ಆಯಿತು ಹದಿನೆಂಟರಲ್ಲಿ ಕಾಮನ್ವೆಲ್ತಲ್ಲಿ ಬೆಳ್ಳಿ ಆಯ್ತು ಈ ಸರಿ ಬೆಳ್ಳಿ ಆಗ್ತದೆ ಹೋಗುವಾಗ ಬೆಳ್ಳಿ ಅಂತಲೇ ಪಕ್ಕ ಅಂದ್ಕೊಂಡಿದ್ದೆವು ನಾವು ಆದರೆ ಇಂಜುರಿಯಿಂದ ಆಮೇಲೆ ಒಂದು ಜ್ವರದಿಂದ ಒಂದು ಎಂಟು ಕೆ ಜಿ ಆರು ಕೆ ಜಿ ಕಮ್ಮಿ ಮಾಡ್ದ ಅದರಿಂದ ಬ್ರೌನ್ಸ್ ಆಯಿತು ಆದರೂ ಖುಷಿಯೇ ಭಾಗವಹಿಸೋದೆ ಗ್ರೇಟು ಅಂಥದ್ರಲ್ಲಿ ಒಂದು ಮೆಡಲ್ ತಂದ ಅಂತ ಹೇಳಿದ್ರೆ ತುಂಬ ಖುಷಿ ಆಯಿತು ಅಷ್ಟಕ್ಕೂ ಕಷ್ಟ ಯಾಕಂದ್ರೆ ಒಬ್ಬೊಬ್ಬರೇ ನಾವು ನಾ ಆರು ಜನ ಮಕ್ಕಳು ಅಪ್ಪ ಟ್ರಕ್ ಡ್ರೈವರ್ ಆಗಿದ್ರು ಆರು ಜನ ಮಕ್ಕಳನ್ನ ಓದ್ರೆ ತುಂಬಾ ಕಷ್ಟ ಇತ್ತು ಮನೆಯಲ್ಲೂ ತುಂಬಾ ಬಡತನ ಇತ್ತು ಅಲ್ಲಿ ಅವನಿಗೆ ಸಪೋರ್ಟಿಂಗ್ ಹಿಡಿದು ನಮ್ಮ ನಾವೆಲ್ಲರೂ ಸಪೋರ್ಟಿಂದ ಒಂದು ಹಂತಕ್ಕೆ ಬೆಳೆದು ಬಂದ ಇವದಂತೂ ತುಂಬಾ ಖುಷಿ ಆಗ್ತಾ ಇದೆ ಓಕೆ ಗುರುರಾಜ್ ಪೂಜಾರಿ ಈ ಹೆಸರು ಬರೀ ಕಾಮನ್ವೆಲ್ತ್ ಅಷ್ಟೇ ಅಲ್ಲ ಕರ್ನಾಟಕದ ವೆಲ್ತ್ ಭಾರತದ ಹೆಲ್ತ್ ಅಂತ ಹೇಳಿದ್ರೆ ಅತಿಶೋಕ್ತಿ ಆಗ್ಲಿಕ್ಕಿಲ್ಲ ಇಂತಹ ಅನೇಕ ಯುವ ಪ್ರತಿಭೆಗಳು ಅಷ್ಟೇ ಅಲ್ಲ ಅವರ ಜೊತೆ ಮಾತನಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಅವರನ್ನ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಉತ್ಸಾಹದ ಚಿಲುಮೆ ಇಲ್ಲಿ ಹೇಳುತ್ತೆ ಅಂತಹ ಒಂದು ಅಭೂತಪೂರ್ವ ವ್ಯಕ್ತಿತ್ವ ಅವರಿಗೆ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ರಾಘವ ಸೂರ್ಯ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ ಸುಮ್ಮನೆ ಅನ್ನೋ ಮೂರು ಅಕ್ಷರ ಇದೆಯಲ್ಲ ಅದು ಸುಮ್ಮನೆ ಆಗೋ ಮಾತಲ್ಲ ಸಾಧನೆಯ ಹಾದಿ ಕಲ್ಲು ಮುಳ್ಳು ಏಳು ಬೀಳು ಇಷ್ಟ ಕಷ್ಟಗಳ ರಹದಾರಿ ಅಂತ ಸಾಧಕರ ದಾರಿಯನ್ನ ಗಮನಿಸಿದಾಗ ಗೊತ್ತಾಗತ್ತೆ ಎಸ್ ಕಾಮನ್ ವೆಲ್ತ್ ನಲ್ಲಿ ತಮ್ಮದೇ ಆದಂತ ಕೀರ್ತಿ ಪತಾಕೆಯನ್ನ ಹರಿಸಿ ಕನ್ನಡಿಗರ ಎಲ್ಲರಿಗೂ ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನ ಕನ್ನಡ ಅಭಿಮಾನವನ್ನ ಹೆಚ್ಚುಗಾರಿಕೆಯನ್ನ ಮಾಡಿದಂತ ವಿಶೇಷ ವ್ಯಕ್ತಿತ್ವ ಅಭೂತಪೂರ್ವ ವ್ಯಕ್ತಿತ್ವ ಗುರುರಾಜ್ ಪೂಜಾರಿ ಅವರ ಅನುಭವ ಮನದಾಳದ ಮಾತು ಸಾಧನೆ ಎಲ್ಲವನ್ನು ಕೂಡ ಮಾತನಾಡ ಲಟ್ಸ್ ವೆಲ್ಕಮ್ ಹಿಮ್ ಗುರುರಾಜ್ ಪೂಜಾರಿ ಅವರ ನಮಸ್ಕಾರ ನಮಸ್ತೆ ಸರ್ ಅಭಿನಂದನೆಗಳು ತಮಗೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಿ ಓಕೆ ನಮಗೆ ಗುರುರಾಜ್ ಪೂಜಾರಿ ಅಂತ ಹೇಳಿದ ತಕ್ಷಣ ಪದಕಗಳಿಗೂ ಇವ್ರಿಗೆ ಅವಿನಾಭಾವ ಸಂಬಂಧ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಹದಿನಾರರಲ್ಲೂ ಕೂಡ ತಾವು ತಮ್ಮದೇ ಆದಂತ ಚಾಪನ್ನ ಮೂಡಿಸಿದ್ರಿ ಸೌತ್ ಏಷ್ಯನ್ ಗೇಮ್ಸ್ ನಲ್ಲಿ ಚಿನ್ನದ ಪದಕ ಗೆಲ್ತೀರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಬೆಳ್ಳಿ ಪದಕ ಗೆಲ್ತೀರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಕಂಚಿನ ಪದಕವನ್ನ ನೀವು ತೆಗೆದುಕೊಳ್ಳೋದ್ರ ಮುಖೇನ ಎಷ್ಟು ಮನಸ್ಸುಗಳಿಗೆ ಸ್ಫೂರ್ತಿ ಆಗಿದ್ದೀರಿ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದೆ ತುಂಬಾ ತುಂಬಾ ಹೆಮ್ಮೆ ಹೆಮ್ಮೆ ವಿಷಯ ಯಾಕಂತ ಹೇಳಿದ್ರೆ ಇದು ಭಾರತಕ್ಕೆ ನಾನು ಎರಡನೇ ಪದಕ ತಂದು ಕೊಡ್ತಾ ಇರೋದು ಕರೆಕ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಲ್ವರ್ ತಂದು ಅದು ಫಸ್ಟ್ ಭಾರತಕ್ಕೆ ಮೆಡಲ್ ಪದಕ ಮೊದಲ ದಿನವೇ ನೀವು ಪದಕದ ಖಾತೆಯನ್ನ ತೆರೆದಿದ್ರಿ ಈ ಸರಿ ಅರವತ್ತೊಂದು ಕೆಜಿ ವಿಭಾಗದಲ್ಲಿ ಭಾರತಕ್ಕೆ ಎರಡನೇ ಪದಕ ಕಂಚಿನ ಪದಕ ಮೂಲಕ ನಾನು ತಂದುಕೊಟ್ಟೆ ಮಾಡಿರ್ಲಿಲ್ಲ ಯಾಕಂತ ಕೆಟಗರಿಯಲ್ಲಿ ಇದುವರೆಗೆ ಯಾರು ಮೆಡಲ್ ತಂದಿರಲಿಲ್ಲ ಅದೊಂದು ಚಾಲೆಂಜಿಂಗ್ ಆಗಿತ್ತು ಕರ್ನಾಟಕ ಪದಕ ಗುರುರಾಜ್ ಪೂಜಾರಿ ಎಲ್ಲಾ ಒಂದೇ ಅಲೈನ್ಮೆಂಟ್ ಅಲ್ಲಿ ಇದ್ದಂಗೆ ಕಾಣ್ತಾ ಇದೆ ಓಕೆ ಕಾಮನ್ವೆಲ್ತ್ ಗೇಮ್ಸ್ ಸಂಬಂಧಪಟ್ಟ ಮುಂದಿನ ಹಂತದಲ್ಲಿ ಮಾತನಾಡ್ತೀನಿ ಅಪ್ಪ ಟ್ರಕ್ ಚಾಲಕ ಆದ್ರೆ ಮಗ ಪದಕಗಳ ನಾವಿಕ ಕೆಲಸ ಮಾಡ್ತಾ ಇದ್ರು ಒಂದೊತ್ತಿಗೂ ಊಟಕ್ಕೆ ಪರಿಸ್ಥಿತಿ ಇತ್ತು ಅವಾಗ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ಆ ಓದು ಓದು ಅಂತಿದ್ರು ಅವರು ಪಡ್ತಿದ್ರು ಅವರು ಒಂದು ಎಜುಕೇಶನ್ ಮಾಡಿ ಏನಾದ್ರು ಉದ್ಯೋಗ ಅದ್ರಲ್ಲಿ ಮಾಡು ಅಂತೇಳಿ ಅವರು ಅವರು ಒಂದು ಮನೆಯಲ್ಲಿ ಇದು ಸ್ವಲ್ಪ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅಣ್ಣಂದಿರು ಎಲ್ಲ ಮನೆಯಲ್ಲಿ ಎಲ್ಲರೂ ನಮ್ಮ ದೊಡ್ಡಣ್ಣ ಆಡ್ತಿದ್ದ ಇನ್ನೊಬ್ಬ ಅಣ್ಣ ಎಲ್ಲರೂ ಕ್ರೀಡೆಯಲ್ಲಿ ಆಸಕ್ತಿ ತೋರ್ಸ್ತಿದ್ರು ಅದೊಂದು ಮನೆ ಬ್ಯಾಕ್ ಗ್ರೌಂಡ್ ಹಾಗೆ ಇತ್ತು ಅಂತ ಹೇಳ್ಬೋದು ಎಲ್ಲರೂ ಸ್ಪೋರ್ಟ್ಸ್ ಆಡ್ತಿದ್ರು ಅವ್ರನ್ನ ನೋಡಿ ನಮ್ಗೆ ಒಂದು ಅದ್ರ ಬಗ್ಗೆ ಸ್ಪೂರ್ತಿ ಅವರೆಲ್ಲ ನಮ್ಗೆ ಸ್ಫೂರ್ತಿ ಅಣ್ಣಂದಿರು ಮತ್ತೆ ಶಾಲೆಯಲ್ಲಿ ಚಿಕ್ಕ ಪುಕ್ಕ ಸಣ್ಣ ಪುಟ್ಟ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿದ್ದೆ ಅದೊಂದು ಅದೇ ಬೆಳೆಬಾಡಿ ಎಲ್ಲಾ ಕ್ರಿಕೆಟ್ ಆಡಿಲ್ಲ ಕ್ರಿಕೆಟ್ ಬಿಟ್ಟು ಬೇರೆ ಎಲ್ಲ ಇದನ್ನ ಇದ್ ಮಾಡಿದ್ದೆ ಸ್ಕೂಲ್ ಟೈಮ್ ಅಲ್ಲಿ ಖೋ ಖೋ ಕಬಡ್ಡಿ ಅದರಲ್ಲಿ ವಾಲಿಬಾಲ್ ಇಂಥದ್ರಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಕ್ರಿಕೆಟ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಕ್ರಿಕೆಟ್ ಆಡಬೇಕು ಅದರಲ್ಲಿ ಅಂತ ಮಜಾ ಸಿಗ್ಲಿಲ್ಲ ಮಜಾ ಸಿಗ್ಲಿಲ್ಲ ಈ ಹೆಸರಲ್ಲಿ ಆಡ್ತಿದ್ವಿ ಆ ಟೈಮಲ್ಲಿ ಖೋ ಕಬಡ್ಡಿ ಇದಾಡೋದು ಖೋಖೋ ಆಡೋದು ಕಬಡ್ಡಿ ಆಡೋದು ವಾಲಿಬಾಲ್ ಆಡೋದು ಈ ಪರಿಸರನೂ ಅದಕ್ಕೆ ಪೂರಕವಾಗಿತ್ತು ಅನ್ಸುತ್ತೆ ಅಂದ್ರೆ ಉಡುಪಿ ಜಿಲ್ಲೆ ಕುಂದಾಪುರ ಮೂಲದವರು ಹಳ್ಳಿ ಪ್ರದೇಶ ಇತ್ತು ಕಂಬಳ ನಿಮಗೆ ಬಹಳ ಕಂಬಳ ಆ ಇದು ಹಬ್ಬ ಹಿಬ್ಬ ಎಲ್ಲ ಜಾಸ್ತಿ ಇರ್ತಿತ್ತು ಆ ಕಡೆ ಅಲ್ಲಿ ಯಾವ್ದಾದ್ರು ಸ್ಪೋರ್ಟ್ಸ್ ನಡೀತಾ ಇತ್ತು ಅದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದು ಎಸ್ ಹೀಗಾಗಿ ಅದು ನನ್ನ ಬುನಾದಿ ಅಂತ ಹೇಳ್ತಾ ಇದ್ದಾರೆ ಗುರುರಾಜ್ ಪೂಜಾರಿ ಅವರು ಮತ್ತೊಂದು ವಿಶೇಷ ನಾವು ಈ ಸಂದರ್ಭದಲ್ಲಿ ಗಮನಿಸಲೇಬೇಕು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯ ದಿನವೇ ಅವರ ಹುಟ್ಟುಹಬ್ಬ ಕೂಡ ಹೀಗಾಗಿ ಭಾರತಕ್ಕೂ ಹೇಗೆ ಸ್ವಾತಂತ್ರ್ಯ ಸಿಕ್ತು ಅದೇ ರೀತಿ ಅವರಿಗೂ ಕೂಡ ಒಂದು ತಮ್ಮ ಸಾಧನೆಗೆ ಸ್ವತಂತ್ರ ಸಿಕ್ಕಂಥ ಒಂದು ಅನುಭವ ಅವರಿಗಾಗಿದೆ ಹಾಗಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ನಾನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಹೇಗಿತ್ತು ಈಗ ಶಾಲಾ ದಿನಗಳಲ್ಲಿ ಬಡತನ ಇದ್ದಾಗ ತಂದೆ ತಾಯಿಗಳು ಸಹಜವಾಗಿ ನನ್ನ ಮಗ ಓದಿ ಒಂದು ಸರ್ಕಾರಿ ನೌಕರಿನೋ ಅಥವಾ ಏನೋ ಒಂದು ಉದ್ಯೋಗ ಮಾಡಬೇಕು ಅಂತ ಬಯಸ್ತಾ ಇರ್ತಾರೆ ಆದ್ರೆ ಕ್ರೀಡೆಯಲ್ಲಿನ ನಿಮ್ಮ ಆಸಕ್ತಿ ಇದು ಹೆಚ್ಚಾಗೋ ಕಾರಣ ಏನು ಕ್ರೀಡೆಯಲ್ಲಿ ನಾನು ಏನೋ ಒಂದು ಸಾಧಿಸ್ತೀನಿ ಅಂತ ನಿಮ್ಮ ಜೀವನದಲ್ಲಿ ಆದಂತ ಟರ್ನಿಂಗ್ ಪಾಯಿಂಟ್ ಏನು ಸ್ಕೂಲಿಂದ ಹಿಡ್ದು ಡಿಗ್ರಿ ತನಕ ನನಗೆ ಲೈಫಲ್ಲಿ ಯಾವ ರೂಟಿಗೆ ಹೋಗಬೇಕು ಅಲ್ಲಿ ಯಾವುದು ನನಗೆ ವಿದ್ಯಾಭ್ಯಾಸ ಮಾಡಿ ಅದರಲ್ಲೂ ಒಂದು ಜಾಬ್ ತಗೋಬೇಕು ಅಥವಾ ಸ್ಪೋರ್ಟ್ಸ್ ಮಾಡಬೇಕು ಇದ್ಯಾವುದು ನಂದ್ರಲ್ಲಿ ಇದರಲ್ಲೇ ಇರ್ಲಿಲ್ಲ ಎಜುಕೇಶನ್ ಮಾಡ್ಬೇಕಷ್ಟೇ ಎಜುಕೇಶನ್ ಮುಂದುವರಿತಿತ್ತು ಸ್ಕೂಲಲ್ಲಿ ಆಡ್ತಿದ್ದೆ ಸ್ಟೇಟ್ ಲೆವೆಲ್ ಅದು ಇದು ರಸ್ಲಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು ಒಂದು ಟೆಂತ್ ತನಕ ನನಗೆ ಓದ್ಲಿಕ್ಕೆ ಜಾಸ್ತಿ ಇದ್ ಮಾಡ್ತಿದ್ದೆ ಇದ್ರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಜಸ್ಟ್ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಇಂಟ್ರೆಸ್ಟ್ ಇತ್ತು ಅದ್ರ ಬಗ್ಗೆ ಓದು ಮನೆಯಲ್ಲಿ ಫೋರ್ಸ್ ಆಗ್ತಿದ್ರು ಎಜುಕೇಶನ್ ನೋಡು ಅಂತ ಅಂತೇಳಿ ಎಜುಕೇಶನ್ ಮಾಡ್ತಿದ್ದೆ ಜೊತೆಗೆ ನನಗೆ ಮುಂದಿದ್ರ ತಾವು ಒಂದು ಫಸ್ಟ್ ಗ್ರೇಡ್ ಹಾ ಫಸ್ಟ್ ಗ್ರೇಡ್ ತನಕ ನಾನು ಹಿಂದೆ ಇರಲಿಲ್ಲ ಮುಂದೆನೂ ಇರಲಿಲ್ಲ ಮಧ್ಯಮ ಇದರಲ್ಲಿ ಎಜುಕೇಶನ್ ನಂದು ಪ್ರಾಪರ್ ಆಗಿತ್ತು ಮತ್ತೆ ಇದು ಸ್ಪೋರ್ಟ್ಸ್ ಅಲ್ಲಿ ಅಂತೂ ಓವರ್ ಇತ್ತು ಜಾಸ್ತಿ ಎಲ್ಲ ಇದ್ರಲ್ಲೂ ಪಾರ್ಟಿಸಿಪೇಟ್ ಮಾಡೋದು ಬೇಡ ಅಂದ್ರೂ ನಾವು ಅದ್ರಲ್ಲಿ ಒಂದ್ ಕೈಯಾ ಆಟ ಆಡತಿಯಾ ತಂದೆಯಿಂದ ಅಂದ್ರೆ ಅವರು ಟ್ರಕ್ ಡ್ರೈವ್ ಮಾಡಿ ಒಂದ್ ಒಂದ್ ವಾರ ಹದಿನೈದು ದಿನಕ್ಕೆ ಮನೆಗೆ ಬರ್ತಿದ್ರು ಅವಾಗ ನಾವು ಅವ್ರ ಮುಂದೆ ಓದ್ಬೇಕಿತ್ತು ಅವರು ಮಗ್ಗಿ ಇದೆಲ್ಲ ಜಾಸ್ತಿ ಓದಿಸೋರು ಹೊಡೆದಿದಿತ್ತು ಅವರು ಹೊಡೆಯೋದಿತ್ತು ನಮ್ಗೆ ಆ ಸ್ಕೂಲ್ ಟೈಮ್ ಅಲ್ಲೆಲ್ಲ ನಮಗೆ ಅದು ಅವರು ಫೋರ್ಸ್ಫುಲಿ ಓದಿಸೋದು ಅದಿತ್ತು ಆ ಟೈಮಲ್ಲಿ ಟೆಂತ್ ಆದ್ಮೇಲೆ ತನಕ ನನಗೆ ಎಸ್ ಎಂ ಟಿ ಪಿ ಯು ಕಾಲೇಜ್ ಕೊಲ್ಲೂರಲ್ಲಿ ಓದಿದ್ ನಾನು ಟೆಂತ್ ಅಲ್ಲಿ ಟೆಂತ್ ತನಕ ಯಾರಿಗೂ ಸ್ಪೋರ್ಟ್ಸ್ ಬಿಡ್ತಾನೆ ಇರಲಿಲ್ಲ ಅಲ್ಲಿ ಅಷ್ಟು ಗೆ ಪ್ರಿಪ್ರೇಷನ್ ಕೊಡ್ತಿದ್ರು ಟೆಂತ್ ಆದ್ಮೇಲೆ ನಾನು ರಸ್ಲಿಂಗ್ ಸ್ಟಾರ್ಟ್ ಮಾಡಿದೆ ಎರಡು ವರ್ಷ ರಸ್ಲಿಂಗ್ ಮಾಡಿದೆ ಸುಖೇಶ್ ಶೆಟ್ಟಿ ಅಂತೇಳಿ ಪಿ ಟಿ ಇವರು ಸಿಕ್ಕಿದ್ರು ವೆಲ್ತ್ ಅನ್ನೋದ್ರ ಬಗ್ಗೆ ಸಂಪತ್ತಿನ ಬಗ್ಗೆ ಮನೆಯಲ್ಲಿ ಕಲ್ಪನೆ ಕಲ್ಪನೆಯೇ ಇರಲ್ಲ ಬಡತನ ಇರುತ್ತೆ ಆದ್ರೆ ಇವತ್ತು ನಿಮ್ಮನ್ನೆಲ್ಲರು ಸಂದರ್ಶನ ಮಾಡ್ತಿದ್ದಾರೆ ಅನ್ಸುತ್ತೆ ಈ ಕ್ಷಣ ನೋಡಿದಾಗ ತುಂಬಾ ಕಷ್ಟ ಇತ್ತು ಆ ಮನೆಯಲ್ಲಿ ಬಡತನ ಇತ್ತು ಅವರಿಗೆ ಎಜುಕೇಶನ್ ಮಾಡಲಿಕ್ಕೆ ಆ ದುಡ್ ಕೊಡುವವ್ರಿಲ್ಲ ಮನೆಯಲ್ಲಿ ಅಪ್ಪ ಟ್ರಕ್ ಡ್ರೈವ್ ಮಾಡಿ ನಾವು ಆರು ಜನ ಮಕ್ಕಳು ಯಾರನ್ನ ಓದಿಸೋದು ಅಲ್ಲಿ ತನಕ ಓದಿಸಿದ್ರು ಕೆಲವರೆಲ್ಲ ಎಜುಕೇಷನಲ್ಲೂ ಅಷ್ಟೊಂದು ಇದ್ದಿರಲಿಲ್ಲ ಅಣ್ಣನ ಅವರು ಜಾಬ್ ಮಾಡಬೇಕು ಮನೆಯನ್ನು ನೋಡ್ಕೋಬೇಕು ಮನೆಗೆ ಹೆಲ್ಪ್ ಆಗಬೇಕಂತೇಳಿ ಅವರೆಲ್ಲ ಕೆಲಸ ಇದಕ್ಕೆ ಹೋಟೆಲ್ ಕೆಲಸಕ್ಕೆಲ್ಲ ಸ್ಟಾರ್ಟ್ ಮಾಡಿದರು ಟ್ವೆಲ್ತ್ ಆದಮೇಲೆ ಲಿಫ್ಟಿಂಗ್ ಸ್ಟಾರ್ಟ್ ಮಾಡಿದೆ ಆವಾಗ ಎಲ್ಲರೂ ಅಣ್ಣಂದಿರು ಸಪೋರ್ಟ್ ಮಾಡ್ತಿದ್ದರು ಅಪ್ಪ ಆವಾಗ ಟ್ರಕ್ ಡ್ರೈವಿಂಗ್ ಅದು ಆ್ಯಕ್ಸಿಡೆಂಟಾಗಿ ಅವರು ಅದ್ನ ಕೆಲಸ ಬಿಟ್ಟು ಬೇರೆ ಆಟೋ ತಗೋ ಬಂದ್ರು ಆಟೋ ಓಡಿಸಿದ್ರು ಒಂದು ಗೂಡ್ಸ್ ಆಟೋ ಜಾಬಿಗೆ ಹೋಗ್ಬೇಕಪ್ಪ ನನ್ಗೆ ಇದ್ರಲ್ಲೇ ಒಂದು ಜಾಬ್ ಆಗ್ಬೇಕು ಇದ್ ಮಾಡುವ ಅಂತ ಹೇಳಿದಾಗ ಅವರು ಅದನ್ನ ಆಟೋನು ಮಾರಿದ್ರು ಅವರ ಜೀವವನ್ನ ಪಣಕ್ಕಿಟ್ಟು ಕೆಲಸ ಮಾಡ್ತಾರಲ್ಲ ಆ ಕ್ಷಣಗಳನ್ನ ನೀ ಮುಂಚೆ ಜ್ಞಾಪಿಸ್ಕೊಂಡಿದ್ದೆಲ್ಲ ಒಂದೊಂದು ಕಾಂಪಿಟೇಷನ್ ಅಲ್ಲೂ ಅವ್ರದ್ ನೆನಪಾಗತ್ತೆ ಅವರೆಲ್ಲ ಸಪೋರ್ಟ್ ಮಾಡಿದ್ದು ಅವ್ರು ಮಾಡೋ ಕಷ್ಟ ಎಲ್ಲ ನೆನಪಾಗತ್ತೆ ಅವರಿಗೆ ಅಂತೇಳಿ ನೆನಪಾಗತ್ತೆ ತುಂಬಾ ಏನಾದರೂ ಗೈಡೆನ್ಸ್ ಇತ್ತ ಹಿಂಗೆ ಹಿಂಗೆಲ್ಲ ಹೋದರೆ ನಾನು ಚೆನ್ನಾಗಿ ಆಗ್ತೀನಿ ಅಂತ ಯಾರಾದರೂ ಇನ್ಸ್ಪೈ ಇನ್ಸ್ಪೈರ್ ಮಾಡಿದ್ರ ನಿಮ್ಮನ್ನ ಹೌದು ನಾನು ಡಿಗ್ರಿ ಓದುವಾಗ ಈ ವೇಟ್ ಲಿಫ್ಟಿಂಗ್ ಸ್ಟಾರ್ಟ್ ಮಾಡಿದೆ ಅಲ್ಲಿ ರಾಜೇಂದ್ರ ಪ್ರಸಾದ್ ಅಂತ ಕೋಚ್ ಇದ್ರು ಅವರು ಸ್ಟಾರ್ಟ್ ಮಾಡಿ ದಿನಗಳಲ್ಲಿ ಇದು ಮಾಡ್ತಿದ್ರು ಗೈಡ್ ಮಾಡ್ತಿದ್ರು ಈ ಥರ ಇದರಲ್ಲಿ ಮಾಡಿದರೆ ನಿಮ್ಗೊಂದು ನ್ಯಾಷನಲ್ ಲೆವೆಲ್ ಮಾಡಿದರೆ ಒಂದು ಜಾಬ್ ಸಿಗ್ತದೆ ಲೈಫ್ ಸೆಟ್ಲ್ ಆಗುತ್ತೆ ನೀನು ಇದರಲ್ಲೇ ಮಾಡು ಅಂಥೇಳಿ ಯಾವಾಗಲೂ ಹೇಳ್ತಿರೋರು ಹಾರ್ಡ್ ವರ್ಕ್ ಮಾಡಬೇಕು ಇದರಲ್ಲೇ ನೀನೇನಾದರೂ ಮಾಡಿದರೆ ಮಾಡ್ಬೋದು ಎಜುಕೇಷನ್ ಮಾಡಿಕೊಂಡು ಎಲ್ರಿಗೂ ಜಾಬ್ ಸಿಗಲ್ಲ ಸ್ಪೋರ್ಟ್ಸ್ ಮಾಡಿದರೆ ಸ್ಪೋರ್ಟ್ಸಲ್ಲೇ ಏನಾದರೂ ಮಾಡು ಒಂದು ಅಚೀವ್ ಮಾಡು ಅಂಥೇಳಿ ಅವರು ಯಾವಾಗ್ಲೂ ಸಪೋರ್ಟ್ ಮಾಡ್ತಿದ್ರು ಈ ಆಗಸ್ಟ್ ಹದಿನೈದಕ್ಕೆ ಜಸ್ಟ್ ಕಂಪ್ಲೀಟಿಂಗ್ ತರ್ಟಿ ಇಯರ್ಸ್ ಮೂವತ್ತು ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ ನಿಮ್ಮ ಜೀವನದ ಅತ್ಯುನ್ನತ ಹೆಮ್ಮೆಯ ಕ್ಷಣ ಅಂತ ಹೇಳಿದ್ರೆ ಯಾವುದು ಅಂತೀರಿ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಮೆಡಲ್ ಮಾಡಿದ್ದು ಅದು ಭಾರತಕ್ಕೆ ಅದು ತುಂಬಾ ನೆನಪಿಸುವಂತ ಕ್ಷಣ ಕಾಮನ್ವೆಲ್ತ್ ಗೇಮ್ಸ್ ಮುಕ್ತಾಯಗೊಂಡಾಗ್ಲೂ ಕೂಡ ನೀವು ಅಮ್ಮನಿಗೆ ಕಾಲ್ ಮಾಡ್ತೀರಿ ಆ ಕ್ಷಣ ಹೇಗಿತ್ತು ಅದನ್ನ ಹೇಳಕ್ಕೆ ಅಮ್ಮನಿಗೆ ಕಾಲ್ ಕನೆಕ್ಟ್ ಮಾಡಿ ಅಂತ ಅವ್ರು ಕಾಲಲ್ಲಿ ಬಿಜಿ ಇರ್ತಾರೆ ಅದು ಗೊತ್ತಿರ್ಲಿಲ್ಲ ನನ್ಗೆ ಆಮೇಲೆ ಹೇಳಿದ್ಮೇಲೆ ಗೊತ್ತಾಯ್ತು ಮತ್ತೆ ನೋಡಿದ್ರು ಮೆಡಲ್ ಕೊಡೋದ್ನು ಸಾಮಾನ್ಯವಾಗಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದಾಗ ನಾನು ಒಳ್ಳೆ ಹುದ್ದೆನ ಅಲಂಕರಿಸ್ತೀನಿ ಅಥವಾ ಬೇರೆ ಒಂದು ಒಳ್ಳೆ ದೇಶಕ್ಕೆ ಹೋಗ್ತೀನಿ ಅಂತ ಕಲ್ಪನೆ ಮಾಡ್ಕೊಳ್ಳೋದೆ ದೊಡ್ಡದಾಗಿರತ್ತೆ ಹೋದಾಗ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಏರ್ಫೋರ್ಸ್ ಜಾಯಿನ್ ಆದೆ ಅದ್ಕ ಹಿಂದೆನೆ ನಾನೊಂದು ಎರಡ್ ಸಾವಿರದ ಹದಿಮೂರರಿಂದ ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಹದಿನಾಲ್ಕರಲ್ಲಿ ನ್ಯಾಷನಲ್ ಮೆಡಲ್ ಮಾಡಿದ್ದೆ ಅವಾಗ ಟ್ರೈ ಮಾಡಿದ್ದೆ ಒಂದು ಐದಾರು ಜಾಬಿಗೆ ಎಲ್ಲೂ ಸೆಲೆಕ್ಟ್ ಆಗಿರ್ಲಿಲ್ಲ ಇಂಡಿಯನ್ ಆರ್ಮಿ ಟ್ರೈ ಮಾಡಿದ್ದೆ ಇಂಡಿಯನ್ ಆರ್ಮಿ ಎರಡ್ ಸಲ ನೇವಿ ಒಂದ್ ಸಲ ಟ್ರೈ ಮಾಡಿದ್ದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಟ್ರೈ ಮಾಡಿದ್ದೆ ಇನ್ನೊಂದು ಎರಡ್ ಮೂರು ಕಡೆ ಟ್ರೈ ಮಾಡಿದೆ ಅಲ್ಲಿ ಎಲ್ಲೂ ಸೆಲೆಕ್ಟ್ ಆಗಿರಲಿಲ್ಲ ನನಗೆ ಅದು ಎರಡ್ ಸಾವಿರದ ಹದಿನೈದರಲ್ಲಿ ಏರ್ಫೋರ್ಸ್ ಅಲ್ಲಿ ಕರೆದ್ರು ಜಾಯಿನ್ ಆದ ಅಲ್ಲಿಂದ ನನ್ಗೆ ಲೈಫ್ ಟರ್ನ್ ಪಾಯಿಂಟ್ ಅಂತ ಹೇಳ್ಬೋದು ಏರ್ಫೋರ್ಸು ಅಷ್ಟೊಂದು ಸಪೋರ್ಟ್ ಮಾಡ್ತಿತ್ತು ಅಲ್ಲಿ ಸಲಕರಣೆಗಳು ಇಲ್ಲಿಗೆ ಭಾರತ ಇದಕ್ಕೆ ಕಂಪೇರ್ ಮಾಡಿದರೆ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅಂತ ಅಷ್ಟೊಂದು ಫೆಸಿಲಿಟಿ ಅಲ್ಲಿ ಇತ್ತು ಮೊದಲಿಂದಾನೆ ಅದು ನನಗೆ ತುಂಬ ಸಪೋರ್ಟಿವ್ ಅಂದ್ರೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಒಂದು ಒಲಿಂಪಿಕ್ ಲೆವೆಲ್ ಸ್ಟ್ಯಾಂಡರ್ಡ್ ಲಿಫ್ಟಿಂಗ್ ಬಾರ್ ಅಂತ ಇರುತ್ತೆ ಸೆಟ್ ಇರುತ್ತೆ ಅದಕ್ಕೆ ಕಾಸ್ಟ್ಯೂಮ್ ಆಗಿರ್ಬೋದು ಎಲ್ಲ ಏರ್ ಫೋರ್ಸ್ ಪ್ರೊವೈಡ್ ಮಾಡ್ತಿದ್ರು ಅದು ತುಂಬಾ ಹೆಲ್ಪ್ ಆಗ್ತಿತ್ತು ಮತ್ತೆ ನಮಗೆ ಎಕ್ಸ್ಟ್ರಾ ಡಯೆಟ್ ಅಂತೇಳಿ ಡಯಟ್ಗೆ ಕೊಡ್ತಿದ್ರು ಏರ್ ಫೋರ್ಸಿಂದ ಅಲ್ಲಿಂದ ಎರಡ್ ಸಾವಿರದ ಹದಿನೈದಕ್ಕೆ ಜಾಯಿನ್ ಆದ ಎರಡ್ ಸಾವಿರದ ಹದಿನಾರಕ್ಕೆ ನಾನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಏರ್ ಏರ್ಫೋರ್ಸ್ ನನಗೆ ಸಪೋರ್ಟ್ ಮಾಡ್ತು ಅಲ್ಲಿಂದ ನನಗೆ ಎರಡ್ ಸಾವಿರದ ಹದಿನಾರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ತನಕ ಆರು ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದೆ ಆರಲ್ಲ ಮೆಡಲ್ ತಗೊಂಡ್ಬಂದ್ ದುಡ್ಡು ಈ ಸಾಧನೆಯಲ್ಲಿ ಎಷ್ಟು ನಿಮಗೆ ಕಾಡಿದೆ ನ್ಯಾಷನಲ್ ಲೆವೆಲಿಂದ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡುವಾಗ ನಮಗೆ ಆ ಒಂದು ನ್ಯಾಷನಲ್ ಕ್ಯಾಂಪಲ್ಲಿ ಹೋದಾಗ ಅಲ್ಲಿ ಅವರು ಯೂಸ್ ಮಾಡೋದು ಅವರು ತಿನ್ನೋ ಫುಡ್ಡು ಅಲ್ಲಿ ತಿನ್ನೋ ಡಯೆಟು ಅಲ್ಲಿ ಇನ್ನು ಸಪ್ಲಿಮೆಂಟ್ಸು ಅದ್ರ ಎಲ್ಲ ನಾಲೆಜ್ ಅಷ್ಟೊಂದು ಇರ್ಲಿಲ್ಲ ಅಲ್ಲಿ ಹೋದ್ಮೇಲೆ ಅವ್ರ ಒಡ್ನಾಟ ಬೆಳಸಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಹೋ ಇದ್ರಲ್ಲಿ ಇಷ್ಟು ಖರ್ಚಿದೆ ಇಷ್ಟು ಮಾಡಿದ್ರೆ ಇನ್ನೂ ಇಂಪ್ರೂವ್ ಮಾಡ್ಕೋಬಹುದು ಆ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ಹೋ ನಾವು ಇನ್ನು ಇದ್ರಲ್ಲಿ ಖರ್ಚು ಜಾಸ್ತಿ ಮಾಡಿದ್ರೆ ಇನ್ನು ಸ್ವಲ್ಪ ಡೆವಲಪ್ ಆಗ್ಬಹುದು ಇನ್ನು ಪರ್ಫಾರ್ಮೆನ್ಸ್ ಮಾಡಬಹುದು ಹೇಳಿ ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಮ್ಯಾಕ್ಸಿಮಮ್ ನಮಗೆ ಖರ್ಚಾಗೋದು ಆ ಪ್ರೊಟೀನ್ಗೆ ಮತ್ತೆ ಡಯೆಟ್ಗೆ ಬಹಳ ಖರ್ಚು ಇರುತ್ತೆ ತುಂಬಾ ಖರ್ಚು ಇರುತ್ತೆ ಅಂದಾಜು ಎಷ್ಟು ಖರ್ಚ್ ಆಗ್ತಿತ್ತು ಅಂತ ಕೇಳ್ಬೋದು ಒಂದು ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಇಷ್ಟು ತ ಅಂದ್ರೆ ಜಾಬ್ ಆಗೋ ತನಕ ಅಷ್ಟು ಗೊತ್ತಿರ್ಲಿಲ್ಲ ಅದಾದ್ಮೇಲೆ ಇದು ಅಷ್ಟು ಖರ್ಚ್ ಮಾಡೋಕು ಆಗ್ತಿರ್ಲಿಲ್ಲ ಒಂದು ಐದು ಸಾವಿರ ಖರ್ಚು ಮಾಡಿದ್ರು ಜಾಸ್ತಿ ಐದು ಹತ್ ಸಾವಿರ ಖರ್ಚು ಮಾಡಿದ್ರೆ ತುಂಬಾ ಜಾಸ್ತಿ ಅನ್ಸ್ತಿತ್ತು ಜಾಬ್ ಆದ್ಮೇಲೆ ಏನಾದರೂ ಮಾಡಬೇಕು ಇದರಲ್ಲಿ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಖರ್ಚು ಮಾಡಬೇಕು ಅದಕ್ಕೆ ಎಲ್ಲಿ ಎಷ್ಟು ಸಂಬಳ ಬರ್ತಿತ್ತು ಅದರಲ್ಲಿ ಮತ್ತೆ ಪ್ರೈಸ್ ಮನಿ ಬರ್ತಿತ್ತು ಅದರಲ್ಲಿ ಯೂಸ್ ಮಾಡ್ತಿದ್ದೆ ಓಕೆ ಕಾಮನ್ವೆಲ್ತ್ ನಲ್ಲಿ ಕನ್ನಡಿಗನ ಮಿಂಚಿನ ಬಗ್ಗೆ ಮಾತನಾಡ್ತಾ ಇದ್ವಿ ಮಿಂಚಬೇಕು ಅಂತ ಹೇಳಿದ್ರೆ ಗುಡುಗು ಸಿಡಿಲೆಲ್ಲ ಇರಬೇಕಲ್ವಾ ಆ ಗುಡುಗು ಸಿಡಿಲು ದೃಢಶಕ್ತಿಯ ಮೂಲಕ ಇರುತ್ತೆ ಎಸ್ ಲೆಟ್ಸ್ ಕಂಟಿನ್ಯೂ ಈಗ ನೀವ್ ಏನೆಲ್ಲ ತೊಂದರೆಗಳನ್ನ ಫೇಸ್ ಮಾಡ್ತಾ ಇದ್ರಲ್ಲ ಸವಾಲ್ಗಳನ್ನ ಫೇಸ್ ಮಾಡ್ತಾ ಇದ್ರಲ್ಲ ಇದನ್ನೆಲ್ಲ ಅಮ್ಮನ ಹತ್ರ ಅಪ್ಪನ ಹತ್ರ ಶೇರ್ ಮಾಡ್ತಿದ್ರ ತಾವು ಅವ್ರ ಹತ್ರ ಹೇಳ್ಕೊಳಕ್ ಬೇಜಾರಾಗ್ತಿತ್ತು ಯಾಕೆ ಹೇಳಿದ್ರೆ ಅವರು ಅವರು ಕಷ್ಟ ಪಡೋದು ನಮ್ಗೆ ನೋಡೋಕಾಗಲ್ಲ ನಾವು ಮನೆ ನೋಡೋದ ಅಥವಾ ಇದು ನೋಡೋದ ಅವ್ರು ಹೇಳೋದು ಅವರು ಏನು ಇದು ಮಾಡ್ತಿರ್ಲಿಲ್ಲ ನನ್ನ ಬಗ್ಗೆ ಏನು ಚಿಂತನೆ ಮಾಡ್ತಿರ್ಲಿಲ್ಲ ನೀನ್ ಸ್ಪೋರ್ಟ್ಸ್ ಮಾಡು ಸ್ಪೋರ್ಟ್ಸ್ ಮಾಡು ನಿನ್ಗೆ ಹಾ ನೀನ್ ಮಾಡು ನಿನ್ಗೆ ಎಷ್ಟಾಗತ್ತೆ ಅಷ್ಟ್ ಮಾಡು ಹೆಚ್ಚು ಮಾಡು ನಮ್ಗೆ ನಮ್ಮನ್ನ ನೋಡ್ಕೊಳ್ಳೋದು ಬೇಡ ನಮ್ಮನ್ನ ನೋಡ್ಕೊಳ್ಳೋದು ನಾವು ನೋಡ್ಕೋತೀವಿ ಅಪ್ಪ ಒಂದ್ ಎರಡು ವರ್ಷ ತನಕ ದುಡಿತಾ ಇದ್ರು ಲಾಸ್ಟ್ ಇಯರ್ ಟೂ ತೌಸಂಡ್ ಏಟೀನ್ ತನಕನು ಮನೆ ನೋಡ್ಕೊಂತಿದ್ರು ನನ್ಗೆ ಏನು ಖರ್ಚು ಕೊಡೋಕೆ ಬಿಡ್ತಿರ್ಲಿಲ್ಲ ಈಗ ನಾ ನೋಡ್ಕೊಂತೀವಿ ಸ್ವಲ್ಪ ಈಗ ಸಿಚುವೇಶನಲ್ಲಿ ಅಲ್ಲಿ ಮುಗ್ದ ತಂದೆ ತಾಯಿ ಅವರ ಪ್ರೀತಿಯ ಆಶೀರ್ವಾದ ಒಂದೇ ನಿಮ್ಗೆ ಕಾಪಾಡಿದೆ ಅಂತ ಯಾವಾಗ್ಲೂ ಅದು ನೆನಪು ಇರುತ್ತೆ ಯಾವಾಗ್ಲೂ ದಿನಾನು ಒಂದ್ ದಿನ ಕಾಲ್ ಮಾಡಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತಾರೆ ಯಾವಾಗ ಪ್ರಾಕ್ಟೀಸ್ ಮಾಡಿದ್ಯಾ ಏನ್ ಮಾಡ್ತಿದ್ಯಾ ಎಲ್ಲಾ ಕೇಳೋರು ಸಪೋರ್ಟ್ ಅಷ್ಟು ಸಪೋರ್ಟ್ ಇತ್ತು ಅಮ್ಮ ಅಪ್ಪಂದು ಬೇರೆ ದೇಶಕ್ಕೆ ಹೋದಾಗ ಬೇರೆ ದೇಶದವರ ಬಂದಾಗ ಅವರ ಜೊತೆ ಹೇಗೆ ವ್ಯವಹರಿಸ್ತಾ ಇದ್ರಿ ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗಿ ಮಾತಾಡೋವರು ಜಾಸ್ತಿ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿ ಇರ್ತಿದ್ವಿ ಅಂದ್ರೆ ಒಂದು ಐದಾರು ಕಂಟ್ರಿ ನೋಡಿದ್ವಿ ಎಲ್ಲರೂ ತುಂಬಾ ಕ್ಲೋಸ್ ಲ್ಯಾಂಗ್ವೇಜ್ बैरियर ಏನಾದರೂ ಅಲ್ಲಿ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಇಂಗ್ಲಿಷ್ ಅಲ್ಲೇ ಮಾತಾಡ್ತಿದ್ರು ನಮ್ ಕಲ್ಚರ್ ಇಂದ

ಸ್ಟೇಷನ್ ಅಲ್ಲಿ ವೇಟ್ ಲಿಫ್ಟಿಂಗ್ ಟೀಮ್ ಇದೆ ನಿಮ್ಮ ವೈಫ್ ಆಗಿರ್ಬೋದು ಸಹಕಾರಕ್ಕಾಗಿರ್ಬಹುದು ಅವಳು ಗ್ರೇಟ್ ಅವಳು ಮದ್ವೆ ನನ್ನ ಕ್ಯಾಂಪ್ ಕಳ್ಸಿದ್ಲು ಒಂದು ವರ್ಷ ನಾನು ಬಿಟ್ಟಿದ್ಲು ಹೊಸದಾಗಿ ಮದ್ವೆ ಆಗಿ ನಾನು ಕ್ಯಾಂಪ್ ಹೋದೆ ದಿನ ಫೋನ್ ಮಾಡಿ ಮಾತಾಡ್ತಿದ್ವಿ ಅಷ್ಟೇ ಬಿಟ್ರೆ ಯಾವಾಗ್ ಬರ್ತೀರಾ ಅಂತ ಕೇಳೋದು ಬಿಟ್ರೆ ಬೇರೆ ಏನೂ ಇರ್ತಿರ್ಲಿಲ್ಲ ಅಂದ್ರೆ ನಿಮ್ಮ ಗುರಿಗೆ ಪೂರಕವಾಗಿ ಹೌದು ತುಂಬಾ ಸಪೋರ್ಟಿವ್ ಯಾವಾಗ ಯಾವಾಗ್ಲೂ ಹೇಳ್ತಿರೋಳು ನಿಮ್ ಗುರಿ ನಿಮ್ ಪ್ರಾಕ್ಟೀಸ್ ನೀವು ಮಾಡ್ತಾ ಇರಿ ಬಿಡಬೇಡಿ ನನ್ ಬಗ್ಗೆ ಚಿಂತೆ ಬೇಡ ಅಂತ ಹೇಳಿ ಹೇಳ್ತಿರೋಳು ಎಲ್ರು ಏನು ಸದೃಢವಾಗಿರ್ತಾರೆ ಒಳ್ಳೆ ದೇಹ ಹೊಂದಿರ್ತಾರೆ ಆದ್ರೆ ಎಲ್ರು ಕೂಡ ವೈಟ್ ಲಿಫ್ಟ್ ಮಾಡ್ತಾರ ಅಂತ ಹೇಳಿದ್ರೆ ಇಲ್ಲ ಆಗಿರುತ್ತೆ ಅಂತ ವಿಶೇಷತೆ ಏನಿರುತ್ತೆ ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಅಂದ್ರೆ ಬರೀ ದೇಹದಾರ್ಢ್ಯ ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ ಲಿಫ್ಟಿಂಗ್ ಹೇಳಿದ್ರೆ ಜಾಸ್ತಿ ಬಾಡಿ ಫ್ಲೆಕ್ಸಿಬಲ್ ಬಾಡಿ ಮತ್ತೆ ಟೆಕ್ನಿಕ್ ಇದರಲ್ಲಿ ಬಾಡಿಯಲ್ಲಿ ಪವರ್ ಬೇಕು ಸ್ಪೀಡ್ ಬೇಕು ಎಂಡೋರೆನ್ಸ್ ಬೇಕು ಹಾಗೆ ಟೆಕ್ನಿಕ್ ಇಷ್ಟು ಯೂಸ್ ಮಾಡಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ವೇಟ್ ನ ನೀವು ಲಿಫ್ಟ್ ಮಾಡಬೇಕು ಅದಕ್ಕೆ ಕೋಆರ್ಡಿನೇಷನ್ ಬೇಕು ವೆಯ್ಟ್ ಜೊತೆ ನಾವು ದಿನ ಪಳಗ್ಬೇಕು ಮತ್ತೆ ಟೆಕ್ನಿಕ್ ಮೇನ್ ಆಗಿ ಅದರಲ್ಲಿ ಟೆಕ್ನಿಕ್ ಎಷ್ಟು ವೈಟ್ ನ ಟೆಕ್ನಿಕಲಿ ನಾವು ಲಿಫ್ಟ್ ಮಾಡ್ತೀವಿ ಅಷ್ಟು ಈಸಿಯಾಗಿ ಬರ್ತದೆ ಪವರ್ ಎರಡನೇ ಇದು ಬರುತ್ತೆ ಪವರ್ ಬೇಕು ಬಾಡಿಲಿ ಪವರ್ ಇದ್ದಷ್ಟು ನಮ್ಗೆ ಎಷ್ಟು ಸ್ಟ್ರೆಂತ್ ಮತ್ತೆ ಪವರ್ ಇದ್ದಷ್ಟು ನಾವು ಲಿಫ್ಟ್ ಮಾಡಬಹುದು ಅಂದ್ರೆ ಇನ್ಕ್ರೀಸ್ ಮಾಡ್ಕೊಳ್ಳಕ್ಕೆ ಏನಾದ್ರು ಹೇಳ್ಬೋದಾ ಉತ್ಸಾಹಗಳಿಗೆ ಒಂದಿಷ್ಟು ಟಿಪ್ಸ್ ಪವರ್ ಇನ್ಕ್ರೀಸ್ ಅದಕ್ಕೆ ಸಪೋರ್ಟಿವ್ ಇರುತ್ತೆ ನಾವು ತೈ ಮಸಲ್ ಅಥವಾ ತೊಡೆ ಭಾಗಕ್ಕೆ ಪ್ರಾಕ್ಟೀಸ್ ಮಾಡೋಕೆ ಸ್ಕ್ವಾಟ್ ವರ್ಕೌಟ್ ಮಾಡ್ತೀವಿ ಸ್ಕ್ವಾಟ್ ವರ್ಕೌಟ್ ಮಾಡ್ತೀವಿ ಶೋಲ್ಡರ್ ಪ್ರೆಸ್ ಮಾಡ್ತೀವಿ ಶೋಲ್ಡರ್ ಬಿಲ್ಡ್ ಆಗ್ಲಿಕ್ಕೆ ಬೆಂಚ್ ಪ್ರೆಸ್ ಮಾಡ್ತೀವಿ ಚೆಸ್ಟ್ ಮತ್ತೆ ಇದು ಬಿಲ್ಡ್ ಆಗ್ಲಿಕ್ಕೆ ಶೋಲ್ಡರ್ ಬಿಲ್ಡ್ ಆಗ್ಲಿಕ್ಕೆ ಎಲ್ಲದ ಎಲ್ಲ ಮಸಲ್ಗೂ ಎಕ್ಸಸೈಸ್ ಕೊಡ್ತೀವಿ ಬಟ್ ಜೊತೆಗೆ ಟೆಕ್ನಿಕ್ ಮಾಡ್ತಾ ಇರ್ತೀವಿ ಬಿಲ್ಡ್ ಜೊತೆಗೆ ಟೆಕ್ನಿಕ್ ಮಾಡ್ತಾ ಇರ್ತೀವಿ ಓವರ್ ಆಗಿ ಬಿಲ್ಡ್ ಆಗ್ಲಿಕ್ಕೂ ಇಲ್ಲ ಓವರ್ ಆಗಿ ಸ್ಟಿಫ್ ಆಗ್ಲಿಕ್ಕೂ ಇಲ್ಲ ಬಾಡಿ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡಬೇಕು ಸ್ಟ್ರೆಂತ್ ಮೇಂಟೈನ್ ಮಾಡಬೇಕು ಟೆಕ್ನಿಕ್ ಫ್ಲೆಕ್ಸಿಬಲ್ ಇರಬೇಕು ಬಾಡಿ ಎಷ್ಟು ಎಲ್ಲವೂ ಅಲೈನ್ಮೆಂಟ್ ಗೈಡೆನ್ಸ್ ಬೇಕೇ ಬೇಕು ಅಂತ ಹೇಳ್ತೀನಿ ಹಾಗೆ ಹಾಗೋ ಏನು ಮಾಡಬಾರ್ದು ಅಂತ ಸಲಹೆ ಕೊಡ್ತೀರಿ ಸುಮ್ಮನೆ ಅದನ್ನ ಲಿಫ್ಟ್ ಮಾಡೋಕ್ಕಾಗಲ್ಲ ಈಗ ನಾರ್ಮಲ್ ಅವ್ರು ಹೋಗಿ ಒಂದು ಐವತ್ತು ಕೆಜಿ ಜಿ ಎತ್ತಿ ನಂತರ ಆಗೋದಿಲ್ಲ ಹೌದು ನಾವು ನೂರ ಐವತ್ತು ಕೆ ಜಿ ಎತ್ತು ಹೋಗೋದು ಅದರಲ್ಲಿ ಎಲ್ಲ ಟೆಕ್ನಿಕ್ ಮತ್ತೆ ಬಾಡಿ ಪ್ರಾಕ್ಟೀಸ್ ಪವರ್ ಎಲ್ಲ ಕೌಂಟ್ ಆಗುತ್ತೆ ಮಿನಿಮಮ್ ಏಟ್ ಅವರ್ ಟು ನೈನ್ ಅವರ್ ನಮಗೆ ಸ್ಪೋರ್ಟ್ಸ್ ಮ್ಯಾನ್ ನಿದ್ರೆ ಬೇಕು ಹೌದಾ ರಾತ್ರಿ ಒಂಬತ್ತು ಅವರ್ ನಿದ್ರೆ ಮಾಡಿಲ್ಲ ಅಂದ್ರೆ ನಮ್ಗೆ ನಾಳೆ ಬಾಡಿ ಅಷ್ಟು ಆಕ್ಟಿವ್ ಇರಲ್ಲ ಈಗ ನಿಮ್ಮ ಸಾಧನೆ ನಿಮ್ಮ ಅನುಭವ ಆಯ್ತು ಇನ್ನು ಮುಂದಿನ ಕನಸೇನು ನಿಮ್ಮ ಭವಿಷ್ಯದ ಚಿಂತನೆ ಏನು ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ ಬರ್ತಿದೆ ಡಿಸೆಂಬರ್ ಅಲ್ಲಿ ತಯಾರಿ ನಡೆಸ್ತಾ ಒಲಿಂಪಿಕ್ ಗೇಮ್ಸ್ ಇದೆ ಅದಕ್ಕೆ ಕ್ವಾಲಿಫೈಯಿಂಗ್ ರೌಂಡ್ ಅಂತೇಳಿ ಒಂದು ನಾಲ್ಕೈದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಇದೆ ಅದೆಲ್ಲ ಪಾರ್ಟಿಸಿಪೇಟ್ ಮಾಡಿ ರ್ಯಾಂಕ್ ಲೀಸ್ಟ್ ಅಂತ ಇರುತ್ತೆ ರ್ಯಾಂಕ್ ಅಲ್ಲಿ ಬಂದ್ರೆ ಒಲಂಪಿಕ್ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅದಕ್ಕೂ ಕೂಡ ತಯಾರಿ ನಡೆಸ್ತೀನಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಈ ಸಂದರ್ಭದಲ್ಲಿ ಯಾವ ರೀತಿ ಜ್ಞಾಪಿಸ್ಕೊಳ್ತೀರಿ ಮತ್ತು ಕೇಂದ್ರ ಸರ್ಕಾರ ನಿಮಗೆ ಕೊಟ್ಟಂತ ಸೌಲಭ್ಯಗಳ ಬಗ್ಗೆ ಕೇಂದ್ರ ಸರ್ಕಾರ ಯೋಜನೆ ಮಾಡಿದೆ ಈ ಸರ ಖೇಲೋ ಇಂಡಿಯಾ ಅಂತ ಯೋಜನೆ ಹಾಗೆ ಟಾಪ್ ಸ್ಕೀಮ್ ಅಂತ ಯೋಜನೆ ಇದೆ ಆ ಮೂಲಕ ನಮ್ಮನ್ನ ಒಂದು ತಿಂಗಳು ಒಂದು ತಿಂಗಳು ಮುಂಚೆನೆ ನಮ್ಮನ್ನ ಇಂಗ್ಲೆಂಡ್ಗೆ ಬರ್ಮಿಂಗ್ಅಮ್ ಕಳಿಸಿದ್ರು ಒಂದು ತಿಂಗಳು ಟ್ರೈನಿಂಗ್ ಅಲ್ಲಿ ಮಾಡಿಸಲಿಕ್ಕೆ ಇದು ಯಾವತ್ತೂ ನಡೆದಿರ್ಲಿಲ್ಲ ಹಿಂದೆ ಯಾವತ್ತು ನಡೆದಿರ್ಲಿಲ್ಲ ಇವಾಗ ಎಲ್ಲ ಇವೆಂಟ್ಗಳಲ್ಲಿ ಹೊರಗಡೆ ನೀವು ಒಂದು ತಿಂಗಳು ಹೋಗಿ ಟ್ರೈನಿಂಗ್ ಮಾಡುವಂಥ ಫೆಸಿಲಿಟಿ ಅವ್ರು ಒದಗಿಸ್ಕೊಡ್ತಿದ್ದಾರೆ ಅಲ್ಲಿ ಹೋದ್ಮೇಲೆ ನಮಗೆ ಟ್ರೈನಿಂಗ್ ಪೀರಿಯಡಲ್ಲಿ ಒಂದು ಕಾಂಪಿಟೇಷನ್ ನಾಳೆ ನಾಡಿದ್ದು ಕಾಂಪಿಟೇಷನ್ ಅಂತ ಹೇಳಿದರೆ ಎಲ್ಲರ ಜೊತೆ ಇಂಟ್ರಾಕ್ಷನ್ ಮಾಡಿದ್ದಾರೆ ಝೂಮ್ ಮೀಟಿಂಗ್ ತಗೊಂಡು ಎಲ್ಲರಿಗೂ ವಿಶ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿ ನಿಮ್ಮ ಅಲರ್ಟ್ ಎಫರ್ಟ್ ಹಾಕಿ ನೀವು ಯಾವುದು ಭಯ ಪಡಬೇಡಿ ಆ ಥರದ್ದೆಲ್ಲ ಒಂದು ಅವರ ಇನ್ಸ್ಪಿರೇಷನ್ ಮಾತಾಡಿ ಎಲ್ಲರಿಗೂ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ ಅದಾದ್ಮೇಲೆ ಕಾಂಪಿಟಿಷನ್ ನಡೆದಾಗ ನಡೆದು ಮೆಡಲ್ ತಂದಾಗ ಅವರು ಟ್ವಿಟ್ ಮೂಲಕ ಎಲ್ಲರಿಗೂ ವಿಶ್ ಮಾಡಿದ್ದಾರೆ ಹನ್ನೆರಡನೇ ತಾರೀಕಿಗೆ ಎಲ್ಲರನ್ನು ಪಾರ್ಟಿಸಿಪೇಟ್ ಮಾಡಿದ್ರಿಂದ ಹಿಡಿದು ಕೋಚಸ್ ಹಾಗೆ ಮೆಡಲಿಸ್ಟ್ಗಳನ್ನ ಬಿ ಎಂ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಅಲ್ಲಿ ನಮ್ಮನ್ನ ನಮ್ಮ ಜೊತೆ ಟೀ ಪಾರ್ಟಿ ಇತ್ತು ಫೋಟೋಗ್ರಾಫಿ ಇತ್ತು ಅವ್ರ ಜೊತೆ ಇಂಟ್ರಾಕ್ಷನ್ ಇತ್ತು ಅದೊಂದು ಎಲ್ಲ ಸ್ಪೋರ್ಟ್ಸ್ ಮ್ಯಾನಿಗೆ ಒಂದು ಇನ್ಸ್ಪಿರೇಷನ್ ಯಾಕೆ ಹೇಳಿದ್ರೆ ಒಂದು ದೇಶದ ಪ್ರಧಾನಿಯಾಗಿ ನಮ್ ಜೊತೆ ಇಷ್ಟೊಂದು ಒಂದು ಗಂಟೆ ಒಂದೂವರೆ ಗಂಟೆ ನಮ್ಗೆ ನಮ್ಗೆ ಒಂದು ಟೈಮ್ ಕೊಟ್ಟು ಅಂದ್ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಎಸ್ ಹಾಗೆ ಮುಂದ್ ಬರುವ ದಿನಗಳಲ್ಲಿ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಗೆಲ್ಬೇಕು ಅನ್ನುವ ಆಶಯ ಇದೆ ಅದರ ಜೊತೆಗೆ ಒಂದ್ ಒಳ್ಳೆ ಮನೆ ಮಾಡಬೇಕು ಅಂತ ಕೂಡ ಇದೆ ಅಂತ ಕೇಳಲ್ಪಟ್ಟೆ ಹೌದು ಮನೆ ಹೇಳಿ ನಾವು ಒಂದು ಐದಾರು ವರ್ಷದಿಂದ ಕಾಯ್ತಾ ಇದ್ವಿ ಅದು ಮನೆಯಿಂದ ರೆಕಾರ್ಡ್ಸ್ ಮತ್ತೆ ಇದೆಲ್ಲ ಕ್ಲಿಯರೇ ಇಲ್ಲ ಇನ್ನು ಓಕೆ ಈ ಮೂಲಕ ಸರ್ಕಾರಕ್ಕೆ ತಾವು ಬೇಡಿಕೆ ಇಡ್ತಾ ಇದ್ದೀರಿ ಅಲ್ಲಿ ಒಂದು ರಸ್ತೆ ಆಗಬೇಕು ಹಾಗೆ ಮನೆ ಮಾಡ್ಲಿಕ್ಕೆ ಅವರಿಂದ ಸಹಕಾರ ಬೇಕು ಯಾವ್ದಾದ್ರು ಒಂದು ಮುಖ್ಯಮಂತ್ರಿಗಳು ಭೇಟಿ ಆದಾಗ ಈ ಮಾತನ್ನೂ ಹೇಳಿದ್ರ ಮುಖ್ಯಮಂತ್ರಿಗಳು ಇವತ್ತು ಅಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ತು ಅವಾಗ ಅವ್ರ ಮನವಿ ಮಾಡಿದ್ದೆ ಬೇರೆ ರಾಜ್ಯಗಳಲ್ಲಿ ಮೂವತ್ತು ನಲವತ್ತು ಒಂದು ಕೋಟಿ ಮೆಡಲ್ ಗೆ ಇದ್ ಮಾಡ್ತಾರೆ ಎಕ್ಸ್ಪೆಂಡ್ ಮಾಡಿ ಕೊಡ್ತಾರೆ ಕ್ಯಾಶ್ ಮನಿ ಕ್ಯಾಶ್ ಅವಾರ್ಡ್ ಅಂತ ಹೇಳಿ ಕೊಡ್ತಾರೆ ನಮ್ಮ ರಾಜ್ಯದಲ್ಲಿ ಯಾಕೆ ಇಷ್ಟೊಂದು ಕಡಿಮೆ ಕೊಡ್ತಿದ್ರೆ ಇನ್ನೂ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕ್ರೀಡಾಪಟುಗಳಿಗೆ ಒಂದು ಸಪೋರ್ಟ್ ಉತ್ತೇಜನ ಸಿಗುತ್ತೆ ಹಾಗೆ ಕ್ರೀಡಾಪಟುಗಳು ಏಷ್ಯನ್ ಗೇಮ್ಸು ಕಾಮನ್ವೆಲ್ತ್ ಗೇಮ್ಸ್ ಒಲಿಂಪಿಕ್ಸ್ ಆಡಿದವರು ಒಂದು ಜಾಬ್ ಇಲ್ಲದೆ ಇದ್ದವರು ತುಂಬಾ ಜನ ಇದ್ದಾರೆ ಅವ್ರಿಗೊಂದು ಉದ್ಯೋಗ ಅವಕಾಶ ಕೊಡಿ ನಾವೊಂದು ಆರ್ಮಿಯಲ್ಲಿ ಎಷ್ಟು ವರ್ಷ ದುಡಿಬಹುದು ಒಂದು ಹತ್ತು ವರ್ಷ ದುಡಿದ್ರೆ ನಾವು ಮನೆ ಬಿಟ್ಟಿರ್ಬೇಕು ವಯಸ್ಸಾದ ತಂದೆ ತಾಯಿಗಳು ಮನೇಲಿ ಇರ್ತಾರೆ ನಾವ್ ಅಲ್ಲಿ ಚಂಡೀಗಢ ಪಂಜಾಬ್ ಅಂತ ಸಿಟಿಗಳು ಇರ್ತೀವಿ ಇಲ್ಲೊಂದು ಉದ್ಯೋಗ ನಮ್ಗೊಂದು ಅವಕಾಶ ಮಾಡಿ ಕೊಟ್ರೆ ಚೆನ್ನಾಗಿರತ್ತೆ ಒಂದು ಉದ್ಯೋಗ ಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಿದ್ದೀನಿ ದೇವ್ರು ಅಥವಾ ಅದೃಷ್ಟ ಅದ್ರಲ್ಲಿ ಯಾವ್ದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ದೇವರು ಅದೃಷ್ಟ ಅನ್ನೋದು ಒಂದು ಮೂವತ್ತು ಪರ್ಸೆಂಟ್ ನಾನ್ ಕೊಡ್ತೀನಿ ಪ್ರಯತ್ನ ನಮ್ದು ಎಪ್ಪತ್ತು ಪರ್ಸೆಂಟ್ ನಿಮ್ಮ ಜೊತೆ ನಂಗೆ ಬಹಳ ಸಂತೋಷ ಆಯ್ತು ಮಾತನಾಡ್ತಾ ಯಾರಿಗೆಲ್ಲ ನೀವು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತೀರಿ ಹೇಳ್ತೀರಿಲ್ಲ ಕ್ಷಮೆ ಕೋರ್ಲಿಕ್ಕಿದ್ರು ಕೂಡ ಹೇಳಬಹುದು ತಾವು ನನ್ನ ಬಾಲ್ಯದ ಪಿ ಟಿ ಟೀಚರ್ ನೆನಸ್ಕೋತೀನಿ ರಾಜೀವ್ ಅಂತೇಳಿ ಅದಾದ್ಮೇಲೆ ಸುಖೇಶ್ ಶೆಟ್ಟಿ ಸರ್ ಅವರು ಹೈಸ್ಕೂಲ್ ಅಲ್ಲಿ ರೆಸ್ಲಿಂಗ್ ಕಲಿಸಿದ್ರು ಅವರು ನನಗೆ ಒಂದು ಇನ್ಸ್ಪಿರೇಷನ್ ಇನ್ನೊಂದು ನನಗೆ ಕಲಿಸಿದಂತ ಗುರುಗಳು ವೇಟ್ ಲಿಫ್ಟಿಂಗ್ ರಾಜೇಂದ್ರ ಪ್ರಸಾದ್ ಅವರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಲ್ಲಿ ಎಸ್ ಡಿ ಎಂ ಕಾಲೇಜಿಗೆ ಹೋಗ್ಲಿಕ್ಕೆ ನನಗೆ ಇಬ್ರು ರಮೇಶ್ ಸರ್ ಮತ್ತೆ ಶಾರದಾ ಮೇಡಮ್ ಅಂತಿದ್ರು ಏನೂ ಇರಲಿಲ್ಲ ನಾನು ಅಲ್ಲಿ ಕರ್ಕೊಂಡು ಹೋಗಿ ಅವರು ಜಾಯಿನ್ ಮಾಡಿಸಿದ್ರು ಅದೊಂದು ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದಾದಮೇಲೆ ನಾನು ಇಂದ ಕೋಚು ಮೆದ್ವಾನ್ ಸರ್ ಅಂತ ಇದ್ರು ಆಮೇಲೆ ಜಿತೇಂದ್ರ ಸಿಂಗ್ ಅಂತ ಇವಾಗ ಏನು ಕೋಚ್ ಇದ್ದಾರೆ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನ್ಯಾಷನಲ್ ಕ್ಯಾಂಪಲ್ಲಿ ನನಗೆ ವಿಜಯ್ ಶರ್ಮಾ ಸರ್ ಮತ್ತೆ ಎ ಪಿ ದತ್ತ ಕೇರಳದವರು ಇದ್ರು ಅವರು ಸೌತ್ ಇಂಡಿಯಾದವರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಿದ್ರು ಅವ್ರಿಗೆ ಕೂಡ ಇಚ್ಛೆ ಪಡ್ತೇನೆ ಮತ್ತೆ ನನ್ನ ಫ್ಯಾಮಿಲಿಯ ಎಲ್ಲ ಮೆಂಬರಿಗೂ ತಂದೆ ತಾಯಿ ಅಣ್ಣಂದಿರಿಗೂ ನನ್ನ ಫ್ಯಾಮಿಲಿಯ ಕುಟುಂಬದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಪಡ್ತೇನೆ ಓಕೆ ಫೈನ್ ಗುರುರಾಜ್ ಪೂಜಾರಿ ಅವರೇ ಬಹಳಷ್ಟು ಯುವ ಪ್ರತಿಭೆಗಳಿಗೆ ನೀವು ತೆರೆಮರೆಯಲ್ಲೂ ಮತ್ತು ತೆರೆಯಲು ಮಾದರಿಯಾಗಿದ್ದೀರಿ ನಿಮ್ಮ ಆಶಯಗಳೆಲ್ಲವೂ ಕೂಡ ಈಡೇರಲಿ ನಿಮ್ಮ ಮುಂದಿನ ಕನಸುಗಳೆಲ್ಲವೂ ಕೂಡ ನನಸಾಗ್ಲಿ ಅಂತ ಪವರ್ ಟಿವತಿಯಿಂದ ನಾವು ಕೂಡ ಹಾರೈಸ್ತೀವಿ ನಮಸ್ಕಾರ ಧನ್ಯವಾದ ಗುರುರಾಜ್ ಪೂಜಾರಿ ಅವರ ಪರಿಶ್ರಮದ ಜೊತೆ ಅವರ ಭಾವನಾತ್ಮಕ ಮಾತುಗಳನ್ನು ಗಮನಿಸಿದಾಗ ಅವರ ತಂದೆ ತಾಯಿ ಯಾವ ರೀತಿ ಶ್ರಮ ಪಟ್ಟಿರಬಹುದು ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಸಹಜವಾಗಿ ಖುಷಿ ಅವರ ಮನದಾಳದ ಮಾತುಗಳನ್ನು ಒಂದ್ಸಲ ಕೇಳ್ಕೊಂಡ್ ಬರೋಣ ಬನ್ನಿ ನಮಗೊಂದು ಬಹಳ ಹೆಮ್ಮೆ ಆಗ್ತೈತೆ ನಾವೊಂದು ಸಣ್ಣ ಒಂದು ಬಡತಿಗೆ ಆದರೂ ಎಲ್ಲ ತಕ್ಕಮಟ್ಟಿ ಸಾಧಾರಣ ಒಂದು ಲೆವೆಲ್ನಲ್ಲಿ ಎಲ್ಲರೂ ನಮ್ಮನ್ನು ಮಾಡ್ತಿದ್ದಾರೆ ಭಾಳ ಖುಷಿ ಆಗ್ತದೆ ಆವಾಗೆಂತ ನಮ್ಮ ಕಷ್ಟ ಇದ್ರೂ ನೀನು ಅಂತ ನಿನ್ನ ಉದ್ಯೋಗ ನೀವು ಮಾರೆ ಆ ಮತ್ತೆ ಸರಿ ಅವ್ನಿಗೆ ಇಂಜುರಿ ಆಯಿತು ಆವಾಗ ಬೇಡ ಇದನ್ನು ಬಿಟ್ಟಕ್ಕೆ ಬಿಟ್ಟಕ್ಕೆ ಮಾರೆ ನೀವು ಬೇರೆ ಏನೋ ಉದ್ದು ಮಾಡುವ ಅಂತ ಹೇಳಿ ಅದನ್ನು ಚಾರ್ಜ್ ಮಾಡಿ ಅವನು ಅಂತ ನೀವು ಇದನ್ನೇ ಮಾಡ್ತಿದ್ದ ಖರ್ಚೆ ಖರ್ಚಲ್ಲಿ ಭಯಂಕರ ನಿಪುಣ ಭಾಳ ಕಷ್ಟ ಇದ್ದಿತ್ತು ಆವಾಗ ಯಾರು ಕೇಳುವರಲಿಲ್ಲ ನಮ್ಮನ್ನು ಈಗ ಅಂತೂ ದೇವರದಿಂದ ಎಲ್ಲರೂ ಎಲ್ಲರು ಕೇಳೋದಿದ್ದಾರೆ ಮಾಡ್ತಿದ್ದಾರೆ ಭಾಳ ಖುಷಿ ಆಗುತ್ತೆ ಭಾಳ ಖುಷಿ ಆಗುತ್ತೆ ನಮಗೆಲ್ಲಮ್ಮ ನಮ್ಮ ಊರಿನವರಿಗೆಲ್ಲರೂ ಭಾಳ ಖುಷಿ ಆಗುತ್ತೆ ನನ್ನ ತಮ್ಮನ ಈ ಸಾಧನೆ ನೋಡಿದ್ರೆ ನಮಗೆ ಇದು ಖುಷಿಯಾಗಿದೆ ನಮ್ಮ ದೇಶಕ್ಕೂ ಖುಷಿ ನಮ್ಮ ಊರಿಗೂ ಖುಷಿ ನಮ್ಮ ರಾಜ್ಯಕ್ಕೂ ಖುಷಿ ಆಯಿತು ಆದರೆ ಅವನ ಕಷ್ಟ ಅವನಿಗೆ ಗೊತ್ತು ಯಾಕಂದ್ರೆ ಅವನಿಗೆ ಅಲ್ಲಿಗೆ ಹೋದ ನಂತರ ಕಾಲು ನೋವು ಬಂತು ಕೈ ನೋವು ಆಯಿತು ಆಮೇಲೆ ಲಾಸ್ಟ್ ಒಂದು ಹತ್ತು ದಿನವಾಗ ಜ್ವರ ಬಂತು ನಾವು ಮೆಡ್ಲೇ ಇಲ್ಲ ಅಂತೇಳಿ ಮಾಡ್ತೀವಿ ಸರಿ ಅಂತೂ ಕೊನೆ ಹಂತದಲ್ಲಿ ಮೆಡಲ್ ಮಾಡ್ದೆ ಅದೊಂದು ಖುಷಿ ಆಯಿತು ಹದಿನೆಂಟರಲ್ಲಿ ಕಾಮನ್ವೆಲ್ತಲ್ಲಿ ಬೆಳ್ಳಿ ಆಯಿತು ಈ ಸರಿ ಬೆಳ್ಳಿ ಆಗ್ತದೆ ಹೋಗುವಾಗ ಬೆಳ್ಳಿ ಅಂತಲೇ ಪಕ್ಕ ಅಂದ್ಕೊಂಡಿದ್ವಿ ನಾವು ಆದರೆ ಇಂಜುರಿಯಿಂದ ಆಮೇಲೆ ಒಂದು ಜ್ವರದಿಂದ ಒಂದು ಎಂಟು ಕೆ ಜಿ ಆರು ಕೆ ಜಿ ಕಮ್ಮಿ ಮಾಡ್ದೆ ಅದರಿಂದ ಬ್ರಾನ್ಸ್ ಆಯಿತು ಆದರೂ ಖುಷಿನೇ ಭಾಗವಹಿಸೋದೆ ಗ್ರೇಟು ಅಂಥದ್ರಲ್ಲಿ ಒಂದು ಮೆಡಲ್ ತಂದ ಅಂತ ಹೇಳಿದ್ವಿ ತುಂಬ ಖುಷಿ ಆಯಿತು ಅಷ್ಟಕ್ಕೂ ಕಷ್ಟ ಯಾಕಂದರೆ ಒಬ್ಬೊಬ್ಬರೇ ನಾವು ನಾ ಆರು ಜನ ಮಕ್ಕಳು ಅಪ್ಪ ಟ್ರಕ್ ಡ್ರೈವರ್ ಆಗಿದ್ದರು ಆರು ಜನ ಮಕ್ಕಳನ್ನ ಓದಿಸೋದು ಅಂದ್ರೆ ತುಂಬಾ ಕಷ್ಟ ಇತ್ತು ಮನೆಯಲ್ಲೂ ತುಂಬಾ ಬಡತನ ಇತ್ತು ಅಲ್ಲಿ ಅವರಿಗೆ ಸಪೋರ್ಟಿಂಗ್ ಮಾಡಿದ್ರು ಅವರು ಪಿ ಟಿ ಸರಿಂದ ಹಿಡಿದು ನಮ್ಮ ನಾವೆಲ್ಲರೂ ಸಪೋರ್ಟಿಂದ ಒಂದು ಹಂತಕ್ಕೆ ಬೆಳೆದು ಬಂದ ಇವುದಂತೂ ತುಂಬಾ ಖುಷಿ ಆಗ್ತಾ ಇದೆ ಓಕೆ ಗುರುರಾಜ್ ಪೂಜಾರಿ ಈ ಹೆಸರು ಬರೀ ಕಾಮನ್ವೆಲ್ತ್ ಅಷ್ಟೇ ಅಲ್ಲ ಕರ್ನಾಟಕದ ವೆಲ್ತ್ ಭಾರತದ ಹೆಲ್ತ್ ಅಂತ ಹೇಳಿದ್ರೆ ಅತಿಶೋಕ್ತಿ ಆಗ್ಲಿಕ್ಕಿಲ್ಲ ಇಂತಹ ಅನೇಕ ಯುವ ಪ್ರತಿಭೆಗಳು ಅಷ್ಟೇ ಅಲ್ಲ ಅವರ ಜೊತೆ ಮಾತನಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಅವರನ್ನ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಉತ್ಸಾಹದ ಚಿಲುಮೆ ಇಲ್ಲಿ ಹೇಳುತ್ತೆ ಅಂತಹ ಒಂದು ಅಭೂತಪೂರ್ವ ವ್ಯಕ್ತಿತ್ವ ಅವರಿಗೆ ಮತ್ತೊಮ್ಮೆ ಒಳ್ಳೆಯದಾಗ್ಲಿ ಅಂತ ಕೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ರಾಘವ ಸೂರ್ಯ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ ಮೂರು ಅಕ್ಷರ ಇದೆಯಲ್ಲ ಅದು ಸುಮ್ಮನೆ ಆಗೋ ಮಾತಲ್ಲ ಸಾಧನೆಯ ಹಾದಿ ಕಲ್ಲು ಮುಳ್ಳು ಏಳು ಬೀಳು ಇಷ್ಟ ಕಷ್ಟಗಳ ರಹದಾರಿ ಅಂತ ಸಾಧಕರ ದಾರಿಯನ್ನ ಗಮನಿಸಿದಾಗ ಗೊತ್ತಾಗತ್ತೆ ಎಸ್ ಕಾಮನ್ ವೆಲ್ತ್ ನಲ್ಲಿ ತಮ್ಮದೇ ಆದಂತಹ ಕೀರ್ತಿ ಪತಾಕೆಯನ್ನ ಹರಿಸಿ ಕನ್ನಡಿಗರು ಎಲ್ಲರಿಗೂ ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನ ಕನ್ನಡ ಅಭಿಮಾನವನ್ನ ಹೆಚ್ಚುಗಾರಿಕೆಯನ್ನ ಮಾಡಿದಂತಹ ವಿಶೇಷ ವ್ಯಕ್ತಿತ್ವ ಅಭೂತಪೂರ್ವ ವ್ಯಕ್ತಿತ್ವ ಗುರುರಾಜ್ ಪೂಜಾರಿ ಅವರ ಅನುಭವ ಮನದಾಳದ ಮಾತು ಸಾಧನೆ ಎಲ್ಲವನ್ನು ಕೂಡ ಮಾತನಾಡ ಲಟ್ಸ್ ವೆಲ್ಕಮ್ ಹೇಮ್ ಗುರುರಾಜ್ ಪೂಜಾರಿ ಅವರ ನಮಸ್ಕಾರ ನಮಸ್ತೆ ಸರ್ ಅಭಿನಂದನೆಗಳು ತಮಗೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಿ ಓಕೆ ನಮಗೆ ಗುರುರಾಜ್ ಪೂಜಾರಿ ಅಂತ ಹೇಳಿದ ತಕ್ಷಣ ಪದಕಗಳಿಗೂ ಇವ್ರಿಗೆ ಅವಿನಾಭಾವ ಸಂಬಂಧ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾರರಲ್ಲೂ ಕೂಡ ತಾವು ತಮ್ಮದೇ ಆದಂತ ಚಾಪನ್ನ ಮೂಡಿಸಿದ್ರಿ ಸೌತ್ ಏಷ್ಯನ್ ಗೇಮ್ಸ್ ನಲ್ಲಿ ಚಿನ್ನದ ಪದಕ ಗೆಲ್ತೀರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಬೆಳ್ಳಿ ಪದಕ ಗೆಲ್ತೀರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಕಂಚಿನ ಪದಕವನ್ನ ನೀವು ತೆಗೆದುಕೊಳ್ಳೋದ್ರ ಮುಖೇನ ಎಷ್ಟು ಮನಸ್ಸುಗಳಿಗೆ ಸ್ಫೂರ್ತಿ ಆಗಿದ್ದೀರಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ನಾನು ಮಾತನಾಡ್ತಾ ಇದೆ ಹೇಗೆ ಅನಿಸ್ತು ಸರ್ ಆ ಕ್ಷಣ ತುಂಬಾ ತುಂಬಾ ಹೆಮ್ಮೆ ಹೆಮ್ಮೆ ವಿಷಯ ಯಾಕಂತ ಹೇಳಿದ್ರೆ ಇದು ಭಾರತಕ್ಕೆ ನಾನು ಎರಡನೇ ಪದಕ ತಂದು ಇರೋದು ಕರೆಕ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಲ್ವರ್ ತಂದು ಕೊಟ್ಟಿದೆ ಅದು ಫಸ್ಟ್ ಭಾರತಕ್ಕೆ ಮೆಡಲ್ ಪದಕ ಮೊದಲ ಮೊದಲ ದಿನವೇ ನೀವು ಪದಕದ ಖಾತೆಯನ್ನ ತೆರೆದಿದ್ರಿ ಈ ಸಾರಿ ಅರವತ್ತೊಂದು ಕೆಜಿ ವಿಭಾಗದಲ್ಲಿ ಭಾರತಕ್ಕೆ ಎರಡನೇ ಪದಕ ಕಂಚಿನ ಪದಕ ಮೂಲಕ ನಾನು ತಂದ್ಕೊಟ್ಟೆ ನಿರೀಕ್ಷೆ ಈ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಯಾಕಂತ ಹೇಳಿದ್ರೆ ತುಂಬಾ ಇತ್ತು ಆ ಕೆಟಗರಿಯಲ್ಲಿ ಇದುವರೆಗೆ ಯಾರು ಮೆಡಲ್ ತಂದಿರಲಿಲ್ಲ ಹೌದು ಅದೊಂದು ಚಾಲೆಂಜಿಂಗ್ ಆಗಿತ್ತು ಕರ್ನಾಟಕ ಪದಕ ಗುರುರಾಜ್ ಪೂಜಾರಿ ಎಲ್ಲ ಒಂದೇ ಅಲೈನ್ಮೆಂಟ್ ಅಲ್ಲಿ ಇದ್ದಂಗೆ ಕಾಣ್ತಾ ಇದೆ ಓಕೆ ಕಾಮನ್ವೆಲ್ತ್ ಗೇಮ್ ಸಂಬಂಧಪಟ್ಟ ಮುಂದಿನ ಹಂತದಲ್ಲಿ ಮಾತನಾಡ್ತೀನಿ ಅಪ್ಪ ಟ್ರಕ್ ಚಾಲಕ ಆದ್ರೆ ಮಗ ಪದಕಗಳ ಹೆಂಗದು ಅವರು ಅವರು ಕೆಲಸ ಮಾಡ್ತಾ ಇದ್ರು ಕೆಲಸ ತುಂಬಾ ಅಂದ್ರೆ ಒಂದೊತ್ತಿಗೂ ಊಟಕ್ಕೆ ಪರಿಸ್ಥಿತಿ ಇತ್ತು ಅವಾಗ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ಆ ಓದು ಓದು ಅಂತಿದ್ರು ಅವರು ಕಷ್ಟಪಡ್ತಿದ್ರು ಅವರು ಒಂದು ಎಜುಕೇಶನ್ ಮಾಡಿ ಏನಾದ್ರು ಉದ್ಯೋಗ ಅದ್ರಲ್ಲಿ ಮಾಡು ಅಂತೇಳಿ ಅವರು ಒಂದು ಮನೆಯಲ್ಲಿ ಇದು ಸ್ವಲ್ಪ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅಣ್ಣಂದಿರು ಎಲ್ಲ ಮನೆಯಲ್ಲಿ ಎಲ್ಲರೂ ನಮ್ಮ ದೊಡ್ಡಣ್ಣ ಆಡ್ತಿದ್ದ ಇನ್ನೊಬ್ಬ ಅಣ್ಣ ಎಲ್ಲರೂ ಕ್ರೀಡೆಯಲ್ಲಿ ಆಸಕ್ತಿ ತೋರ್ಸ್ತಿದ್ರು ಅದೊಂದು ಮನೆ ಬ್ಯಾಕ್ ಗ್ರೌಂಡ್ ಹಾಗೆ ಇತ್ತು ಅಂತ ಹೇಳ್ಬೋದು ಎಲ್ಲರೂ ಸ್ಪೋರ್ಟ್ಸ್ ಆಡ್ತಿದ್ರು ಅವ್ರನ್ನ ನೋಡಿ ನಮ್ಗೆ ಒಂದು ಅದ್ರ ಬಗ್ಗೆ ಸ್ಪೂರ್ತಿ ಅವರೆಲ್ಲ ನಮ್ಗೆ ಸ್ಫೂರ್ತಿ ಅಣ್ಣಂದಿರು ಮತ್ತೆ ಶಾಲೆಯಲ್ಲಿ ಚಿಕ್ಕ ಸಣ್ಣ ಪುಟ್ಟ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೆ ಅದೊಂದು ಅದೇ ಬೆಳೆದಿಬಿ ಎಲ್ಲ ಕ್ರಿಕೆಟ್ ಆಡಿಲ್ಲ ಕ್ರಿಕೆಟ್ ಬಿಟ್ಟು ಬೇರೆ ಎಲ್ಲಾ ಇದನ್ನ ಇದು ಮಾಡಿದ್ದೆ ಸ್ಕೂಲ್ ಟೈಮ್ ಅಲ್ಲಿ ಖೋ ಕಬಡ್ಡಿ ಅದರಲ್ಲಿ ವಾಲಿಬಾಲ್ ಇಂಥದ್ರಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಕ್ರಿಕೆಟ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರ್ಲಿಲ್ಲ ನನಗೆ ಕ್ರಿಕೆಟ್ ಆಡಬೇಕು ಅದರಲ್ಲಿ ಅಂತ ಮಜಾ ಸಿಗ್ಲಿಲ್ಲ ಮಜಾ ಸಿಗ್ಲಿಲ್ಲ ಈ ಖೋಖೋ ಅದಕ್ಕೆ ಹೆಸರಲ್ಲಿ ಆಡ್ತಿದ್ವಿ ಆ ಮಳೆ ಕ್ರಿಕೆಟ್ ಇದಾಡೋದು ಖೋಖೋ ಆಡೋದು ಕಬಡ್ಡಿ ಆಡೋದು ವಾಲಿಬಾಲ್ ಆಡೋದು ಈ ಪರಿಸರನು ಅದಕ್ಕೆ ಪೂರಕವಾಗಿತ್ತು ಅನ್ಸುತ್ತೆ ಅಂದ್ರೆ ಉಡುಪಿ ಜಿಲ್ಲೆ ಕುಂದಾಪುರ ಮೂಲದವರು ಹಳ್ಳಿ ಪ್ರದೇಶ ಇತ್ತು ಕಂಬಳ ನಿಮಗೆ ಬಹಳ ಚಿರ ಕಂಬಳ ಆ ಇದು ಹಬ್ಬ ಹಿಬ್ಬ ಎಲ್ಲ ಜಾಸ್ತಿ ಇರ್ತಿತ್ತು ಆ ಕಡೆ ಅಲ್ಲಿ ಯಾವ್ದಾದ್ರು ಸ್ಪೋರ್ಟ್ಸ್ ನಡೀತಾ ಇತ್ತು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದು ಎಸ್ ಹೀಗಾಗಿ ಅದು ನನ್ನ ಬುನಾದಿ ಅಂತ ಹೇಳ್ತಾ ಇದ್ದಾರೆ ಗುರುರಾಜ್ ಪೂಜಾರಿ ಅವರು ಮತ್ತೊಂದು ವಿಶೇಷ ನಾವು ಈ ಸಂದರ್ಭದಲ್ಲಿ ಗಮನಿಸಲೇಬೇಕು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯ ದಿನವೇ ಅವರ ಹುಟ್ಟುಹಬ್ಬ ಕೂಡ ಹೀಗಾಗಿ ಭಾರತಕ್ಕೂ ಹೇಗೆ ಸ್ವಾತಂತ್ರ್ಯ ಸಿಕ್ತೋ ಅದೇ ರೀತಿ ಅವರಿಗೂ ಕೂಡ ಒಂದು ತಮ್ಮ ಸಾಧನೆಗೆ ಸ್ವತಂತ್ರ ಸಿಕ್ಕಂಥ ಒಂದು ಅನುಭವ ಅವರಿಗಾಗಿದೆ ಹಾಗಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ನಾನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಹೇಗಿತ್ತು ಈಗ ಶಾಲಾ ದಿನಗಳಲ್ಲಿ ಬಡತನ ಇದ್ದಾಗ ತಂದೆ ತಾಯಿಗಳು ಸಹಜವಾಗಿ ನನ್ನ ಮಗ ಓದಿ ಒಂದು ಸರ್ಕಾರಿ ನೌಕರಿನೋ ಅಥವಾ ಏನೋ ಒಂದು ಉದ್ಯೋಗ ಮಾಡಬೇಕು ಅಂತ ಬಯಸ್ತಾ ಇರ್ತಾರೆ ಆದ್ರೆ ಕ್ರೀಡೆಯಲ್ಲಿನ ನಿಮ್ಮ ಆಸಕ್ತಿ ಇದು ಹೆಚ್ಚಾಗೋ ಕಾರಣ ಏನು ಕ್ರೀಡೆಯಲ್ಲೇ ನಾನು ಏನೋ ಒಂದು ಸಾಧಿಸ್ತೀನಿ ಅಂತ ನಿಮ್ಮ ಜೀವನದಲ್ಲಿ ಆದಂಥ ಟರ್ನಿಂಗ್ ಪಾಯಿಂಟ್ ಏನು ಸ್ಕೂಲಿಂದ ಹಿಡಿದು ಡಿಗ್ರಿ ತನಕ ನನಗೆ ಲೈಫಲ್ಲಿ ಯಾವ ರೂಟಿಗೆ ಹೋಗಬೇಕು ಅಲ್ಲಿ ಯಾವುದು ನನಗೆ ಆ ವಿದ್ಯಾಭ್ಯಾಸ ಮಾಡಿ ಅದರಲ್ಲೊಂದು ಜಾಬ್ ತಗೋಬೇಕು ಅಥವಾ ಸ್ಪೋರ್ಟ್ಸ್ ಮಾಡಬೇಕು ಇದ್ಯಾವುದು ನನ್ನ ಇದ್ರಲ್ಲೇ ಇರ್ಲಿಲ್ಲ ಎಜುಕೇಶನ್ ಮಾಡ್ಬೇಕಷ್ಟೇ ಎಜುಕೇಶನ್ ಮುಂದುವರಿತಿತ್ತು ಸ್ಕೂಲಲ್ಲಿ ಆಡ್ತಿದ್ದೆ ಸ್ಟೇಟ್ ಲೆವೆಲ್ ಅದು ಇದು ರಸ್ಲಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಒಂದು ಟೆಂತ್ ತನಕ ನನಗೆ ಓದ್ಲಿಕ್ಕೆ ಜಾಸ್ತಿ ಇದ್ ಮಾಡ್ತಿದ್ದೆ ಇದ್ರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಜಸ್ಟ್ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಇಂಟ್ರೆಸ್ಟ್ ಇತ್ತು ಅದ್ರ ಬಗ್ಗೆ ಓದು ಮನೆಯಲ್ಲಿ ಫೋರ್ಸ್ ಆಗ್ತಿದ್ರು ಎಜುಕೇಶನ್ ನೋಡು ಅಂತ ಅಂತೇಳಿ ಎಜುಕೇಶನ್ ಮಾಡ್ತಿದ್ದೆ ಜೊತೆಗೆ ನನಗೆ ತನಕ ನಾನು ಹಿಂದೆ ಇರ್ಲಿಲ್ಲ ಮುಂದೆನೂ ಇರ್ಲಿಲ್ಲ ಮಧ್ಯಮ ಇದರಲ್ಲಿ ಎಜುಕೇಶನ್ ನಂದು ಪ್ರಾಪರ್ ಆಗಿತ್ತು ಮತ್ತೆ ಇದು ಸ್ಪೋರ್ಟ್ಸ್ ಅಲ್ಲಿ ಒಂದು ಓವರ್ ಆಗಿ ಇತ್ತು ಜಾಸ್ತಿನೇ ಎಲ್ಲಾ ಇದ್ರಲ್ಲೂ ಪಾರ್ಟಿಸಿಪೇಟ್ ಮಾಡೋದು ಬೇಡ ಅಂದ್ರೂ ನಾವು ಅದರಲ್ಲಿ ಒಂದ್ ಪೆಟ್ ಆಟ ಆಡತಿಯಾ ತಂದೆಯಿಂದ ಅಂದ್ರೆ ಅವರು ಟ್ರಕ್ ಡ್ರೈವ್ ಮಾಡಿ ಒಂದ್ ಒಂದ್ ವಾರ ಹದಿನೈದು ದಿನಕ್ಕೆ ಮನೆಗೆ ಬರ್ತಿದ್ರು ಅವಾಗ ನಾವು ಅವ್ರ ಮುಂದೆ ಓದ್ಬೇಕಿತ್ತು ಅವರು ಮಗ್ಗಿ ಇದೆಲ್ಲ ಜಾಸ್ತಿ ಓದಿಸೋರು ಹೊಡೆದಿದಿತ್ತು ಅವರು ಇತ್ತು ನಮ್ಗೆ ಆ ಸ್ಕೂಲ್ ಟೈಮಲ್ಲೆಲ್ಲ ನಮ್ಗೆ ಅದು ಅವರು ಫೋರ್ಸ್ಫುಲಿ ಓದ್ಸೋದು ಅದಿತ್ತು ಆ ಟೈಮಲ್ಲಿ ಟೆಂತ್ ಆದ್ಮೇಲೆ ತನಕ ನನಗೆ ಎಸ್ ಎಂ ಟಿ ಪಿ ಯು ಕಾಲೇಜ್ ಕೊಲ್ಲೂರಲ್ಲಿ ಓದಿದ್ ನಾನು ಟೆಂತ್ ಅಲ್ಲಿ ಟೆಂತ್ ತನಕ ಯಾರಿಗೂ ಸ್ಪೋರ್ಟ್ಸ್ ಬಿಡ್ತಾನೆ ಇರಲಿಲ್ಲ ಅಲ್ಲಿ ಅಷ್ಟು ಗೆ ಪ್ರಿಪ್ರೇಷನ್ ಕೊಡ್ತಿದ್ರು ಟೆಂತ್ ಆದ್ಮೇಲೆ ನಾನು ರಸ್ಲಿಂಗ್ ಸ್ಟಾರ್ಟ್ ಮಾಡಿದೆ ಎರಡು ವರ್ಷ ರಸ್ಲಿಂಗ್ ಮಾಡಿದೆ ಸುಖೇಶ್ ಶೆಟ್ಟಿ ಅಂತೇಳಿ ಪಿ ಟಿ ಇವ್ರು ಸಿಕ್ಕಿದ್ರು ವೆಲ್ತ್ ಅನ್ನೋದ್ರ ಬಗ್ಗೆ ಸಂಪತ್ತಿನ ಬಗ್ಗೆ ಮನೆಯಲ್ಲಿ ಕಲ್ಪನೆ ಕಲ್ಪನೆಯೇ ಇರಲ್ಲ ಬಡತನ ಇರುತ್ತೆ ಆದ್ರೆ ಇವತ್ತು ನಿಮ್ಮನ್ನೆಲ್ಲರೂ ಸಂದರ್ಶನ ಮಾಡ್ತಿದ್ದಾರೆ ಅನ್ಸುತ್ತೆ ಈ ಕ್ಷಣ ನೋಡಿದಾಗ ತುಂಬಾ ಕಷ್ಟ ಇತ್ತು ಆ ಮನೆಯಲ್ಲಿ ಬಡತನ ಇತ್ತು ಅವ್ರಿಗೆ ಎಜುಕೇಶನ್ ಮಾಡ್ಲಿಕ್ಕೆ ಆ ದುಡ್ ಮನೆಯಲ್ಲಿ ಅಪ್ಪ ಟ್ರಕ್ ಡ್ರೈವ್ ಮಾಡಿ ನಾವು ಆರು ಜನ ಮಕ್ಕಳು ಯಾರನ್ನ ಓದಿಸೋದು ಅಲ್ಲಿ ತನಕ ಓದಿಸಿದ್ರು ಕೆಲವರೆಲ್ಲ ಎಜುಕೇಷನಲ್ಲಿಯೂ ಅಷ್ಟೊಂದು ಇದ್ದಿರಲಿಲ್ಲ ಅಣ್ಣನ ಅವರು ಜಾಬ್ ಮಾಡಬೇಕು ಮನೆಯನ್ನ ನೋಡ್ಕೋಬೇಕು ಮನೆಗೆ ಹೆಲ್ಪ್ ಆಗಬೇಕಂತೇಳಿ ಅವರೆಲ್ಲ ಕೆಲಸ ಇದಕ್ಕೆ ಹೋಟೆಲ್ ಕೆಲಸಕ್ಕೆಲ್ಲ ಸ್ಟಾರ್ಟ್ ಮಾಡಿದರು ಟ್ವೆಲ್ತ್ ಆದಮೇಲೆ ಲಿಫ್ಟಿಂಗ್ ಸ್ಟಾರ್ಟ್ ಮಾಡಿದೆ ಆವಾಗ ಎಲ್ಲರೂ ಅಣ್ಣಂದಿರು ಸಪೋರ್ಟ್ ಮಾಡ್ತಿದ್ದರು ಅಪ್ಪ ಆವಾಗ ಟ್ರಕ್ ಡ್ರೈವಿಂಗ್ ಅದು ಆ್ಯಕ್ಸಿಡೆಂಟಾಗಿ ಅವರು ಆ ಕೆಲಸ ಬಿಟ್ಟು ಬೇರೆ ಆಟೋ ತಗೋ ಬಂದ್ರು ಆಟೋ ಓಡಿಸಿದ್ರು ಒಂದು ಗೂಡ್ಸ್ ಆಟೋ ಜಾಬಿಗೆ ಹೋಗ್ಬೇಕಪ್ಪ ನನ್ಗೆ ಇದ್ರಲ್ಲೇ ಒಂದು ಜಾಬ್ ಆಗ್ಬೇಕು ಇದ್ ಮಾಡುವ ಅಂತ ಹೇಳಿದಾಗ ಅವರು ಅದನ್ನ ಆಟೋನು ಮಾರಿದ್ರು ಅವರ ಜೀವವನ್ನ ಪಣಕ್ಕಿಟ್ಟು ಕೆಲಸ ಮಾಡ್ತಾರಲ್ಲ ಆ ಕ್ಷಣಗಳನ್ನ ನೀ ಮುಂಚೆ ಜ್ಞಾಪಿಸ್ಕೊಂಡಿದ್ದೆಲ್ಲ ಇದ್ಯಾ ಪ್ರತಿ ಪ್ರತಿ ಒಂದೊಂದು ಕಾಂಪಿಟಿಷನ್ ಅಲ್ಲೂ ಅವ್ರದ್ ನೆನ್ಪಾಗತ್ತೆ ಅವರೆಲ್ಲ ಸಪೋರ್ಟ್ ಮಾಡಿದ್ದು ಅವ್ರು ಮಾಡೋ ಕಷ್ಟ ಎಲ್ಲ ನೆನಪಾಗತ್ತೆ ಕಷ್ಟಪಟ್ಟಿದ್ದಾರೆ ನಮಗೋಸ್ಕರ ನಾನೇನಾದರೂ ಮಾಡಬೇಕು ಅವರಿಗೆ ಅಂತೇಳಿ ನೆನಪಾಗತ್ತೆ ತುಂಬಾ ಏನಾದರೂ ಗೈಡೆನ್ಸ್ ಇತ್ತ ಹಿಂಗ ಹಿಂಗೆಲ್ಲ ಹೋದರೆ ನಾನು ಚೆನ್ನಾಗಿ ಆಗ್ತೀನಿ ಅಂತ ಯಾರಾದರೂ ಇನ್ಸ್ಪೈರ್ ಇನ್ಸ್ಪೈರ್ ಮಾಡಿದ್ರ ನಿಮ್ಮನ್ನು ಹೌದು ನಾನು ಡಿಗ್ರಿ ಓದುವಾಗ ಈ ವೇಟ್ ಲಿಫ್ಟಿಂಗ್ ಸ್ಟಾರ್ಟ್ ಮಾಡಿದೆ ಅಲ್ಲಿ ರಾಜೇಂದ್ರ ಪ್ರಸಾದ್ ಅಂತ ಕೋಚ್ ಇದ್ರು ಅವರು ಸ್ಟಾರ್ಟ್ ಮಾಡಿದ ದಿನಗಳಲ್ಲಿ ಇದು ಮಾಡ್ತಿದ್ರು ಗೈಡ್ ಮಾಡ್ತಿದ್ರು ಈ ಥರ ಇದರಲ್ಲಿ ಮಾಡಿದರೆ ನಿಮಗೊಂದು ನ್ಯಾಷನಲ್ ಲೆವೆಲ್ ಮಾಡಿದರೆ ಒಂದು ಜಾಬ್ ಸಿಗ್ತದೆ ಲೈಫ್ ಸೆಟ್ಲ್ ಆಗುತ್ತೆ ನೀನು ಇದರಲ್ಲೇ ಮಾಡು ಅಂಥೇಳಿ ಯಾವಾಗಲೂ ಹೇಳ್ತಿರೋರು ಹಾರ್ಡ್ ವರ್ಕ್ ಮಾಡಬೇಕು ಇದರಲ್ಲೇ ನೀನೇನಾದರೂ ಮಾಡಿದರೆ ಮಾಡ್ಬೋದು ಎಜುಕೇಷನ್ ಮಾಡಿಕೊಂಡು ಎಲ್ರಿಗೂ ಜಾಬ್ ಸಿಗೋಲ್ಲ ಸ್ಪೋರ್ಟ್ಸ್ ಮಾಡಿದರೆ ಸ್ಪೋರ್ಟ್ಸಲ್ಲೇ ಏನಾದರೂ ಮಾಡು ಒಂದು ಅಚೀವ್ ಮಾಡು ಅಂಥೇಳಿ ಅವರು ಯಾವಾಗಲೂ ಸಪೋರ್ಟ್ ಮಾಡ್ತಿದ್ರು ಈ ಆಗಸ್ಟ್ ಹದಿನೈದಕ್ಕೆ ಜಸ್ಟ್ ಯುವ ಆರ್ ಕಂಪ್ಲೀಟಿಂಗ್ ತರ್ಟಿ ಇಯರ್ಸ್ ಮೂವತ್ತು ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದೀರಿ ನಿಮ್ಮ ಜೀವನದ ಅತ್ಯುನ್ನತ ಹೆಮ್ಮೆಯ ಕ್ಷಣ ಅಂತ ಹೇಳಿದರೆ ಯಾವುದು ಅಂತೀರಿ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಮನ್ವೆಲ್ತ್ ಗೇಮ್ಸಲ್ಲಿ ಮೆಡಲ್ ಮಾಡಿದ್ದು ಫಸ್ಟ್ ಫಸ್ಟ್ ಟೈಮ್ ಹಾಂ ಅದು ಭಾರತಕ್ಕೆ ಹಾಂ ಅದು ತುಂಬಾ ನೆನಪಿಸುವಂಥ ಕ್ಷಣ ಕಾಮನ್ವೆಲ್ತ್ ಗೇಮ್ಸ್ ಮುಕ್ತಾಯಗೊಂಡಾಗಲೂ ಕೂಡ ನೀವು ಅಮ್ಮನಿಗೆ ಕಾಲ್ ಮಾಡ್ತೀರಿ ಆ ಕ್ಷಣ ಹೇಗಿತ್ತು ಅದ್ನ ಹೇಳಕ್ಕೆ ಅಮ್ಮನಿಗೆ ಕಾಲ್ ಕನೆಕ್ಟ್ ಮಾಡಿ ಅಂತ ಅವ್ರು ಕಾಲಲ್ಲಿ ಬಿಸಿ ಇರ್ತಾರೆ ಅದು ಗೊತ್ತಿರ್ಲಿಲ್ಲ ನನಗೆ ಆಮೇಲೆ ಹೇಳಿದ್ಮೇಲೆ ಗೊತ್ತಾಯ್ತು ಮತ್ತೆ ನೋಡಿದ್ರು ಮೆಡಲ್ಗೊಡೋದ್ ಸಾಮಾನ್ಯವಾಗಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದಾಗ ನಾನು ಒಳ್ಳೆ ಹುದ್ದೆನ ಅಲಂಕರಿಸ್ತೀನಿ ಅಥವಾ ಬೇರೆ ಒಂದು ಒಳ್ಳೆ ದೇಶಕ್ಕೆ ಹೋಗ್ತೀನಿ ಅಂತ ಕಲ್ಪನೆ ಮಾಡ್ಕೊಳ್ಳೋದೆ ದೊಡ್ಡದಾಗಿರತ್ತೆ ಹೇಗನ್ನಿಸ್ತು ಅಲ್ಲಿ ಹೋದಾಗ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಏರ್ಫೋರ್ಸ್ ಜಾಯಿನ್ ಆದ ಅದಕ್ ಹಿಂದೆನೆ ನಾನು ಒಂದು ಎರಡ್ ಸಾವಿರದ ಹದಿಮೂರರಿಂದ ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಹದಿನಾಲ್ಕರಲ್ಲಿ ನ್ಯಾಷನಲ್ ಮೆಡಲ್ ಮಾಡಿದ್ದೆ ಅವಾಗ ಟ್ರೈ ಮಾಡಿದ್ದೆ ಒಂದು ಐದಾರು ಜಾಬಿಗೆ ಎಲ್ಲೂ ಸೆಲೆಕ್ಟ್ ಆಗಿರ್ಲಿಲ್ಲ ಯಾವ ಟ್ರೈ ಮಾಡಿದ್ರಿ ಇಂಡಿಯನ್ ಆರ್ಮಿ ಟ್ರೈ ಮಾಡಿದ್ದೆ ಇಂಡಿಯನ್ ಆರ್ಮಿ ಎರಡ್ ಸಲ ನೇವಿ ಒಂದ್ ಸಲ ಟ್ರೈ ಮಾಡಿದ್ದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಟ್ರೈ ಮಾಡಿದ್ದೆ ಇನ್ನೊಂದು ಎರಡ್ ಮೂರು ಕಡೆ ಟ್ರೈ ಮಾಡಿದೆ ಅಲ್ಲಿ ಎಲ್ಲೂ ಸೆಲೆಕ್ಟ್ ಆಗಿರ್ಲಿಲ್ಲ ನನಗೆ ಅದು ಎರಡ್ ಸಾವಿರದ ಹದಿನೈದರಲ್ಲಿ ಏರ್ಫೋರ್ಸ್ ಅಲ್ಲಿ ಕರೆದ್ರು ಜಾಯಿನ್ ಆದ ಅಲ್ಲಿಂದ ನನ್ಗೆ ಲೈಫ್ ಟರ್ನ್ ಪಾಯಿಂಟ್ ಅಂತ ಹೇಳ್ಬೋದು ಏರ್ಫೋರ್ಸ್ ಅಷ್ಟೊಂದು ಸಪೋರ್ಟ್ ಮಾಡ್ತಿತ್ತು ಅಲ್ಲಿ ಸಲಕರಣೆಗಳು ಇಲ್ಲಿಗೆ ಭಾರತ ಇದಕ್ಕೆ ಕಂಪೇರ್ ಮಾಡಿದರೆ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅಂತ ಅಷ್ಟೊಂದು ಫೆಸಿಲಿಟಿ ಅಲ್ಲಿ ಇತ್ತು ಮೊದಲಿಂದಾನೆ ಅದು ನನಗೆ ತುಂಬಾ ಸಪೋರ್ಟಿವ್ ಅಂದ್ರೆ ಪ್ರಾಕ್ಟೀಸ್ ಮಾಡ್ಲಿಕ್ಕಾಗಿರೋದು ಒಂದು ಒಲಂಪಿಕ್ ಲೆವೆಲ್ ಸ್ಟ್ಯಾಂಡರ್ಡ್ ಲಿಫ್ಟಿಂಗ್ ಬಾರ್ ಅಂತ ಇರುತ್ತೆ ಸೆಟ್ ಇರುತ್ತೆ ಅದಕ್ಕೆ ಕಾಸ್ಟ್ಯೂಮ್ ಆಗಿರ್ಬೋದು ಎಲ್ಲ ಏರ್ ಫೋರ್ಸ್ ಇಂದಾನೇ ಪ್ರೊವೈಡ್ ಮಾಡ್ತಿದ್ರು ಅದು ತುಂಬಾ ಹೆಲ್ಪ್ ಆಗ್ತಿತ್ತು ಮತ್ತೆ ನಮ್ಗೆ ಎಕ್ಸ್ಟ್ರಾ ಡಯೆಟ್ ಅಂತೇಳಿ ಡಯಟ್ಗೆ ಕೊಡ್ತಿದ್ರು ಏರ್ ಇಂದ ಅಲ್ಲಿಂದ ಎರಡು ಸಾವಿರದ ಹದಿನೈದಕ್ಕೆ ಜಾಯಿನ್ ಆದ ಎರಡ್ ಸಾವಿರದ ಹದಿನಾರಕ್ಕೆ ನಾನು ಇಂಟರ್ನ್ಯಾಷನಲ್ ಲೆವೆಲ್ಗೆ ತಲುಪೋಸ್ಟು ಏರ್ ಫೋರ್ಸ್ ನನಗೆ ಸಪೋರ್ಟ್ ಮಾಡ್ತು ಅಲ್ಲಿಂದ ನನಗೆ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ತನಕ ಇಂಟರ್ ನ್ಯಾಷನಲ್ ಪಾರ್ಟಿಸಿಪೇಟ್ ಮೆಡಲ್ ತಗೋಬಂದೆ ದುಡ್ಡು ಈ ಸಾಧನೆಯಲ್ಲಿ ಎಷ್ಟು ನಿಮಗೆ ಕಾಡಿದೆ ನ್ಯಾಷನಲ್ ಲೆವೆಲಿಂದ ಇಂದ ಇಂಟರ್ ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡುವಾಗ ನಮಗೆ ಒಂದು ನ್ಯಾಷನಲ್ ಕ್ಯಾಂಪ್ ಅಲ್ಲಿ ಹೋದಾಗ ಅಲ್ಲಿ ಅವರು ಯೂಸ್ ಮಾಡೋದು ಅವರು ತಿನ್ನೋ ಫುಡ್ ಅಲ್ಲಿ ತಿನ್ನೋ ಡಯೆಟ್ ಅಲ್ಲಿ ತಿನ್ನೋ ಅವರು ಸಪ್ಲಿಮೆಂಟ್ಸು ಅದ್ರ ಎಲ್ಲ ನಾಲೆಜ್ ಅಷ್ಟೊಂದು ಇರಲಿಲ್ಲ ಅಲ್ಲಿ ಹೋದ್ಮೇಲೆ ಅವರು ಅವ್ರ ಜೊತೆ ಒಡನಾಟ ಬೆಳೆಸಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಹೋ ಇದರಲ್ಲಿ ಇಷ್ಟು ಖರ್ಚಿದೆ ಇಷ್ಟು ಮಾಡಿದ್ರೆ ಇನ್ನೂ ಇಂಪ್ರೂವ್ ಮಾಡ್ಕೋಬಹುದು ಅಲ್ಲಿ ಗೊತ್ತಾಗುತ್ತೆ ನಮಗೆ ನಾವು ಇನ್ನು ಇದರಲ್ಲಿ ಖರ್ಚು ಜಾಸ್ತಿ ಮಾಡಿದ್ರೆ ಇನ್ನೂ ಸ್ವಲ್ಪ ಡೆವಲಪ್ ಆಗ್ಬೋದು ಇನ್ನು ಪರ್ಫಾರ್ಮೆನ್ಸ್ ಮಾಡಬಹುದು ಹೇಳಿ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ ಮ್ಯಾಕ್ಸಿಮಮ್ ನಮಗೆ ಖರ್ಚಾಗೋದು ಪ್ರೋಟೀನ್ ಗೆ ಮತ್ತೆ ಡಯಟ್ ಗೆ ಬಹಳ ಇರುತ್ತೆ ತುಂಬಾ ಖರ್ಚು ಖರ್ಚಿರುತ್ತೆ ತಿಂಗಳಿಗೆ ಅಂದಾಜು ಎಷ್ಟು ಖರ್ಚು ಆಗ್ತಿತ್ತು ಅಂತ ಕೇಳ್ಬೋದು ಒಂದು ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಹೇಗೆ ನಿಭಾಯಿಸ್ತಾ ಇದ್ರಿ ಇದನ್ನೆಲ್ಲ ಇಷ್ಟು ತ ಅಂದರೆ ಜಾಬ್ ಆಗೋ ತನಕ ಅಷ್ಟು ಕ ಗೊತ್ತಿರಲಿಲ್ಲ ಅದಾದಮೇಲೆ ಇದು ಅಷ್ಟು ಖರ್ಚು ಮಾಡೋಕ್ಕೂ ಆಗ್ತಾ ಆಗ್ತಿರ್ಲಿಲ್ಲ ಒಂದು ಐದು ಸಾವಿರ ಖರ್ಚು ಮಾಡಿದ್ರು ಜಾಸ್ತಿ ಐದು ಹತ್ತು ಸಾವಿರ ಖರ್ಚು ಮಾಡಿದ್ರೆ ತುಂಬಾ ಜಾಸ್ತಿ ಅನ್ಸಿತ್ತು ಜಾಬ್ ಆದ್ಮೇಲೆ ಏನಾದರೂ ಮಾಡ್ಬೇಕು ಇದರಲ್ಲಿ ಅಚೀವ್ಮೆಂಟ್ ಮಾಡಬೇಕಂದ್ರೆ ಖರ್ಚು ಮಾಡಬೇಕು ಅದಕ್ಕೆ ಎಲ್ಲಿ ಎಷ್ಟು ಸಂಬಳ ಬರ್ತಿತ್ತು ಅದರಲ್ಲಿ ಮತ್ತೆ ಪ್ರೈಸ್ ಮನಿ ಬರ್ತಿತ್ತು ಅದರಲ್ಲಿ ಯೂಸ್ ಮಾಡ್ತಿದ್ದೆ ಓಕೆ ಕಾಮನ್ವೆಲ್ತ್ ನಲ್ಲಿ ಕನ್ನಡಿಗನ ಮಿಂಚಿನ ಬಗ್ಗೆ ಮಾತನಾಡ್ತಾ ಇದ್ವಿ ಮಿಂಚಬೇಕು ಅಂತ ಹೇಳಿದ್ರೆ ಗುಡುಗು ಸಿಡಿಲೆಲ್ಲ ಇರಬೇಕಲ್ವಾ ಆ ಗುಡುಗು ಸಿಡಿಲು ದೃಢಶಕ್ತಿಯ ಮೂಲಕ ಇರುತ್ತೆ ಎಸ್ ಲೆಟ್ಸ್ ಕಂಟಿನ್ಯೂ ಈಗ ನೀವ್ ಏನೆಲ್ಲ ತೊಂದರೆಗಳನ್ನ ಫೇಸ್ ಮಾಡ್ತಾ ಇದ್ರಲ್ಲ ಸವಾಲ್ಗಳನ್ನ ಫೇಸ್ ಮಾಡ್ತಾ ಇದ್ರಲ್ಲ ಇದನ್ನೆಲ್ಲ ಅಮ್ಮನ ಹತ್ರನು ಅಪ್ಪನ ಹತ್ರ ಶೇರ್ ಮಾಡ್ತಿದ್ರ ತಾವು ಅವ್ರ ಹತ್ರ ಹೇಳ್ಕೊಳಕ್ ಬೇಜಾರಾಗ್ತಿತ್ತು ಯಾಕೆ ಹೇಳಿದ್ರೆ ಅವರು ಅವರು ಕಷ್ಟ ಪಡೋದು ನಮ್ಗೆ ನೋಡಕಾಗಲ್ಲ ನಾವು ಮನೆ ನೋಡೋದಾ ಅಥವಾ ಇದು ನೋಡೋದಾ ಅವ್ರು ಹೇಳುದು ಅವರು ಏನು ಇದು ಮಾಡ್ತಿರ್ಲಿಲ್ಲ ಅದನ್ನ ನನ್ನ ಬಗ್ಗೆ ಏನು ಚಿಂತನೆ ಮಾಡ್ತಿರ್ಲಿಲ್ಲ ನೀನ್ ಸ್ಪೋರ್ಟ್ಸ್ ಮಾಡು ಸ್ಪೋರ್ಟ್ಸ್ ಮಾಡು ನಿನ್ಗೆ ಹಾ ನೀನ್ ಮಾಡು ನಿನ್ಗೆ ಎಷ್ಟಾಗತ್ತೆ ಅಷ್ಟ್ ಮಾಡು ಹೆಚ್ಚು ಮಾಡು ನಮಗೆ ನಮ್ಮನ್ನ ನೋಡ್ಕೊಳ್ಳೋದು ಬೇಡ ನಮ್ಮನ್ನ ನೋಡ್ಕೊಳ್ಳೋದು ನಾವು ನೋಡ್ಕೋತೀವಿ ಅಪ್ಪ ಒಂದ್ ಎರಡು ವರ್ಷ ತನಕ ದುಡಿತಾ ಇದ್ರು ಲಾಸ್ಟ್ ಇಯರ್ ಟು ತೌಸಂಡ್ ಏಯ್ಟಿನ್ ತನಕ ಮನೆ ನೋಡ್ಕೊತಿದ್ರು ನನ್ಗೆ ಏನು ಖರ್ಚು ಕೊಡೋಕೆ ಬಿಡ್ತಿರ್ಲಿಲ್ಲ ಈಗ ನಾ ನೋಡ್ಕೊತೀನಿ ಸ್ವಲ್ಪ ಈಗ ಸಿಚುವೇಶನ್ ಅಲ್ಲಿ ಮುಗ್ದ ಅವರ ಪ್ರೀತಿಯ ಆಶೀರ್ವಾದ ಒಂದೇ ನಿಮ್ಗೆ ಕಾಪಾಡಿದೆ ಅಂತ ಹೌದು ಯಾವಾಗ್ಲೂ ಅದು ನೆನಪು ಇರುತ್ತೆ ಅವರು ಯಾವಾಗಲೂ ದಿನಾನು ಒಂದ್ ದಿನ ಕಾಲ್ ಮಾಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರೆ ಯಾವಾಗ್ಲೂ ಪ್ರಾಕ್ಟೀಸ್ ಮಾಡಿದ್ಯಾ ಏನ್ ಮಾಡ್ತಿದ್ಯಾ ಎಲ್ಲಾ ಕೇಳೋರು ಸಪೋರ್ಟ್ ಅಷ್ಟು ಸಪೋರ್ಟ್ ಇತ್ತು ಅಮ್ಮ ಅಪ್ಪಂದು ಬೇರೆ ದೇಶಕ್ಕೆ ಹೋದಾಗ ಬೇರೆ ದೇಶದವರ ಬಂದಾಗ ಅವರ ಜೊತೆ ಹೇಗೆ ವ್ಯವಹರಿಸ್ತಾ ಇದ್ರಿ ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗಿ ಮಾತಾಡೋವರು ಜಾಸ್ತಿ ಹು ಹು ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿ ಇರ್ತಿದ್ವಿ ಅಂದ್ರೆ ಒಂದು ಐದಾರು ಕಂಟ್ರಿ ನೋಡಿದೆ ಎಲ್ಲರೂ ತುಂಬಾ ಕ್ಲೋಸ್ ಲ್ಯಾಂಗ್ವೇಜ್ बैरियर ಅಲ್ಲಿ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಗ್ಯಾಸ್ ಇಂಗ್ಲಿಷ್ ಅಲ್ಲೇ ಮಾತಾಡ್ತಿದ್ರು ನಮ್ ಕಲ್ಚರ್ ಇಂದ

ಏರ್ ಫೋರ್ಸ್ ಸ್ಟೇಷನ್ ಅಲ್ಲಿ ವೇಟ್ ಲಿಫ್ಟಿಂಗ್ ಟೀಮ್ ಇದೆ ಏರ್ ಫೋರ್ಸ್ ಇಂದ ಈಗ ಒಂದು ವರ್ಷ ಆಯ್ತು ನಿಮ್ ಮದುವೆ ಆಗಿದೆ ತಮ್ದು ಏನ್ ಹೇಳಕ್ ಪಡ್ತೀರಿ ನಿಮ್ಮ ವೈಫ್ ಆಗಿರ್ಬೋದು ಅಥವಾ ಸಹಕಾರಕ್ಕಾಗಿರ್ಬೋದು ಅವಳು ಗ್ರೇಟ್ ಅವಳು ಮದ್ವೆ ಆದ ಕೂಡ್ಲೆ ನನ್ನ ಕ್ಯಾಂಪ್ ಕಳ್ಸಿದ್ಲು ಒಂದ್ ವರ್ಷ ನಾನು ಬಿಟ್ಟಿದ್ಲು ಆ ಹೊಸದಾಗ ಮದ್ವೆ ಆಗಿ ನಾನು ಕ್ಯಾಂಪ್ಗೆ ಹೋದೆ ದಿನ ಫೋನ್ ಮಾಡಿ ಮಾತಾಡ್ತಿದ್ವಿ ಅಷ್ಟೇ ಬಿಟ್ರೆ ಯಾವಾಗ ಬರ್ತೀರಾ ಅಂತ ಕೇಳೋದು ಬಿಟ್ರೆ ಬೇರೆ ಏನೂ ಇರ್ತಿರ್ಲಿಲ್ಲ ಅಂದ್ರೆ ನಿಮ್ಮ ಗುರಿಗೆ ಪೂರಕವಾಗಿ ಹೌದು ತುಂಬಾ ಸಪೋರ್ಟಿವ್ ಯಾವಾಗ ಯಾವಾಗ್ಲೂ ಹೇಳ್ತಿರೋಳು ನಿಮ್ ಗುರಿ ನಿಮ್ ಪ್ರಾಕ್ಟೀಸ್ ನೀವು ಮಾಡ್ತಾ ಇರಿ ಬಿಡಬೇಡಿ ನನ್ ಬಗ್ಗೆ ಚಿಂತೆ ಬೇಡ ಅಂತ ಹೇಳಿ ಹೇಳ್ತಿರೋಳು ಎಲ್ರು ಏನು ಸದೃಢವಾಗಿರ್ತಾರೆ ಒಳ್ಳೆ ದೇಹ ಹೊಂದಿರ್ತಾರೆ ಆದ್ರೆ ಎಲ್ರು ಕೂಡ ವೈಟ್ ಲಿಫ್ಟ್ ಮಾಡ್ತಾರ ಅಂತ ಹೇಳಿದ್ರೆ ಇಲ್ಲ ಆಗಿರುತ್ತೆ ಅಂತ ವಿಶೇಷತೆ ಏನಿರುತ್ತೆ ವೈಟ್ ಲಿಫ್ಟಿಂಗ್ ಅಲ್ಲಿ ಅಂದ್ರೆ ಬರೀ ದೇಹದಾರ್ಢ್ಯ ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ ವೆಯ್ಟ್ ಲಿಫ್ಟಿಂಗ್ ಹೇಳಿದ್ರೆ ಜಾಸ್ತಿ ಬಾಡಿ ಫ್ಲೆಕ್ಸಿಬಲ್ ಬಾಡಿ ಮತ್ತೆ ಟೆಕ್ನಿಕ್ ಇವೆಂಟ್ ಇದರಲ್ಲಿ ಹಾ ಹಾಂ ಬಾಡಿಯಲ್ಲಿ ಪವರ್ ಬೇಕು ಹಾ ಸ್ಪೀಡ್ ಬೇಕು ಎಂಡೋರೆನ್ಸ್ ಬೇಕು ಹಾಗೆ ಟೆಕ್ನಿಕ್ ಇಷ್ಟು ಯೂಸ್ ಮಾಡಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ವೆಯ್ಟ್ ನ ನೀವು ಲಿಫ್ಟ್ ಮಾಡಬೇಕು ಅದಕ್ಕೆ ಕೋಆರ್ಡಿನೇಷನ್ ಬೇಕು ವೆಯ್ಟ್ ಜೊತೆ ನಾವು ದಿನ ಪಳಗಬೇಕು ಮತ್ತೆ ಟೆಕ್ನಿಕ್ ಮೇನ್ ಆಗಿ ಇರೋದು ಅದರಲ್ಲಿ ಟೆಕ್ನಿಕ್ ಎಷ್ಟು ವೈಟ್ ನ ಟೆಕ್ನಿಕಲಿ ನಾವು ಲಿಫ್ಟ್ ಮಾಡ್ತೀವಿ ಅಷ್ಟು ಈಸಿಯಾಗಿ ಬರ್ತದೆ ಪವರ್ ಎರಡನೇ ಇದು ಬರುತ್ತೆ ಪವರ್ ಬೇಕು ಬಾಡಿಲಿ ಪವರ್ ಇದ್ದಷ್ಟು ನಮ್ಗೆ ಎಷ್ಟು ಸ್ಟ್ರೆಂತ್ ಮತ್ತೆ ಪವರ್ ಇದ್ದಷ್ಟು ನಾವು ಲಿಫ್ಟ್ ಮಾಡ್ಬೋದು ಅಂದ್ರೆ ಇನ್ಕ್ರೀಸ್ ಮಾಡ್ಕೊಳ್ಳಕ್ಕೆ ಏನಾದ್ರು ಹೇಳ್ಬೋದಾ ಉತ್ಸಾಹಗಳಿಗೆ ಒಂದಿಷ್ಟು ಟಿಪ್ಸ್ ಪವರ್ ಇನ್ಕ್ರೀಸ್ ಅದಕ್ಕೆ ಸಪೋರ್ಟಿವ್ ಎಕ್ಸಸೈಸ್ ಇರುತ್ತೆ ನಾವು ತೈ ಮಸಲ್ ಅಥವಾ ತೊಡೆ ಭಾಗಕ್ಕೆ ಪ್ರಾಕ್ಟೀಸ್ ಮಾಡೋಕೆ ಸ್ಕ್ವಾಟ್ ವರ್ಕೌಟ್ ಮಾಡ್ತೀವಿ ಸ್ಕ್ವಾಟ್ ವರ್ಕೌಟ್ ಮಾಡ್ತೀವಿ ಶೋಲ್ಡರ್ ಪ್ರೆಸ್ ಮಾಡ್ತೀವಿ ಶೋಲ್ಡರ್ ಬಿಲ್ಡ್ ಆಗ್ಲಿಕ್ಕೆ ಬೆಂಚ್ ಪ್ರೆಸ್ ಮಾಡ್ತೀವಿ ಚೆಸ್ಟ್ ಮತ್ತೆ ಇದು ಬಿಲ್ಡ್ ಆಗ್ಲಿಕ್ಕೆ ಶೋಲ್ಡರ್ ಬಿಲ್ಡ್ ಆಗ್ಲಿಕ್ಕೆ ಎಲ್ಲದ ಎಲ್ಲ ಮಸಲ್ಗೂ ಎಕ್ಸಸೈಸ್ ಕೊಡ್ತೀವಿ ಓಕೆ ಬಟ್ ಜೊತೆಗೆ ಟೆಕ್ನಿಕ್ ಮಾಡ್ತಾ ಇರ್ತೀವಿ ಬಿಲ್ಡ್ ಜೊತೆಗೆ ಟೆಕ್ನಿಕ್ ಮಾಡ್ತಾ ಇರ್ತೀವಿ ಓವರ್ ಆಗಿ ಬಿಲ್ಡ್ ಆಗ್ಲಿಕ್ಕೂ ಇಲ್ಲ ಓವರ್ ಆಗಿ ಸ್ಟಿಫ್ ಆಗ್ಲಿಕ್ಕೂ ಇಲ್ಲ ಬಾಡಿ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡ್ಬೇಕು ಸ್ಟ್ರೆಂತ್ ಮೈಂಟೈನ್ ಮಾಡಬೇಕು ಟೆಕ್ನಿಕ್ ಫ್ಲೆಕ್ಸಿಬಲ್ ಇರ್ಬೇಕು ಹಾ ಬಾಡಿ ಅದಕ್ಕೆ ಗೈಡೆನ್ಸ್ ಬೇಕೇ ಬೇಕು ಅಂತ ಹೇಳ್ತೀನಿ ಹೇಗೆ ಹೇಗೋ ಏನು ಮಾಡಬಾರ್ದು ಅಂತ ಸಲಹೆ ಕೊಡ್ತೀರಿ ಸುಮ್ಮನೆ ಅದನ್ನ ಲಿಫ್ಟು ಮಾಡೋಕ್ಕಾಗಲ್ಲ ಈಗ ನಾರ್ಮಲ್ ಅವ್ರು ಹೋಗಿ ಒಂದು ಐವತ್ತು ಕೆಜಿ ಜಿ ಎತ್ತಿನ ನಂತರ ಆಗೋದಿಲ್ಲ ಹೌದು ನಾವು ನೂರ ಐವತ್ತು ಕೆ ಜಿ ಅದು ಅದರಲ್ಲಿ ಎಲ್ಲಾ ಟೆಕ್ನಿಕ್ ಮತ್ತೆ ಬಾಡಿ ಪ್ರಾಕ್ಟೀಸ್ ಪವರ್ ಎಲ್ಲ ಕೌಂಟ್ ಆಗುತ್ತೆ ಮಿನಿಮಮ್ ಏಟ್ ಅವರ್ ಟು ನೈನ್ ಅವರ್ ನಮಗೆ ಸ್ಪೋರ್ಟ್ಸ್ ಮ್ಯಾನ್ ನಿದ್ರೆ ಬೇಕು ಹೌದಾ ರಾತ್ರಿ ಒಂಬತ್ತು ಅವರ್ ನಿದ್ರೆ ಮಾಡಿಲ್ಲ ಅಂದ್ರೆ ನಮ್ಗೆ ನಾಳೆ ಬಾಡಿ ಅಷ್ಟು ಆಕ್ಟಿವ್ ಇರಲ್ಲ ಈಗ ನಿಮ್ಮ ಸಾಧನೆ ನಿಮ್ಮ ಅನುಭವ ಆಯ್ತು ನಿಮ್ಮ ಭವಿಷ್ಯದ ಚಿಂತನೆ ಏನು ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ ಬರ್ತಿದೆ ತಯಾರಿ ನಡೆಸ್ತಾ ಒಲಿಂಪಿಕ್ ಗೇಮ್ಸ್ ಇದೆ ಅದಕ್ಕೆ ಕ್ವಾಲಿಫೈ ರೌಂಡ್ ಅಂತೇಳಿ ಒಂದು ನಾಲ್ಕೈದು ಇಂಟರ್ನ್ಯಾಶನಲ್ ಕಾಂಪಿಟೇಷನ್ ಇದೆ ಅದೆಲ್ಲ ಪಾರ್ಟಿಸಿಪೇಟ್ ಮಾಡಿ ರ್ಯಾಂಕ್ ಲೀಸ್ಟ್ ಅಂತ ಇರುತ್ತೆ ರ್ಯಾಂಕ್ ಅಲ್ಲಿ ಬಂದ್ರೆ ಒಲಂಪಿಕ್ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅದಕ್ಕೂ ಕೂಡ ತಯಾರಿ ನಡೆಸ್ತೀನಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಈ ಸಂದರ್ಭದಲ್ಲಿ ಯಾವ ರೀತಿ ಜ್ಞಾಪಿಸ್ಕೊಳ್ತೀರಿ ಮತ್ತು ಕೇಂದ್ರ ಸರ್ಕಾರ ನಿಮಗೆ ಕೊಟ್ಟಂತ ಸೌಲಭ್ಯಗಳ ಬಗ್ಗೆ ಕೇಂದ್ರ ಸರ್ಕಾರ ಯೋಜನೆ ಮಾಡಿದೆ ಈ ಸರ ಕೆಲೋ ಇಂಡಿಯಾ ಅಂತ ಯೋಜನೆ ಹಾಗೆ ಟಾಪ್ ಸ್ಕೀಮ್ ಅಂತ ಯೋಜನೆ ಇದೆ ಆ ಮೂಲಕ ನಮ್ಮನ್ನ ಒಂದು ತಿಂಗಳು ಒಂದು ತಿಂಗಳು ಮುಂಚೆನೆ ನಮ್ಮನ್ನ ಇಂಗ್ಲೆಂಡ್ಗೆ ಬರ್ಮಿಂಗ್ ಅಮ್ಮ ಕಳಿಸಿದ್ರು ಒಂದು ತಿಂಗಳು ಟ್ರೈನಿಂಗ್ ಅಲ್ಲಿ ಮಾಡಿಸ್ಲಿಕ್ಕೆ ಇದು ಯಾವತ್ತೂ ನಡೆದಿರ್ಲಿಲ್ಲ ಹಿಂದೆ ಯಾವತ್ತೂ ನಡೆದಿರ್ಲಿಲ್ಲ ಇವಾಗ ಎಲ್ಲ ಇವೆಂಟ್ಗಳಲ್ಲಿ ಹೊರಗಡೆ ನೀವು ಒಂದು ತಿಂಗಳು ಹೋಗಿ ಟ್ರೈನಿಂಗ್ ಮಾಡುವಂಥ ಫೆಸಿಲಿಟಿ ಅವರು ಒದಗಿಸಿಕೊಡ್ತಿದ್ದಾರೆ ಅಲ್ಲಿ ಹೋದ್ಮೇಲೆ ನಮಗೆ ಟ್ರೈನಿಂಗ್ ಪೀರಿಯಡಲ್ಲಿ ಒಂದು ಕಾಂಪಿಟೇಷನ್ ನಾಳೆ ನಾಡಿದ್ದು ಕಾಂಪಿಟೇಷನ್ ಅಂತೇಳಿದರೆ ಎಲ್ಲರ ಜೊತೆ ಇಂಟ್ರ್ಯಾಕ್ಷನ್ ಮಾಡಿದ್ದಾರೆ ಝೂಮ್ ಮೀಟಿಂಗ್ ತಗೊಂಡು ಎಲ್ಲರಿಗೂ ವಿಶ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿ ನಿಮ್ಮ ಅಲರ್ಟ್ ಎಫರ್ಟ್ ಹಾಕಿ ನೀವು ಯಾವುದು ಭಯ ಪಡಬೇಡಿ ಆ ಥರದ್ದೆಲ್ಲ ಒಂದು ಅವರ ಇನ್ಸ್ಪಿರೇಷನ್ ಮಾತಾಡಿ ಎಲ್ಲರಿಗೂ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ ಅದಾದ್ಮೇಲೆ ಕಾಂಪಿಟಿಷನ್ ನಡೆದಾಗ ನಡೆದು ಮೆಡಲ್ ತಂದಾಗ ಅವರು ಟ್ವೀಟ್ ಮೂಲಕ ಎಲ್ಲರಿಗೂ ವಿಶ್ ಮಾಡಿದ್ದಾರೆ ಹನ್ನೆರಡನೇ ತಾರೀಕಿಗೆ ಎಲ್ಲರನ್ನು ಪಾರ್ಟಿಸಿಪೇಟ್ ಮಾಡಿದ್ರಿಂದ ಹಿಡಿದು ಕೋಚಸ್ ಹಾಗೆ ಮೆಡಲಿಸ್ಟ್ಗಳನ್ನು ಪಿ ಎಂ ಹೌಸಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಅಲ್ಲಿ ನಮ್ಮನ್ನ ನಮ್ಮ ಜೊತೆ ಟೀ ಪಾರ್ಟಿ ಇತ್ತು ಫೋಟೋಗ್ರಾಫಿ ಇತ್ತು ಅವ್ರ ಜೊತೆ ಇಂಟ್ರಕ್ಷನ್ ಇತ್ತು ಅದೊಂದು ಎಲ್ಲ ಸ್ಪೋರ್ಟ್ಸ್ ಮ್ಯಾನಿಗೆ ಒಂದು ಇನ್ಸ್ಪಿರೇಷನ್ ಯಾಕೆ ಹೇಳಿದ್ರೆ ಒಂದು ದೇಶದ ಪ್ರಧಾನಿಯಾಗಿ ನಮ್ ಜೊತೆ ಇಷ್ಟೊಂದು ಒಂದು ಗಂಟೆ ಒಂದೂವರೆ ಗಂಟೆ ನಮ್ಗೆ ನಮ್ಗೆ ಒಂದು ಟೈಮ್ ಕೊಟ್ಟು ಅಂದ್ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಎಸ್ ಮುಂದ ಬರುವ ದಿನಗಳಲ್ಲಿ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಗೆಲ್ಬೇಕು ಅನ್ನುವ ಆಶಯ ಇದೆ ಅದರ ಜೊತೆಗೆ ಒಂದು ಒಳ್ಳೆ ಮನೆ ಮಾಡಬೇಕು ಅಂತ ಕೂಡ ಇದೆ ಅಂತ ಕೇಳಲ್ಪಟ್ಟೆ ಹೌದು ಮನೆ ಹೇಳಿ ನಾವು ಒಂದು ಐದಾರು ವರ್ಷದಿಂದ ಕಾಯ್ತಾ ಇದ್ವಿ ಅದು ಮನೆಯಿಂದ ರೆಕಾರ್ಡ್ಸ್ ಮತ್ತೆ ಇದೆಲ್ಲ ಕ್ಲಿಯರೇ ಇಲ್ಲ ಇನ್ನು ಓಕೆ ಈ ಮೂಲಕ ಸರ್ಕಾರಕ್ಕೆ ತಾವು ಬೇಡಿಕೆ ಇಡ್ತಾ ಇದ್ದೀರಿ ಇಲ್ಲಿ ಒಂದು ರಸ್ತೆ ಆಗಬೇಕು ಹಾಗೆ ಮನೆ ಮಾಡ್ಲಿಕ್ಕೆ ಅವರಿಂದ ಅವ್ರಿಂದ ಸಹಕಾರ ಬೇಕು ಆ ಒಂದು ಮುಖ್ಯಮಂತ್ರಿಗಳು ಭೇಟಿ ಆದಾಗ ಈ ಮಾತನ್ನ ಮುಖ್ಯಮಂತ್ರಿಗಳು ಇವತ್ತು ಅಲ್ಲಿ ಮಾತ್ನಾಡ್ಲಿಕ್ಕೆ ಅವಕಾಶ ಸಿಕ್ತು ಅವಾಗ ಅವ್ರತ್ರ ಮನವಿ ಮಾಡಿದ್ದೆ ಬೇರೆ ರಾಜ್ಯಗಳಲ್ಲಿ ಮೂವತ್ತು ನಲವತ್ತು ಒಂದು ಕೋಟಿ ತನಕನು ಆ ಮೆಡಲಿಗೆ ಇದ್ ಮಾಡ್ತಾರೆ ಎಕ್ಸ್ ಸ್ಪೆಂಡ್ ಮಾಡಿ ಕೊಡ್ತಾರೆ ಕ್ಯಾಶ್ ಮನಿ ಕ್ಯಾಶ್ ಅವಾರ್ಡ್ ಅಂತ ಹೇಳಿ ಕೊಡ್ತಾರೆ ನಮ್ಮ ರಾಜ್ಯದಲ್ಲಿ ಯಾಕೆ ಇಷ್ಟೊಂದು ಕಡಿಮೆ ಕೊಡ್ತಿದ್ರೆ ಇನ್ನು ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕ್ರೀಡಾಪಟುಗಳಿಗೆ ಒಂದು ಸಪೋರ್ಟ್ ಜನ ಉತ್ತೇಜನ ಸಿಗುತ್ತೆ ಹಾಗೆ ಕ್ರೀಡಾಪಟುಗಳು ಏಷ್ಯನ್ ಗೇಮ್ಸು ಕಾಮನ್ವೆಲ್ತ್ ಗೇಮ್ಸ್ ಒಲಿಂಪಿಕ್ಸ್ ಆಡಿದವರು ಒಂದು ಜಾಬ್ ಇಲ್ದೆ ಇದ್ದವರು ತುಂಬಾ ಜನ ಇದಾರೆ ಅವ್ರಿಗೊಂದು ಉದ್ಯೋಗ ಅವಕಾಶ ಕೊಡಿ ನಾವೊಂದು ಆರ್ಮಿಯಲ್ಲಿ ಎಷ್ಟು ವರ್ಷ ದುಡಿಬಹುದು ಬಿಟ್ಟಿರ್ಬೇಕು ವಯಸ್ಸಾದ ತಂದೆ ತಾಯಿಗಳು ಮನೇಲಿ ಇರ್ತಾರೆ ನಾವು ಅಲ್ಲಿ ಚಂಡೀಗಢ ಪಂಜಾಬ್ ಅಂತ ಸಿಟಿಗಳು ಇರ್ತೀವಿ ಇಲ್ಲೊಂದು ಉದ್ಯೋಗ ಒಂದು ಅವಕಾಶ ಮಾಡಿ ಕೊಟ್ರೆ ಚೆನ್ನಾಗಿರುತ್ತೆ ಒಂದು ಉದ್ಯೋಗ ಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಿದ್ದೀನಿ ದೇವ್ರು ಅಥವಾ ಅದೃಷ್ಟ ಅದ್ರಲ್ಲಿ ಯಾವ್ದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ದೇವ್ರು ಅದೃಷ್ಟ ಅನ್ನೋದು ಒಂದು ಮೂವತ್ತು ಪರ್ಸೆಂಟ್ ನಾನು ಕೊಡ್ತೀನಿ ಪ್ರಯತ್ನ ನಮ್ದು ಎಪ್ಪತ್ತು ಪರ್ಸೆಂಟ್ ನಿಮ್ ಜೊತೆ ಸಂತೋಷ ಆಯ್ತು ಮಾತನಾಡುತ್ತಾ ಯಾರಿಗೆಲ್ಲ ನೀವು ಯಾರಿಗೆಲ್ಲ ಕ್ಷಮೆ ಕೋರ್ಲಿಕ್ಕಿದ್ರು ಕೂಡ ಹೇಳ್ಬಹುದು ತಾವು ನಮ್ಮ ಬಾಲ್ಯದ ಪಿ ಟಿ ಟೀಚರ್ ನೆನಸ್ಕೋತೀನಿ ರಾಜೀವ್ ಅಂತೇಳಿ ಅದಾದ್ಮೇಲೆ ಸುಖೇಶ್ ಶೆಟ್ಟಿ ಸರ್ ಅವರು ಹೈಸ್ಕೂಲ್ ಅಲ್ಲಿ ರೆಸ್ಲಿಂಗ್ ಕಲಿಸಿದ್ರು ಅವರು ನನಗೆ ಒಂದು ಇನ್ಸ್ಪಿರೇಷನ್ ಇನ್ನೊಂದು ನನಗೆ ಕಲಿಸಿದಂತ ಗುರುಗಳು ವೇಟ್ ಲಿಫ್ಟಿಂಗ್ ರಾಜೇಂದ್ರ ಪ್ರಸಾದ್ ಅವರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛ ಪಡ್ತೀನಿ ಅಲ್ಲಿ ಎಸ್ ಡಿ ಎಮ್ ಕಾಲೇಜಿಗೆ ಹೋಗಲಿಕ್ಕೆ ನನಗೆ ಇಬ್ಬರು ರಮೇಶ್ ಸರ್ ಮತ್ತೆ ಶಾರದಾ ಮೇಡಮ್ ಅಂತಿದ್ರು ಏನು ಏನೂ ಇರಲಿಲ್ಲ ನಾನು ಅಲ್ಲಿ ಹೋಗಿ ಅವರು ಜಾಯಿನ್ ಮಾಡಿಸಿದ್ರು ಅದೊಂದು ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದಾದಮೇಲೆ ನಾನು ಇಂದ ಕೋಚು ಮೆದ್ವಾನ್ ಸರ್ ಅಂತ ಇದ್ರು ಆಮೇಲೆ ಜಿತೇಂದ್ರ ಸಿಂಗ್ ಅಂತ ಇವಾಗ ಏನು ಕೋಚ್ ಇದ್ದಾರೆ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನ್ಯಾಷನಲ್ ಕ್ಯಾಂಪಲ್ಲಿ ನನಗೆ ವಿಜಯ್ ಶರ್ಮಾ ಸರ್ ಮತ್ತೆ ಎ ಪಿ ದತ್ತ ಕೇರಳದವರು ಸೌತ್ ಇಂಡಿಯಾದವರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಿದ್ರು ಅವ್ರಿಗೆ ಇಚ್ಛೆ ಪಡ್ತೇನೆ ಮತ್ತೆ ನನ್ನ ಫ್ಯಾಮಿಲಿಯ ಎಲ್ಲ ಮೆಂಬರಿಗೂ ತಂದೆ ತಾಯಿ ಅಣ್ಣಂದಿರಿಗೂ ನನ್ನ ಫ್ಯಾಮಿಲಿಯ ಕುಟುಂಬದ ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಓಕೆ ಫೈನ್ ಗುರುರಾಜ್ ಪೂಜಾರಿ ಅವರೇ ಬಹಳಷ್ಟು ಯುವ ಪ್ರತಿಭೆಗಳಿಗೆ ನೀವು ತೆರೆ ಮರೆಯಲು ಮತ್ತು ತೆರೆಯಲ್ಲೂ ಮಾದರಿಯಾಗಿದ್ದೀರಿ ನಿಮ್ಮ ಆಶಯಗಳೆಲ್ಲವೂ ಕೂಡ ಈಡೇರ್ಲಿ ನಿಮ್ಮ ಮುಂದಿನ ಕನಸುಗಳೆಲ್ಲವೂ ಕೂಡ ನನಸಾಗ್ಲಿ ಅಂತ ಟಿ ಯುವತಿಯಿಂದ ನಾವು ಕೂಡ ಹಾರೈಸ್ತೀವಿ ನಮಸ್ಕಾರ ಧನ್ಯವಾದ ಥ್ಯಾಂಕ್ ಯು ಸರ್ ಓಕೆ ಗುರುರಾಜ್ ಪೂಜಾರಿ ಅವರ ಪರಿಶ್ರಮದ ಜೊತೆ ಅವರ ಭಾವನಾತ್ಮಕ ಮಾತುಗಳನ್ನು ಗಮನಿಸಿದಾಗ ಅವರ ತಂದೆ ತಾಯಿ ಯಾವ ರೀತಿ ಶ್ರಮ ಪಟ್ಟಿರಬಹುದು ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಸಹಜವಾಗಿ ಖುಷಿ ಅವರ ಮನದಾಳದ ಮಾತುಗಳನ್ನು ಸಲ ಕೇಳ್ಕೊಂಡು ಬರೋಣ ಬನ್ನಿ ನಮಗೊಂದು ಬಹಳ ಹೆಮ್ಮೆ ಆಗ್ತೈತೆ ನಾವೊಂದು ಸಣ್ಣ ಒಂದು ಬಡತಿಗೆ ಆದರೂ ತಕ್ಕಮಟ್ಟಿ ಸಾಧಾರಣ ಒಂದು ಲೆವೆಲ್ನಲ್ಲಿ ಎಲ್ಲರೂ ನಮ್ಮನ್ನು ಸದನಿದ್ದಾರೆ ಭಾಳ ಖುಷಿ ಆಗ್ತದೆ ಅವಾಗೆಂತ ನಮ್ಮ ಕಷ್ಟ ಇದ್ರೂ ನೀನು ಅಂತ ನಿನ್ನ ನಿನ್ನ ಉದ್ಯೋಗ ನೀವು ಮಾಡಿ ಮಾರೆ ಆ ಮತ್ತೆ ಸರಿ ಅವನಿಗೆ ಇಂಜುರಿ ಆಯಿತು ಆವಾಗ ಬೇಡ ಇದನ್ನ ಬಿಟ್ಟು ಬಿಟ್ಟಾಗ ಮಾರೇ ನೀನು ಬೇರೆ ಏನೋ ಉದ್ದು ಮಾಡುವ ಅಂತ ಹೇಳಿ ಅದನ್ನು ಚಾರ್ಜ್ ಮಾಡಿ ಅವನು ಅವ್ನು ಅವ್ನು ಕೇಳೋದನ್ನು ಇದನ್ನೇ ಮಾಡ್ತಿದ್ದ ಖರ್ಚಿನಲ್ಲಿ ಖರ್ಚಿನಲ್ಲಿ ಭಯಂಕರ ನಿಪುಣ ಭಾಳ ಕಷ್ಟ ಇದ್ದಿತ್ತು ಆವಾಗ ಯಾರು ಕೇಳುವರ್ಲಿಲ್ಲ ನಮ್ಮನ್ನು

ಮೆಡಲ್ ಮಾಡ್ದ ಅದೊಂದು ಖುಷಿ ಆಯಿತು ಹದಿನೆಂಟರಲ್ಲಿ ಕಾಮನ್ವೆಲ್ತಲ್ಲಿ ಬೆಳ್ಳಿ ಆಯಿತು ಈ ಸರಿ ಬೆಳ್ಳಿ ಆಗ್ತದೆ ಹೋಗುವಾಗ ಬೆಳ್ಳಿ ಅಂತೇಳಿ ಪಕ್ಕ ಅಂದ್ಕೊಂಡಿದ್ದೆವು ನಾವು ಆದರೆ ಇಂಜುರಿಯಿಂದ ಆಮೇಲೆ ಒಂದು ಜ್ವರದಿಂದ ಒಂದು ಎಂಟು ಕೆ ಜಿ ಆರು ಕೆ ಜಿ ಕಮ್ಮಿ ಮಾಡ್ದ ಅದರಿಂದ ಬ್ರೌನ್ಸ್ ಆಯಿತು ಆದರೂ ಖುಷಿಯೇ ಭಾಗವಹಿಸೋದೆ ಗ್ರೇಟು ಅಂಥದ್ರಲ್ಲಿ ಒಂದು ಮೆಡಲ್ ತಂದ ಅಂತ ಹೇಳಿದ್ರೆ ತುಂಬ ಖುಷಿ ಆಯಿತು ಅಷ್ಟಕ್ಕೂ ಕಷ್ಟ ಯಾಕಂದರೆ ಒಬ್ಬೊಬ್ಬರೇ ನಾವು ನಾ ಆರು ಜನ ಮಕ್ಕಳು ಅಪ್ಪ ಟ್ರಕ್ ಡ್ರೈವರ್ ಆಗಿದ್ದರು ಆರ್ ಜನ ಮಕ್ಕಳನ್ನ ಓದುವುದಂದ್ರೆ ತುಂಬಾ ಕಷ್ಟ ಇತ್ತು ಮನೆಯಲ್ಲೂ ತುಂಬಾ ಬಡತನ ಇತ್ತು ಅಲ್ಲಿ ಅವನಿಗೆ ಸಪೋರ್ಟಿಂಗ್ ಮಾಡಿದ್ರು ಅವರು ಪಿಟಿ ನಮ್ಮ ಮನೆಯವರು ನಾವೆಲ್ಲರೂ ಸಪೋರ್ಟಿಂದ ಇಂದ ಒಂದು ಹಂತಕ್ಕೆ ಬೆಳೆದು ಬಂದ ಇವದಂತೂ ತುಂಬಾ ಖುಷಿ ಆಗ್ತಾ ಇದೆ ಓಕೆ ಗುರುರಾಜ್ ಪೂಜಾರಿ ಈ ಹೆಸರು ಬರೀ ಕಾಮನ್ವೆಲ್ತ್ ಅಷ್ಟೇ ಅಲ್ಲ ಕರ್ನಾಟಕದ ವೆಲ್ತ್ ಭಾರತದ ಹೆಲ್ತ್ ಅಂತ ಹೇಳಿದ್ರೆ ಅತಿಶೋಕ್ತಿ ಆಗ್ಲಿಕ್ಕಿಲ್ಲ ಇಂತಹ ಅನೇಕ ಯುವ ಪ್ರತಿಭೆಗಳು ಅಷ್ಟೇ ಅಲ್ಲ ಅವರ ಜೊತೆ ಮಾತನಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಅವರನ್ನ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಉತ್ಸಾಹದ ಚಿಲುಮೆ ಇಲ್ಲಿ ಹೇಳುತ್ತೆ ಅಂತಹ ಒಂದು ಅಭೂತಪೂರ್ವ ವ್ಯಕ್ತಿತ್ವ ಅವರಿಗೆ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ರಾಘವ ಸೂರ್ಯ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ ಅನ್ನೋ ಮೂರು ಅಕ್ಷರ ಇದೆಯಲ್ಲ ಅದು ಸುಮ್ಮನೆ ಆಗೋ ಮಾತಲ್ಲ ಸಾಧನೆಯ ಹಾದಿ ಕಲ್ಲು ಮುಳ್ಳು ಏಳು ಬೀಳು ಇಷ್ಟ ಕಷ್ಟಗಳ ರಹದಾರಿ ಅಂತ ಸಾಧಕರ ದಾರಿಯನ್ನ ಗಮನಿಸಿದಾಗ ಗೊತ್ತಾಗತ್ತೆ ಎಸ್ ಕಾಮನ್ವೆಲ್ತ್ ನಲ್ಲಿ ತಮ್ಮದೇ ಆದಂತಹ ಕೀರ್ತಿ ಪತಾಕೆಯನ್ನ ಹರಿಸಿ ಕನ್ನಡಿಗರು ಎಲ್ಲರಿಗೂ ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನ ಕನ್ನಡ ಅಭಿಮಾನವನ್ನ ಹೆಚ್ಚು ಗಾರಿ